ದಣಿ ನೀನು ಪೂಜೆ ಮಾಡ್ತೀಯ? ಹೌದು ಬುದ್ಧಿ, ದಿನಾ ಮಡಿಬಿಟ್ಟು ಭಕ್ತಿಯಿಂದ ಪೂಜಿಸ್ತೀನಿ. ಯಾಕೆ? ನಮ್ಗೆ ಬಾಳ್ ಕೊಟ್ಟಣಿ, ಚೆನ್ನಾಗಿರ್ಲಿ ಅಂತ. ಅವನು ಬಾಳ್ ಕೊಟ್ಟ, ನಾನ್ ಕೆಲ್ಸ ಕೊಟ್ಟೆ. ಅವನು ಉಸಿರು ಕೊಟ್ಟ, ನಾನು ಊಟ ಕೊಟ್ಟೆ. ಅನ್ನ ಕೊಟ್ಟು ಮನೇನ ಸ್ವಚ್ಛವಾಗಿ ಕ್ಲೀನ್ ಆಗಿ ದೇವಸ್ಥಾನದ ತರ ಇಡ್ಬೇಕು. ಅದು ಬಿಟ್ಟು ಕೊಚ್ಚೆ ತರ ಇಲ್ಲಿ ವರಸ್ದೆ ನಿಮ್ ಇಚ್ಛೆಯಂತೆ ನಡೆಯೋ ನೀವು ಉಸಿರು ಕೊಟ್ಟು ನೆನೀತೀರೆ ಹೊರತು ಊಟ ಕೊಟ್ಟು ನೆನೆಯೋದೇ ಇಲ್ವಲ್ಲೋ. ಕ್ಲೀನ್ ಮಾಡ್ತೀನಿ ಬುದ್ಧಿ. ಲೋ ತಿಮ್ಮ, ಮೂರ್ ತಿಂಗಳ ಮೇಲೆ ಮೂರೇ ದಿವಸ ಇರೋದಕ್ಕೆ ನನ್ನ ಮಗ ಮನೆಗೆ ಬರ್ತಾ ಇದ್ದಾನೆ. ಅವನು ಮೂರ್ ಹೊತ್ತು ಈ ಮನೆ ಜ್ಞಾಪಕ ಬರೋ ಹಾಗೆ ಮನೆಯನ್ನೆಲ್ಲ ಪೂರ್ತಿ ಸ್ವಚ್ಛ ಮಾಡಿ, ಅಚ್ಚೆ ಹಾಕ್ದಾಗ ಸ್ವಚ್ಛ ಮಾಡಿ, ಮಗ ಮೆಚ್ಚೋ ಹಾಗೆ ಮಾಡಿ. ಲೇ ಕಾಮಾಕ್ಷಿ, ಮಗ ಬರ್ತಾನೆ ಅಂತ ಅವನ ಮನಸ್ಸಿಗೂ ಮೈಗೂ ಸರಿ ಹೋಗುವಂತ ಮೃಷ್ಟಾನ್ನ ಭೋಜನ ಮಾಡ್ತಿರೋ ನೀನು ಮಗನ ಮನಸ್ಸನ್ನ ಗೆಲ್ಲೋದು ಖಂಡಿತ ಕಣೆ. ಹ್ಮ್, ಮಗನ ಮನಸ್ಸಿಗೆದ್ರೆ ಅಲ್ವೇ ನಮ್ಮ ಮನಸ್ಸಿನ ಮೆಚ್ಚುಗೆಯ ಮಾನಸಗಳನ್ನು ಮದುವಣಗಿತ್ತಿ ಮಾಡಿ ಮನೆ ತುಂಬಿಸ್ಕೊಳ್ಳೋದು. ಅಕ್ಕ, ಇವತ್ತೇನ್ ಹಬ್ಬನಾ? ಇಲ್ಲಪ್ಪ, ಇವತ್ತು ಚಿಕ್ಕ ಯಜಮಾನರು ಬರ್ತಾರೆ. ಓಹೋ, ಚಿಕ್ಕ ಯಜಮಾನರು ಬರ್ತಾರಾ? ನಾನ್ ನೋಡೋ ಕರ್ಕೊಂಡ್ ಬರ್ತೀನಿ. ಅವ್ರ ಕಾರಲ್ಲಿ ಬರ್ತಾರ ಕಣೋ, ನೀ ಸುಮ್ನರು. ನಾ ಇಲ್ಲ, ನಾ ನೋಡೋ ಕರ್ಕೊಂಡ್ ಬರ್ತೀನಿ. ಚಿಕ್ಕ ಯಜಮಾನರು ಬಂದ್ರು, ಚಿಕ್ಕ ಯಜಮಾನರು ಬಂದ್ರು. ಜಯಂತ್ಗೆ ಜಯವಾಗ್ಲಿ, 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 ಜಯಂತ್ಗೆ ಜಯವಾಗ್ಲಿ. ಯಾರಪ್ಪ ನೀವೆಲ್ಲ, ಏನಾಗ್ಬೇಕಾಗಿತ್ತು? ನಿಮ್ಮ ಎಸ್ಟೇಟ್ ಕೆಲಸ ಮಾಡೋದು ಸರ್, ಕೆಲ್ಸಿನ ತೆಗೆದಾಕ್ಬಿಟ್ಟಿದ್ದಾರೆ ಸರ್. ಓಹೋ, ಬನ್ನಿ, ನಾನ್ ಕೆಲಸ ಕೊಡ್ತೀನಿ. ಒಂದ್ ವಾರ ಆಯ್ತು ಸರ್, ಊಟನೇ ಮಾಡ್ಲಿಲ್ಲ ಸರ್. ಅಯ್ಯೋ ಪಾಪ, ತಗೊಳ್ಳಿ. ತಮ್ಗೆ ಈ ರೀತಿ ಭಿಕ್ಷೆ ಬೇಕಂತ ನನಗೆ ಗೊತ್ತಿರ್ಲಿಲ್ಲ. ತಗೊಳ್ಳಿ, ನನ್ನನ್ ಮಾತ್ರ ಬಿಟ್ಬಿಡಿ ಪ್ಲೀಸ್. ಬಂದ್ರ ಬೇಗ. ಹಲೋ, ತೇಜಸ್ವಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀವು ಬರ್ತೀರಾ ಅಂತ ದೊಡ್ಡ ಯಜಮಾನ್ರು ಹೇಳಿದ್ರು, ಅದಕ್ಕೆ ನಾನು ನಿಮ್ಮ ನೋಡೋಕ್ಕೋಸ್ಕರ ಓಡ್ ಬಂದೆ. ಚಿಕ್ಕ ಯಜಮಾನ್ರೆ, ಥ್ಯಾಂಕ್ ಯು. ಅಣ್ಣ, ಕಂಡೋರ್ ದುಡ್ಡನ್ನ ತುಂಬಾ ಹೊತ್ತಿಟ್ಕೋಬಾರ್ದು. ಈಗ ಅದನ್ನ ನೀನಾಗ ಕೊಡ್ತೀಯಾ ಅಥವಾ ಕೊಡಣ್ಣ? ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇದೆ, ಈಗ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀಯಾ ಅಥವಾ? ಓಹೋ, ಸಿ ಯು. ನೋ ಸಿ ಯು, ಬಾಯ್. ಇವನೆಲ್ಲೋದ? ಲೇ ತೇಜಸ್ವಿ, ಬರ ಇಲ್ಲಿ, ನಡೆಯೋ ಮನೆಗೆ ಹೋಗೋಣ. ನೀನ್ ಹೇಗೋ ಬರ್ತೀಯಾ? ಬರ, ಕೂತ್ಕೊಳ್ಳ. ಓಹೋ, ಬೆಟ್ಟು ಕಟ್ಟೋ ಲೆವೆಲ್ಗೆ ನೀನ್ ಬಂದಿದ್ಯಾ? ಹ್ಮ್, ಆಯ್ತು. ಆಯ್ತಪ್ಪ, ನಾನ್ ಹೇಗ್ ಬಂದೆ ಅಂತ ನೀವ್ ಕೇಳಾಗಿಲ್ಲ. ಬಸ್ಸಲ್ಲಿ ನೀವ್ ಸೋತ್ರಿ, ಓಕೆನಾ?
ಸೋತ್ ಬಿಟ್ಟೆಪ್ಪ ಸೋತ್ ಬಿಟ್ಟೆ. ಇವನು ಬರ್ತೀನಪ್ಪ. ಅಮ್ಮ ಅಪ್ಪ ಬಾರೆಯಾ? ಇಲ್ಲ. ಏನಪ್ಪ, ಮೂರ್ ತಿಂಗಳಲ್ಲಿ 30 ಕೆಜಿ ಕಮ್ಮಿ ಆಗಿದೆಯಲ್ಲಪ್ಪ. ತಾಯಿ ಊಟ ಇಲ್ದಿರೋ ಹಾಸ್ಟೆಲಲ್ಲಿ, ಅಮ್ಮನ ಪ್ರೀತಿ ಇಲ್ದಿರೋ ಪಲ್ಯದಲ್ಲಿ ಹೇಗಮ್ಮ ಮೈ ತುಂಬುತ್ತೆ? ಇನ್ನೊಂದು ಬಂದ್ಬಿಟ್ನಲ್ಲ, 3 ದಿನ 30 ಕೆಜಿ ಜಾಸ್ತಿ ಆಗ್ತೇನೆ ಬಿಡು. ನನಗೆ ಬೇಡ, ಅಲ್ಲಿ ಕೊಡಮ್ಮ. ನಿನಗೂ ಬೇಕೇನು? ಬೇಕು. ಲೇ ಜಯನ್, ನೀನ್ ಆದಷ್ಟು ಬೇಗನೆ ಮೈಕೈ ತುಂಬಿಕೊಳ್ಳಿ ಅಂತ ನಿಮ್ಮಮ್ಮ ಮೃಷ್ಟಾನ್ನ ಭೋಜನ ತಯಾರ ಮಾಡಿದಾಳೆ. ನೀನ್ ಬಿಸಿ ಬಿಸಿ ತಿನ್ಬೇಕು ಅಂತಿದ್ರೆ, ಲೇ ಜಯನ್, ಜಲ್ದಿ ಜಳಕ ಮಾಡಿ ಜರ್ತಾರಿ ತೊಡ್ ಜಮ್ ಅಂತ ಬಾರೋ, ಇಲ್ಲದೆ ಹೋದ್ರೆ ನಿಮ್ಮಮ್ಮ ಜಯನ್ ಜಯಂತ್ ಅಂತ ಜಾಗಟೆ ಹೊಡಿತಾಳೆ. ನಾನ್ ಜಲ್ದಿ ರೆಡಿ ಆಗಕ್ಕೆ ಜಮ್ ಅಂತ ಜಯಲಕ್ಷ್ಮಿ ಕೈಲಿ ಇನ್ನೊಂದ್ ಕಪ್ ಕಾಫಿ ಕಳ್ಸಿಕೊಟ್ಬಿಡಿ. ತಗೊಂಬಂದ್ಕೊಡು. ಸರಿಮ್ಮ, ಕಾಫಿ ತಂದಿದ್ದೀನಿ. ಇಲ್ಲಿ ಕಾಣಿಸ್ತಾನೆ ಇಲ್ಲ. ನಿಮಗ್ ನನ್ ನೆನಪಂತ ಬುದ್ಧಿ? ನಿನ್ನ ನೆನಪಲ್ಲಿ ಮಲ್ಲಿಗೆ ಹೂ ಕಂಪಲ್ಲಿ ನಿನ್ನ ಮುಖನ ಮುಚ್ಚಿಟ್ಟು ಜೊತೆಗೆ ನನ್ನ ಹೃದಯನ ಹದಿಮಿಟ್ಟು ಅದರಿಂದ ಬರೋ ನೆನಪಿನ ಕಂಪಲ್ಲಿ 3 ತಿಂಗಳನ್ನ 3 ಗಳಿಗೆ ತರ ಕಳೆದು ನಿನ್ನ ಹತ್ರ ಓಡ್ ಬಂದೆ. ಲಕ್ಷ್ಮಿ, ನೀನ್ ಹೇಗಿದ್ಯಾ? ಇದಕ್ಕಿಂತ ನಿಮ್ ನೆನಪಿನಲ್ಲಿ ನಾನ್ ನನ್ನ ಕನಸಿನಲ್ಲಿ ಮುತ್ತು ಅನ್ನೋ ಚಿಪ್ನಲ್ಲಿ ನೀವು ಕೊಟ್ಟ ಮುತ್ತನ್ನ ಚಿನ್ನದ ಮುತ್ತು ಮಾಡಿ ಅದ್ರ ಕಂಪಲ್ಲಿ ನಾನ್ ನಿಮ್ ನೆನಪಲ್ಲೇ ಉಸಿರಾಡ್ತಾ ಇದ್ದೀನಿ. ಧನಿ, ನನ್ನ ಮುಚ್ಚಿ ಬಿಟ್ಟಿರೋ ಜಾಗಕ್ಕೆ ಸಂಜೆ ಬರ್ತೀರಾ? ಬರ್ತೀನಿ. ಸಂಜೆ ಮೋಡದ ಕಂಪಲ್ಲಿ, ನಿನ್ನ ಕೆನ್ನೆ ಕೆಂಪಲ್ಲಿ, ನಿನ್ನ ಕರೆಗೆ, ನಿನ್ನ ಕಣ್ಣಿನ ಹೊಳಪಿನ ಕರೆಗೆ ಖಂಡಿತ ಬರ್ತೀನಿ. ಬೆಡ್ಸ್? ಓ ಬೆಡ್ಸ್, ಓ ಯೆಸ್, ತಂದಿದ್ದೀನಿ, ತಗೋ ತಗೋ. ಅವನಿಗೆ ಮಾತ್ರ ಪ್ರೆಸೆಂಟೇಶನ್ ಕೊಟ್ರಿ, ನನಗೆ ಕೊಡಲ್ವಾ? 3 ತಿಂಗಳು ಮುಂಚೆ ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಅಂದೆ, ಹೊಟ್ಟೆಲ್ ಬೆಳಿತಾ ಇದೆ ಅಂತ. ಮತ್ ನಂಗೆ ಯಾಕೆ ಹೇಳಿಲ್ಲ? ಏ, ನೀನ್ ಆಡ್ಕೋ ಹೋಗೋ. ಲಕ್ಷ್ಮಿ, ನಿಜಾನ? ಲಕ್ಷ್ಮಿ, ಈ ನನ್ ಪಾರಿಜಾತನ ನಮ್ಮನೆ ಅಂಗಳದಲ್ಲಿ ಬೆಳೆಯಾಗ ಮಾಡ್ತೀನಿ. ಈ ನನ್ ಕಣ್ಮಣಿನ ಎಲ್ಲರ ಕಣ್ಮಣಿಯಾಗಿ ಮಾಡ್ತೀನಿ. ನನ್ ಕಣ್ಮಣಿ ಪಾರಿಜಾತನ ನಿಮ್ಮನೆ ಅಂಗಳದಿಂದ ಕಿತ್ತು ಹೊರಗೆ ಹಾಕಿದ್ರೆ? ಹೊರಗಾಕಿದ್ದಿನ ಬೇರೆ ಅಂಗಳ ಮಾಡಿ ಅಲ್ಲಿ ನೆಟ್ಟು ಅದರ ಕಂಪು ಎಲ್ರು ಮೂಗಕ್ಕೆ ಬಡ್ದು ಹೊಸ ಕಂಪು ಕೊಡೋ ಹಾಗೆ ಮಾಡ್ತೀನಿ. ನಿಜವಾಗ್ಲು? ನಿಜ. ಈ ಪಾರಿಜಾತನ ಕಾಣಿಕೆ ಕೊಟ್ಟೆ ನಿನಗೆ, ಒಂದು ಚಿಕ್ಕ ಕಾಣಿಕೆ. ಈ ಕಾಣಿಕೆ ಶಾಶ್ವತವಾಗಿರುತ್ತಾ? ನೀವು ನನ್ನ ಹೃದಯದಲ್ಲಿ ಯಾವಾಗಲೂ ಇದ್ರೆ ಅದೇ ದೊಡ್ಡ ಕಾಣಿಕೆ. ಫೋಟೋ ತೆಗಿತೀನಿ. ಕ್ಯಾಮ್ರಾ ಇದೆ. ಅನಾಥಲು ಅಂತ ನಿನ್ನ ಮನೆಗೆ ಕರ್ಕೊಂಡು ಬಂದು ಸಾಕಿದ್ದಕ್ಕೆ ನನ್ನ ಮಗನ ಜೊತೆನೆ ಸರ್ಸಾಡಿ ಒಳ್ಳೆ ಕಾಣಿಕೆ ಕೊಟ್ಟೆ. ಕಂಡೋರ್ ಮನೆ ಕಾಮಧೇನುಗೆ ಆಸೆ ಪಟ್ಟು ಅದ್ರ ಜೊತೆ ಸರ್ಸಾಡಿ ಸೆರಗ ಹಾಸಿ ಗಬ್ಬ ಅದ ತಪ್ಪಿಗೆ. ಆ ಕಾಮಧೇನು ನಂದೇ ಅಂತ ಹೇಳ್ತಿದ್ದೀಯಲ್ಲ, ಅವನ ಸಾಕೋದಿಕ್ಕೆ 25 ವರ್ಷ ಕಷ್ಟಪಟ್ಟು ನಾವ್ ಹೆಚ್ಚು ಇಲ್ಲ, 25ನೇ ನಿಮಿಷ ಅವನ ಜೊತೆ ಸರ್ಸಾಡಿ ಸೆರಗ ಹಾಸಿ ಗಬ್ಬ ಅದ ನೀನ್ ಹೆಚ್ಚು. ನೀವು 25 ವರ್ಷ ಸಾಕಿರಬಹುದು, ಆದ್ರೆ ಸೆರಗಾಸಿ ಸರ್ಸೆ ಆಡೋಕ್ಕಾಗುತ್ತಾ? ನಾನು ಅಲ್ದಿದ್ರೆ ಬೇರೆ ಒಬ್ಳು ಸರ್ಸೆ ಆಡೋಕ್ ಬಂದೇ ಬರ್ತಾಳೆ, ಅವಳು ಗಬ್ಬೆದ್ದು ಹೋಗ್ತಾಳೆ. ಆ ಕಾಮಧೇನು ಮೇಲೆ ತನ್ನ ಹಕ್ಕನ್ನ ಸಾಧಿಸಿ ಸಾಧಿಸ್ತಾಳೆ. ಇದು ಈ ಸಾವುಕಾರ ಸೋಮಯನ ಕಾಮಧೇನು, ಅದ್ರ ಜೊತೆ ಸರ್ಸೆ ಆಡೋದಿಕ್ಕೆ ಸೆರಗ ಹಾಸೋದಿಕ್ಕೆ ಯೋಗ್ಯತೆ ಬೇಕು, ಘನತೆ ಬೇಕು.
ಜೋಡಿನಿ ಎಲ್ಲಿ ಬಿಡಬೇಕಾಗಿತ್ತು ಅಲ್ಲೇ ಬಿಡಬೇಕಾಗಿತ್ತು. ಆದ್ರೆ ಅಯೋಗ್ಯ, ಅದನ್ನ ಮೆಟ್ಕೊಂಡು ಮನೆಯೆಲ್ಲ ಹೊಲಸ್ ಮಾಡ್ಬಿಟ್ಟ. ಜೋಡನ್ ಎಲ್ಲಿ ಬಿಡ್ಬೇಕು ಅಲ್ಲೇ ಬಿಟ್ಟಿದೆ. ಅದಕ್ಕೆ ಜೋಡಿಲ್ದೆ ನಡೆದ್ರೆ ಮುಳ್ಳುಚುಚ್ಚುತ್ತೆ ಅಂತ ನಿಮ್ಮಂತಹ ಕಾಮಧೇನುಗಳು ಜೋಡ್ ಬೆಟ್ಟಿ ಮುಳ್ಳು ತುಳಿದಿದ್ದು. ನೀನು ನನ್ನ ಮಗನ ಬಾಳ್ನಲ್ಲಿ ಜೋಡೂ ಆಗೋದು ಬೇಡ, ಮುಳ್ಳು ಆಗೋದು ಬೇಡ. ಬೆಳಕು ಹರಿಯೋದ್ರೊಳಗಾಗಿ ಇಲ್ಲಿ ಜೋಡೂ ಇರಬಾರ್ದು, ಮುಳ್ಳು ಇರಬಾರ್ದು. ಜಯಂತ್, 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 ಏನಪ್ಪ ಇನ್ನೂ ಮಲಗಿದೆಯಲ್ಲಪ್ಪ, ಕಾಫಿ ತಗೋ. ಯಾಕಮ್ಮ, ಜಯಲಕ್ಷ್ಮಿ ಬಂದಿಲ್ವಾ? ಇಲ್ಲಪ್ಪ. ಯಾಕೋ ಒಂಥರ ಇದೆಯಲ್ಲ. ಯಾಕಯ್ಯ, ನಿಮ್ಮ ತಾಯಿ ಮಾಡಿದ ಕಾಫಿ ರುಚಿ ಇದಿಲ್ವೇನು? ಓಹೋ, ಆ ಚಿನಾಲಿನೇ ಮಾಡ್ಬೇಕಾಗಿತ್ತೇನು? ಸರಿ, ಆಕೆನ ಚಿನಾಲಿ ಅಂತಲ್ಲ ಕರಿಬೇಡಿ. ನೀನ್ ಅಡ್ಡದಾರಿ ಹಿಡಿದು ಅವಳು ಸಂಘ ಮಾಡಿ ಕಂಕ್ಳಲ್ ಕಂದನೊಬ್ಬನು ಕೊಟ್ಟು ನಮ್ಮನ ಮಂಗನ ಮಾಡಿದ್ದಕ್ಕೆ ಸಂಘನ ಮಕ್ಕಳ ಅಂತ ಚೀಬಾರಿ ಹಾಕದ್ಲು ಆ ಚಿನಾಲಿ. ಹೌದು ಕಣಪ್ಪ, 25 ನಿಮಿಷ ಅವಳು ಸಂಘ ಮಾಡಿದ್ದಕ್ಕೆ ಇವತ್ತು ಅವಳು ನಿನ್ ಹುಡುಗಿ ಆಗಿ ಹೋದ್ಲು. ಆದ್ರೆ 25 ವರ್ಷಗಳಿಂದಲೂ ನಿನ್ನನ್ನು ಅಕ್ರೆಯಿಂದ ಸಾಕಿ ಬೆಳೆಸಿದ್ದಕ್ಕೆ ಇವತ್ತು ಶಟಪ್ ಡ್ಯಾಡಿ ಆಗೋದೆ ನಾನು. ಸಂಸಾರ ಮಾಡ್ತೀನಿ ಅಂತ ಹೇಳಿದ್ದಿದ್ರೆ ಸಾಲಕ್ ಸುಕನ್ಯರ ನಿಲ್ಲಿಸಿ ಆರಿಸ್ಕೊಳ್ಳೋ ಸಂಗಾತಿನ ಅಂತ ಹೇಳಿ ಸಂತೋಷದಿಂದ ಸುಲಗ್ನ ಸಾವಧಾನ ಮಂತ್ರ ಹೇಳಿಸಿ ಆಶೀರ್ವಾದ ಮಾಡ್ತಿದ್ದೆ. ನಾನು ಸಂಸಾರ ಸಂಕೋಲೆಯಿಂದ ಕಳಚ್ಕೊಂಡು ಸಂತನಾಗಿ ಹೋಗ್ತಿದ್ದಲ್ಲೋ. ಡ್ಯಾಡಿ, ಬಡವಿ ಅಂತ ನನ್ನ ಸಂಗಾತಿನ ಸೂಳೆ ಮಾಡಬೇಡಿ. ಸಂಪ್ರದಾಯವಾಗಿ ಅವಳು ನನ್ನ ಸತಿ ಆಗದಿದ್ರೆ ಏನಂತೆ? ಅವಳು ಸೆರಗಲಿ ನನ್ನ ಸಂತತಿನ ಕಟ್ಕೊಂಡು ಸಂಕಟ ಪಡ್ತಿದ್ದಾಳೆ. ಅವಳಿಗೊಂದು ಸಮಾಧಾನ ಹೇಳಿ, ಅವಳನ್ನ ನಿಮ್ ಸೊಸೆ ಅಂತ ಸ್ವೀಕರಿಸಿ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗೂ ಒಬ್ಬ ಮಗ ಇದ್ದ, ಅವನು ಮನೆತನದ ಮರ್ಯಾದೆನ ಮರೆತು ತಂದೆ ತಾಯಿಗಳ ಆಸೆ ಆಕಾಂಕ್ಷೆಗಳಿಗೆ ಮಣ್ಣು ತೂರಿ ಮುನ್ಸಿಪಾಲ್ಟಿ ತೊಟ್ಟಿನಲ್ಲಿ ಮಾಣಿಕ್ಯನ್ನು ಹುಡುಕ್ತಾ ಮೂರ್ಕಾಸಿನ ಹೆಂಗಸನ್ನ ಮಡದಿಯಾಗಿ ಮಾಡಿಕೊಂಡು ಮಡಕೆ ಕುಡಿಕೆ ಸಮೇತ ಮರಳ ಕಾಡಿನಲ್ಲಿ ಮರೆಯಾಗೋದ ಅನ್ಕೋತೇನಿಯೇ ಹೊರತು ಮದುವೆ ಮಾಡಿಸಿ ನನ್ನ ಮನೆ ತುಂಬಿಸಿಕೊಳ್ಳಲ್ಲ. ಅವಳು ಮೂರ್ಕಾಸಿನ ಹೆಂಗಸೆ ಆಗಿರ್ಲಿ, ಮುನ್ಸಿಪಾಲ್ಟಿ ತೊಟ್ಟಿಯಲ್ಲಿ ಹುಟ್ಟಿರ್ಲಿ, ಮಡಿಕೆ ಕುಡಿಕೆ ಜೊತೆ ಮರುಭೂಮಿ ಹೋದ್ರು ಸರಿ, ಅವಳನ್ನ ನನ್ನ ಮಡಲಲ್ಲಿ ಕಟ್ಕೊಂಡು ಮುತ್ತು ರತ್ನದ ಜೊತೆ ಮನೆ ಬೆಳಗೋ ಮಹಾಲಕ್ಷ್ಮಿ ಆಗಿ ಮಾಡಿ ಅವಳೇ ನನ್ನ ಹೆಂಡತಿ ಅಂತ ಸ್ವೀಕರಿಸ್ತೀನಿ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ನಿಂತ್ಕೋ ಲಕ್ಷ್ಮಿ. ನಮ್ಮನ್ನ ಅಡ್ಡ ಹಾಕಿ ಅಡ್ಡದಾರಿ ತೋರಿಸಿದ್ರಿ, ಸರಿಗಾಸಿ ಸಂಘ ಮಾಡೋಳು ಅಂತ ಸುಳ್ಳು ಪಟ್ಟ ಕಟ್ಟಿದ್ರಿ. ನೀವು ಸರಿಯಾದ ದಾರಿಲೇ ಹೋಗಿ ಬುದ್ಧಿ. ಲಕ್ಷ್ಮಿ, ನಾನು ಅಡ್ಡದಾರಿನೇ ಹಿಡಿದಿರ್ಬೋದು. ನಿನ್ ಸರಿಗ್ನಲ್ಲಿ ಸಂಘ ಮಾಡಿ ಸಂಪ್ರದಾಯವಾಗಿ ನಿನ್ನ ಸಂಗಾತಿ ಮಾಡ್ಕೋತೀನಿ ಹೊರತು ಸುಂಕ ಕೊಟ್ಟೋಗೋ ಸಾಹುಕಾರನೂ ಅಲ್ಲ, ನಣ್ಣೀರಲ್ಲಿ ಕೈ ಬಿಡೋ ನಿರ್ಧಯನೂ ಅಲ್ಲ. ನಿಮ್ಮ ಆಸೆ ಹೂವಿನ ಜೊತೆ ಹಾಡ್ಕೊಂಡು ತೇಳ್ಕೊಂಡು ಅದ್ರ ಜೊತೆ ನನ್ನ ಜೀವನ ಕಳಿತೀನಿ. ನಿಮ್ ದಾರಿಗೆ ನಾನು ಯಾವತ್ತೂ ಅಡ್ಡಿ ಬರಲ್ಲ. ನಿಮ್ ಜೀವನ ಯಾವಾಗ್ಲೂ ಹಚ್ಚ ಹಸಿರಾಗಿರ್ಲಿ ಅಂತ ಹಾರೈಸ್ತೀನಿ. ಆನಂದ್ ಜೀವನದಲ್ಲಿ ಪಚ್ಚೆ ತರ ನೀನಿರ್ಬೇಕು ಅಂತಾನೆ ಆ ಹಸನಾದ ದಾರಿ ಬಿಟ್ಟು ಈ ಕಚ್ಚಾ ದಾರಿ ಹಿಡಿದಿರೋದು. ಕಣ್ತುಂಬ ಇರೋ ತಂದೆ ತಾನು ಬಿಟ್ಟು ಸುಖದ ಸುಪ್ಪತ್ಕೆಯನ್ನು ಬಿಟ್ಟು ನನ್ನ ಕಾಲ ಮೇಲೆ ನಾನು ನಿಂತು ನಿಮ್ಮನ್ನ ಕಾಪಾಡ್ತೀನಿ. ಅದಕ್ಕಿಲ್ಲ ಅನ್ಬೇಡ ಲಕ್ಷ್ಮಿ, ನಾನು ನಂಬು ಬಾ. ಇದೇನಮ್ಮ ಚಿಕ್ಕ ಯಜಮಾನ್ ಹೇಳಿದ ಮನೆ, ಇದರಲ್ಲಿ ಯಾವ ತೊಂದರೆಯಿಂದ ನೀವು ಸುಖವಾಗಿರ್ಬೋದು. ತಗೊಳ್ಳಿಕ್ಕೆ ಏನಿಲ್ಲ ಮರಿ, ಚಿಕ್ಕ ಪಾಪ ಒಳಗಡೆ ಆಟ ಆಡ್ತಿದ್ದಾನೆ. ಅಮ್ಮ ಬಂದ್ಯಾ ಜಯಂತ್, ನಿನ್ನ
ನೋಡದೆ ಸತ್ತು ಹೋಗ್ತೀನಿ ಅಂತ ಅನ್ಕೊಂಡಿದ್ದೆ ನಾನು. ಸಾಯ ಮಾತು ಯಾಕಮ್ಮ, ನನ್ನ ಆಸೆಗಳೆಲ್ಲ ಸತ್ತೋದ್ಮೇಲೆ ನಾನು ಬದುಕಿದ್ದೇನಪ್ಪ ಪ್ರಯೋಜನ? ಏನಮ್ಮ ನಿನ್ನ ಆಸೆ? ನಂದೊಂದು ಆಸೆ ನಡ್ಸ್ಕೊಡ್ತೀನಿ ಅಂತ ಭಾಷೆ ಕೊಡ್ತೀಯ? ತಾಯಿ ಸಾಯ್ತಿದ್ರು, ಅವಳು ಒಂದು ಮಾತನ್ನು ನಡ್ಸೋಕ್ ಆಗೋಲ್ಲ ಅನ್ನೋ ಮಗನ್ನ ಹೆತ್ತು ಸಾಕಿ ಸಲಹಿ ಮುದ್ದು ಮಾಡಿ ಭೇದಾವಿಯನ್ನ ಮಾಡಿದ್ದಕ್ಕೆ ನೀನು ಹಮೇಶ ಎಣಿಸ್ತಿರೋ ಮಗನ ಹತ್ರ ಮೋಕ್ಷ ಕೇಳ್ತಿದ್ಯಲ್ಲ ಕಾಮಾಕ್ಷಿ. ಕಾಶಿಲೇ ಹೇಳದೆ ನನ್ನ ಪಾಲಗ ಮಗ ಸತ್ತೋದ, ಅವ್ರಿಗೆ ಎಳ್ಳು ನೀರು ಬಿಟ್ಟುಬಿಡು ಅಂತ ನನ್ನ ಮಾತು ಕೇಳಿದ್ಯ? ಅಮ್ಮ ನನ್ನ ಮಾತು ನಡ್ಸ್ಕೊಡ್ತೀನಿ ಅಂತ ಭಾಷೆ ಕೊಡ್ತೀನಿ, ಅದೇನ್ ಹೇಳಮ್ಮ? ನಾನ್ ಸಾಯೋಕ್ ಮುಂಚೆ ನಿನ್ ಮದ್ವೆ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ. ಆಯ್ತಮ್ಮ, ನಾನು ಹೋಗಿ ಜಯಲಕ್ಷ್ಮಿನ ಕರ್ಕೊಂಡ್ಬರ್ತೀನಿ. ಆ ಸೆರಗಾಸಿ ಸರಸಾಡೋ ಸುಂಕ್ ತೋಳ್ಬೇಡ ಅಂತಲೇ ನಮ್ಮ ಸಾಯೋ ಸ್ಥಿತಿಲಿರೋ ಸರಳವಾಗಿ ಸಂಸಾರ ಮಾಡೋ ಸಾವುಕಾರ ಸುಂದರ ರಾಯರ ಮಗಳ ಸುಗಂಧನ ಸಂಪ್ರದಾಯವಾಗಿ ಸಂಗಾತಿಯನ್ನಾಗಿ ಮಾಡ್ಕೊಂಡು ಸಂಸಾರ ಮಾಡೋದನ್ನ ನಿಮ್ಮಮ್ಮ ಸತೃಪ್ತಿ ತಗೊಂಡು ಸಾಯೋಕ್ ಬಿಡೋ. ಆಯ್ತಮ್ಮ. ಈ ಸರನು ಮನೆಯಲ್ಲಿರೋ ಫೋಟೋನು ತಗೊಂಡು ಹೋಗಿ ಅವ್ರ ಮುಖದ ಮೇಲೆ ಬಿಸಾಕು. ಏನೋ ಮರಿ, ನಿಮ್ಮ ಅಕ್ಕನ ಅದು ಹಾಸ್ಪಿಟ್ಲ್ಗೆ ಜೇನ್ ಬಂದು ಕರ್ಕೊಂಡ್ರಪ್ಪ ಹಾಸ್ಪಿಟ್ಲ್ಗ. ಹ್ಮ್ ತೇಜಸ್ವಿ ಬಾಲ್ ಕೊಟ್ಕೊ. ಇಲ್ಲಿ ಲಕ್ಷ್ಮಿ ಕಡೆಯವರು ಯಾರು? ನಾನೇ ಸರ್. ಪ್ಲೀಸ್ ಕಮ್. ಲಕ್ಷ್ಮಿ ಪ್ರತಿ ಸಮಾಧಾನ ಮಾಡ್ಕೋ. ಡಾಕ್ಟರ್ ಪ್ಲೀಸ್ ಕಮ್. ನಿಮ್ಮ ಪೇಷಂಟ್ ತುಂಬಾ ನೀರು ಕುಡಿದಿರೋದ್ರಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಹೊಟ್ಟೆಲಿರೋ ಮಗು ಬದುಕಿರೋ ಚಾನ್ಸಸ್ ಬಹಳ ಕಮ್ಮಿ. ನಾನು ಟ್ರೈ ಮಾಡಿ ಮಗು ಉಳಿಸೋಕ್ಕಾಗದೆ ಇದ್ರು ಅಟ್ಲೀಸ್ಟ್ ತಾಯಿನಾದರೂ ಉಳಿಸ್ತೀರಿ. ಆಯ್ತು ಸರ್, ನೀವೊಂದು 5 ಮಿನಿಟ್ಸ್ ಹೊರಗಡೆ ಇರಿ. ತೇಜಸ್ವಿ ಬಾಪ. ನಮಸ್ಕಾರ. ದಿನ We'll be right back.
am very sorry, sir. Your patient is dead. Okay. Lakshmi? Akka! Lakshmi? Lakshmi? Chiket Mandre, konegu namma kanna konbitralla. Ollarkadalli arali saadu anta nannannu anatha maadibitre. Nee nanata allappa. Nanenne kaapaadtini. Nivitra kan runa tirisadu. Nane nin runa tirisi mann maadtini. ಏನ್ ಬೇಕಪ್ಪ? ಎರಡು ದೋಸೆ. ಎರಡು ದೋಸೆ. ಒಂದ್ ಪ್ಲೇಟ್ ದೋಸೆ. ನಿಮ್ಗೆ ಬೇಕಾ? ದುಡ್ಡು ಕೊಡ. ದುಡ್ಡಿಲ್ಲ ಸರ್, ಬೇಕಾದ್ರೆ ನಾನೇ ಕೆಲಸ ಮಾಡ್ತೀನಿ. ದುಡ್ಡಿಲ್ದೆ ತಿನ್ನೋಕಿದ್ದೀನಿ ಧರ್ಮಚತ್ರನೇನೋ. ದುಡ್ಡು ಕೊಡ. ದುಡ್ಡಿಲ್ಲ ಸರ್. ದುಡ್ಡಿಲ್ವಾ? ಬರ ಇಲ್ಲಿ. ಏಯ್, ನಿಜ ಹೇಳೋ, ಇದನ್ನೆಲ್ಲ ಕದ್ದಿದ್ದು? ಏಲ ಕಳ್ಳನ ಮಗನೇ, ನಮ್ ಮನೇಲೆ ಕದ್ದು ನಮ್ ಹೋಟ್ಲಲ್ಲೇ ಮಾರಕ್ ಬಂದಿದ್ಯಾ? ನಿನ್ನ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತೀನಿ ಬಾ. ಸರ್, ಇವತ್ ನಮ್ಮನೇಲಿ ಕದ್ದ, ನಾಳೆ ಇನ್ನೊಂದು ಮನೇಲಿ ಕದ್ದಿತಾನೆ. ನಮ್ಮಂತ ಸತ್ಪುರುಷರಿರೋ ಸಮಾಜದಲ್ಲಿ ಇಂಥ ಕೆಟ್ಟ ಹುಳುಗಳನ್ನ ಬೆಳೆಯೋದಕ್ಕೆ ಬಿಡಬೇಡಿ ಸಾರ್. ಏನಾ ಅವ್ರು ಹೇಳೋದೆಲ್ಲ ನಿಜನೇನಾ? ಇಲ್ಲ ಸರ್, ಈ ತರ ಸತ್ಯವಾಗ್ಲೂ ನಮ್ಮ ಕುಂದಂತ ಸಾಕ್ಸಕ್ಕೆ ಸಾಕ್ಷಿ ಇಲ್ಲ. ಆದ್ರೆ ಆದ್ರೆ ಸತ್ಯ ಸಾಕ್ಸಕ್ಕೆ ಸಮಯ ಬರುತ್ತೆ, ನನ್ ಕೈಗಳಿಗೆಲ್ಲಾ ಶಕ್ತಿ ಬರುತ್ತೆ, ನನ್ನ ಮಗಳಿಗೆ ಯುಕ್ತಿ ಬರುತ್ತೆ. ಆಗ ನಿಮ್ಗೆ ಮುಕ್ತಿ ತೋರೋ ಗಂಡಾಗಿ ನಿಮ್ ಗುಂಡಿಯಲ್ಲೆಲ್ಲ ಸುಳ್ಳನ್ನ ಕಂತೆ ಮಾಡಿ ಸಂತೆಲ್ ಮಾರಿ ಸದೇ ಬಡಿಯೋ ಸರ್ದಾರ್ನಾಗಿ ಸುಳ್ಳನ್ನ ತಲೆ ಒಡೆದು ಸತ್ಯನ ಎತ್ತಿಡ್ತೀನಿ ಸಾರ್, ಎತ್ತಿಡ್ತೀನಿ. 14 ವರ್ಷ ರಿಮ್ಯಾಂಡ್ ರೂಮ್ ಒಳಗೆ ಇದ್ದು ಹೊರಗ್ ಬರೋದ್ರೊಳಗೆ ಈ ಸರ್ದಾರನಿಗೆ ಸರಿಯಾಗಿ ಮೂಗ್ದರ ಹಾಕಿ ಈ ಸಮಾಜದಲ್ಲಿ ಹೇಗ್ ಬದುಕ್ಬೇಕು ಅಂತ ಸಾಧಿಸ್ ತೋರಿಸ್ತಾರ ಅವರು. ಸರ್ವೊಳಗೆ 14 ವರ್ಷ ಸಮಾಜದಿಂದ ದೂರ ಇರ್ಬೋದು, ಆದ್ರೆ ಆದ್ರೆ ಈ ತೇಜ ಸದಾ ಅನುಭವಿಸಿ ನಿನ್ ಸುಳ್ಳು ನುಂಗಿ ನನ್ ಗಿನ್ನಾಗ್ರ ನಾಗಿ 100 ವರ್ಷ ಅದು ಸರಿ ಒಂದ್ ಚಾಕಿ ನಂಜ್ಗಾಡ್ತೀನಿ.
ಏನ್ ಬೇಕು ಸರ್? ಇವತ್ ನಿಮ್ ಹೋಟ್ಲಲ್ಲಿ ಏನೇನ್ ಸ್ಪೆಷಲ್ ಮಾಡಿದಿರೋ ಎಲ್ರಿಗೂ ಎರಡೆರಡು ಪ್ಲೇಟು. ಓಕೆ ಸರ್. ಹ್ಮ್ ಎಲ್ಲಿ 500 ರೂಪಾಯಿ ದುಡ್ಡತ್ತು? ನನ್ನ ಹತ್ರ ದುಡ್ಡಿಲ್ಲ ಸರ್. ದುಡ್ಡಿಲ್ವಾ? ಇದೇನ್ ಧರ್ಮ ಛತ್ರ ಅನ್ಕೊಂಡ್ರೆ ನಾನು ತಿನ್ನೋದಿಕ್ಕೆ ಬಾರೋ ಇಲ್ಲಿ. ಎಲ್ಲೋ ಕದ್ದೆ ಈ ಸರಣ? ನಾನು ಕದ್ದಿಲ್ಲ ಸರ್. ಕದ್ದಿಲ್ವಾ? ನಿಮ್ಮನ್ನ ಎಲ್ಲಿ ಸೇರಿಸ್ಬೇಕು ಅಲ್ಲಿಗೆ ಸೇರಿಸಿದ್ರೆ ನಿಮಗ್ ಗೊತ್ತಾಗುತ್ತೆ. ಯಾರ ನೀನು? ಯಾರ? 15 ವರ್ಷದ ಕೆಳಗೆ ಇದೇ ಹೋಟೆಲ್ ಅಲ್ಲಿ 6 ವರ್ಷದ ಹುಡುಗ ಇದೇ ರೀತಿ ತಿಂಡಿ ತಿಂದು ಬಿಲ್ ಕೊಡಕ್ಕೆ ಅಂತ ನಿನ್ ಹತ್ರ ಬಂದಾಗ ಅವನ್ ಜೇಬಲ್ಲಿ ಸರಣ ಕಿತ್ಕೊಂಡು ನಮ್ಮನೇಲೆ ಕದ್ದಿದ್ದು ಅಂತ ರಿಮ್ಯಾಂಡ್ ಹೋಮ್ ಸೇರಿಸ್ತೀಯಲ್ಲ, ಆ ಹುಡುಗ ಇವತ್ತು ಸಜಾ ಮುಗಿಸ್ಕೊಂಡು ನಿನ್ನ ಗುಂಡಿಗಲ್ಲಿರೋ ಸುಳ್ಳನ್ನ ತಲೆ ಮೇಲೆ ಹೊಡೆದು ಸಂತೆಯಲ್ಲಿ ನಿನ್ನ ಕಂತೆ ಮಾಡಿ ನಂಜುನಿಂಗಿನ ನಂಜುಂಡನಾಗಿ ಗುಂಡಿಗೆಯಲ್ಲಿ ನಿನ್ನ ನಂಜನ್ನ ಇಟ್ಕೊಂಡು ನಂಜಿನ ನಾಗರನಾಗಿ ಸಂಚು ಮಾಡಿ ಹೊಂಚಾಕಿ ನಂಜು ಕಾರ್ತಾಡ್ತೀನಿ ಅಂತ ಹೇಳಿದ್ನಲ್ಲ, ಅದೇ ತೇಜ. ನಾಗರನೇಪ್ಪ, ನಿನ್ ಕಂಡ್ರೆ ಅನ್ಸ್ತೀನಪ್ಪ, ಈ ದಾಂಡಿಗರ್ ಶಕ್ತಿಲಿ ಈ ನನ್ನ ಯುಕ್ತಿಲಿ ಕುಯಕ್ತಿ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ. ಮುಪ್ಪಾಗೋವರೆಗೂ ನಿನ್ ಸೇವೆ ಮಾಡ್ತಾ ಹಂಚ್ಕೊಂಡೇ ಇರ್ತೀನಪ್ಪ. ನಿನ್ ಸರನು ತಂದ್ಕೊಡ್ತೀನಪ್ಪ, ತಂದ್ಕೊಡ್ತೀನಿ. ನಿಂದೇನಪ್ಪ ಹಾಗಾಗಿ ಬರ್ತೀರಪ್ಪ ತೇಜ? ಈ ತೇಜ ಅನ್ನೋ ತರುಣ ತುಚ್ಛವಾಗಿ ತುಳಿಯ ಈ ತರಲೆಗಳಿಗೆ ತರಗೆಲ್ಲ ತರ ತೂರಾಡಿ ತಳ ಸೇರಿಸೋ ಸುಂಟು ಕಾಳಿಯಾಗಿ ಪಡ್ತೀನಿ. ನಿಮ್ಮಂತ ಸಾವುಕಾರಿಗೆ ಸಾಯವರೆಗೂ ಸಾವಿನ ತೊಡೆ ಸದೆ ಪಡಿತಾ ಸಿಂಹ ಸ್ವಪ್ನವಾಗಿ ನಂಜು ನುಂಗಿದ ನಂಜುನಾಗಿ ನಂಜು ಕಾಡ್ತಾ ಇರ್ತೀನಿ. ಹ್ಮ್
ಈ ಸರ ಹಾಕೊಳ ಭಾಗ್ಯ ಕಿತ್ಕೊಂಡು ನನ್ನನ್ನು ಅನಾಥ ಮಾಡಿ ಜಯಂತ್ಗೆ ಅವನ ಸುಖ ಕಿತ್ತು ಜೀವನ ನರ್ಕ ಮಾಡಿ ನರ ನಾಡಿಗಳಲ್ಲಿ ನಿನ್ನ ಹೆಸರನ್ನು ಹಚ್ಚ ಹಸಿರಾಗಿರೋ ಮಾಡ್ತೀನಿ. ನಾನು ಆಕೆನ ವಂಚನೆ ಮಾಡಿ ಕೊಂದೆ ಅಂತ ಒಂದೊಂದು ಬಡಿತದಲ್ಲಿ ಬಡಿಗೆಯಿಂದ ಬಡಿದು ಬಲವಾದ ಬೆಲೆಯಿಂದ ಭೀಕರ ಬೀಭತ್ಸದಲ್ಲಿ ಬೆಂದು ಬಡವಾಗ್ತಾ ಬೇಗೆಯಲ್ಲಿ ಬೇಯ್ತಾ ಇದ್ದೀನಿ. ಬೇಡ ಬೇಡ ಸಾಕು ಸಾಕು ಅಂತ ಬೇಡವರೆಗೂ ನಾನು ಕುಂತಲ್ಲಿ ನಿಂತಲ್ಲಿ ಮೈಯಲ್ಲಿ ಮನದಲ್ಲಿ ಅವನ ಮುಗ್ಸದೇ ನನ್ನ ಕ್ರಾಂತಿ ಆಗ್ಲಿ ನಿನ್ನ ಆತ್ಮಕ್ಕೆ ಶಾಂತಿ. ತೇಜಸ್ವಿ ನಮಸ್ಕಾರ ಸರ್. ತೇಜಸ್ವಿ ನಿಮ್ಗಳ ವಿದ್ಯಾಭ್ಯಾಸ ಮುಗಿದು ಹೋಯ್ತು. ನಿಮ್ ನಿಮ್ ಡಿಗ್ರಿ ಪತ್ರ ತಗೊಂಡು ನಿಮ್ಗಳ ದಾರಿ ಹುಡ್ಕೋಕ್ ಮುಂಚೆ ನಾವೊಂದು ಬೀಳ್ಕೊಡುಗೆ ಸಮಾರಂಭನ ಏರ್ಪಾಡು ಮಾಡಿದೀವಿ. ಅಂದು ಮುಖ್ಯ ಅತಿಥಿಯಾಗಿ ಬರ್ತಾ ಇರೋ ಸಾಹುಕಾರ ಸೋಮಯ್ಯನವ್ರ ಮಗ ಧರ್ಮರತ್ನಾಕರ ಜಯಂತ್ರವರಿಗೆ ನಮ್ಮ ರಿಮ್ಯಾಂಡ್ ಹೋಮ್ನ ಹುಡುಗರು ಎಂಥ ಪ್ರತಿಭಾವಂತರು ಅನ್ನೋದನ್ನ ನೀನ್ ಮುಂದೆ ನೀನ್ ತೋರಿಸ್ಕೊಡ್ಬೇಕು. ಓಕೆ ಸರ್, ನಮ್ಮ ಹುಡುಗರು ಎಂಥ ಪ್ರತಿಭಾವಂತರು ಅಂತ ತೋರಿಸ್ತೀನಿ. ನನಗ ನಂಬಿಕೆ ಇದೆ, ನಾ ಬರ್ತೀನಿ. ಸರಿ ಸರ್. 15 ವರ್ಷದ ಕೆಳಗೆ ಕಾಡುಗೋಡಿಸಿದ ತೇಜಾನ ಹುಲಿ ಮರಿ ಇವತ್ತು ತೇಜಸ್ವಿಯಾಗಿ ಹುಲಿಯಾಗಿದೆ. ಇನ್ನು ಮರಿ ಅಂತ ಮನಸ್ಸಿನಲ್ಲೇ ಮರೆತ್ಬೇಡ. ಮೈಮೂಳೆ ಮುರಿಯೋ ಶಕ್ತಿ, ಬೇಟೆ ಆಡೋ ಯುಕ್ತಿ, ಕೈಕಾಲುಗಳಲ್ಲಿ ಆನೆ ಬಲ ತುಂಬಿಕೊಂಡು ಕಣ್ಣಲ್ಲಿ ದೂರದೃಷ್ಟಿ ಇಟ್ಕೊಂಡು ಪಂಜದಲ್ಲಿ ಪರಚಿದ್ರೆ ಪಂಚೇಂದ್ರಿಗಳು ಪರಮಾತ್ಮನ ಪಾದ ಸೇರಿಸೋ ಪೌರುಷ ಹೊಂದಿರೋ ಪಂಚತಂತ್ರದ ಪಂಚರಂಗಿ ಹುಲಿ ನಿನ್ನ ಬೇಟೆಯಾಡಕ್ಕೆ ಬರ್ತಾ ಇದೆ. ನನ್ನ ಚಲದ ಅಂಕದ ಪರದೆ ತೆರಿತಾ ಇದೆ. Thank you.
ಮಂತ್ರ ನುಡಿದು ತಂತ್ರಕ್ಕೆ ತಂತ್ರ ಕೆಳೆದು ನ್ಯಾಯದ ಕಣ್ಣಾಗಿ ನಂಜುಂಡ ನಾನಾಗಿ ಛಲವನು ಎತ್ತಿ ಹಿಡಿದು ಗೆಲುವಿನ ಬುದ್ಧಿ ಪಡೆದು ಕೂಡರ ಪತ್ತೆ ಹಿಡಿದು ಕೋಟೆಯ ದಾಟಿ ನೆಗೆದು ಬೇಟೆ ಆಡೋ ಬಯಕೆ ಹಸಿದಿರೋಳಿಗೆ ಓಡು ಮುರಿಯೋ ತವಕ ರೋಷದ ಹುಲಿಗೆ ನಲಜಲು ಛೇಡಿಸುತ್ತ ಪಂಜದಲ್ಲಿ ಬಾರಿಸುತ್ತ ಬೇಟೆ ಆಡೋ ಬಯಕೆ ಹಸಿದಿರೋ ಹುಲಿಗೆ ಓನು ಮುರಿಯೋ ಭವಕ ರೋಷದ ಹುಲಿಗೆ ನಮ್ಮ ರಿಮ್ಯಾಂಡ್ ಹೋಮ್ ನ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿ ತೇಜ ಅಂತ, ವೆರಿ ಬ್ರಿಲಿಯಂಟ್ ಬಾಯ್. ಐಸಿ, ನಿನ್ನ ಹುಲಿಬೇಟೆ ನೃತ್ಯ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ನೃತ್ಯ ಮಾಡೋಕ್ಕೂ ಗೊತ್ತು, ಹುಲಿ ಬೇಟೆ ಆಡೋಕ್ಕೂ ಗೊತ್ತು. ನಾನು ಎಷ್ಟೋ ಹುಲಿ ಅಂತ ಪ್ರಾಣಿಗಳನ್ನ ಬೇಟೆಯಾಡಿ ಡ್ಯಾನ್ಸ್ ಮಾಡಿಸಿದ್ದೀನಿ. ನೀವ್ ಬರೀ ಪ್ರಾಣಿಗಳನ್ನ ಬೇಟೆಯಾಡಿದ್ದೀರಾ, ನಾನು ಮನುಷ್ಯನ ಬೇಟೆಯಾಡಿ ನೃತ್ಯ ಮಾಡಿಸೋದಕ್ಕೆ ಅಂತ ಬೇಕಾದ ತಯಾರಿನ ಕೂಡ ನಡೆಸ್ತಾ ಇದ್ದೀನಿ. ಆ ಮನುಷ್ಯ ಪ್ರಾಣಿ ನನಗೆ ಸಿಗ್ತಾನೆ ಅನ್ನೋ ನಂಬಿಕೆ ನಿನ್ಗೆ ಇದೆಯಾ? ಸದ್ಯದಲ್ಲೇ ನನ್ನ ಗುರಿಗೆ ಸಿಕ್ಕೇ ಸಿಗ್ತಾನೆ ಅನ್ನೋ ನಂಬಿಕೆ ಖಂಡಿತವಾಗ್ಲಿದೆ. ಸಿಕ್ಲಬಹುದು, ಸಿಗ್ದೇನೂ ಇರಬಹುದು, ಹೆಚ್ಚರವಾಗಿರೋ. ಎನಿವೇ, ಬೆಸ್ಟ್ ಆಫ್ ಲಕ್ ಫಾರ್ ಮ್ಯಾನ್ ಹಂಟಿಂಗ್. ನಿಮ್ಗೆ ಕೆಲವು ಜಾಬ್ಗಳ ಆಫರ್ಗಳಿವೆ, ನೀವು ಅವುಗಳನ್ನ ತೆಗೆದುಕೊಂಡು ಹೋಗಿ ನಿಮ್ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಮೊನ್ನೆ ಧರ್ಮರತ್ನಾಕರ ಜಯನ್ ಅವರ ಎಸ್ಟೇಟ್ ನಲ್ಲಿ ಕೆಲವು ಕೆಲಸಕ್ಕೆ ಆಫರ್ ಗಳು ಕೊಟ್ಟಿದ್ದಾರೆ, ನೀವು 5 ಜನ ಅಲ್ಲಿಗೆ ಹೋಗಬಹುದು. ನೀವು ಇಲ್ಲಿ ಇದ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡಿ ಕೂಡಿಟ್ಟ ಹಣ ಈ ಪ್ಯಾಕೆಟ್ ಗಳಲ್ಲಿವೆ, ತಗೊಳ್ಳಿ. ತೇಜಸ್ವಿ ಬಹಳ ಹಣ ಸಂಪಾದನೆ ಮಾಡಿದ್ದಾನೆ. ಸರ್, ನಾವು ಕೆಲಸಕ್ಕೆ ಸೇರೋ ಮೊದಲು ಜಾಲಿಯಾಗಿ ಜಂಗಲ್ ನಲ್ಲಿ ಜನಗಳಿಲ್ದಿರೋ ಜಾಗದಲ್ಲಿ ಜಲಪಾತದಡಿಯಲ್ಲಿ ಜಪ ಮಾಡಿ ಹಳೆಯದನ್ನು ತೊಳೆದು ಹೊಸ ಜನ್ಮ ತಳೆದು ಜನ್ಮ ಕೊಟ್ಟ ಜನಕರನ್ನು ಜ್ಞಾಪಿಸಿ ಜ್ಞಾನ ಹೆಚ್ಚಿದ ನಿಮ್ಮನ್ನು ಜ್ಞಾಪಿಸಿಕೊಂಡು ಜಾಬ್ ಜಾಯ್ನ್ ಆಗೋಣ ಸರ್. ಒಳ್ಳೆ ಐಡಿಯಾ. 15 ವರ್ಷಗಳಿಂದ ನಿಮ್ ಜೀವನ ರಿಮ್ಯಾಂಡ್ ಹೋಮ್ನಲ್ಲಿ ಕಳೆದು ಹೊರಗಡೆ ಪ್ರಪಂಚದ ಅರಿವು ಕಳೆದುಕೊಂಡಿರೋ ನಿಮಗೆ ಕೆಲವು ದಿನ ಸುತ್ತಾಡಿದ್ರೆ ಹೊರ ಪ್ರಪಂಚದ ಜನಾರ್ಜನೆ ಆಗುತ್ತೆ, ಮೈ ಮನಸ್ಸುಗಳು ಉಲ್ಲಾಸದಿಂದ ತುಂಬುತ್ತೆ. ಹೋಗಿ, ಅಂದ್ಕೊಂಡಿದ್ದನ್ನು ಮಾಡಿ. ಯಾಕೆ ತೇಜ, ನಾವು ಮಾಡಿರೋ ಪ್ಲಾನ್ ಅಲ್ಲಿ ಮನಸ್ಸಿಲ್ವಾ? ಇಲ್ಲ ಮತ್ತೇನಾದ್ರೂ ಪ್ಲಾನ್ ಮಾಡಿದೀಯಾ? ನಿನ್ ಮನಸ್ಸಿನಲ್ಲಿ ಇರೋದನ್ನ ಮೈದಾನದಲ್ಲಿ ಬಿಟ್ರೆ ಅದನ್ನು ಮೈಗೆ ಹಚ್ಕೊಂಡು ಮೆದುಳಿನಲ್ಲಿ ತುಂಬಿಕೊಂಡು ನಾವು ನಿನ್ ಜೊತೆ ಮುನ್ನುಗ್ತೀವಿ. ನನ್ನ 2ನೇ ಅಂಕದ ಪರದೆ ತೆರೆಯೋದಕ್ಕಿಂತ ಮುಂಚೆ ತೆರೆ ಮರೆಯಲ್ಲಿ ತಾಂಡವಾಡ್ತಿರೋ ತವಕಗಳನ್ನ ತುಮಲುಗಳನ್ನ ತೆರೆ ಮುಂದೆ ತಂದು ತರಾತುರಿಯಲ್ಲಿ ತಳ್ಳು ಹಾಕಕ್ ಬರೋ ತಂಡನ ತಣ್ಣು ಮಾಡಿ ತಣ್ಣೀರಲ್ಲಿ ತಲೆ ಬೋಡಿಸಿ ತಲೆ ಮರೆಸ್ಕೊಂಡಿದ್ದು ತಲೆ ತೊಳೆಯಕ್ಕಲ್ಲ, ಮೈಮೂಳೆ ಮುರಿಯಕ್ಕೆ. ಮುನ್ನುಗ್ಗಿ ಮುಂದೆ ಬರೋ ಮುಸುಡಿಗಳನ್ನ 3 ಮತ್ತೊಂದು ಅಂತ ಮಾಡಿ ಮೂಲೆಗೆ ಸೇರಿಸೋವರೆಗೂ ಮತ್ತೊಂದು ಕೆಲಸ ಮಾಡಕ್ ಮನಸ್ಸು ಮಾಡಲ್ಲ. ನನ್ನ ಜೊತೆ ಮುನ್ನುಗ್ಗೋಕ್ ಬಂದಿರೋ ಮಂದಿ ಜೊತೆ ಮನಸ್ಸಿನಲ್ಲಿರೋ ನಂಜಿನ ಜೊತೆ ಅಂಜದೆ ಪಂಜು ಹಚ್ಕೊಂಡು ಪ್ರಾಣ ತೆಗೆಯೋಕೆ ಅಂತ ಪಣ ತೊಟ್ಟು ಪ್ರಮಾಣ ಮಾಡಿ ಪ್ರಯಾಣ ಮಾಡೋಣ, ಬನ್ನಿ. ಇಲ್ಲ ಸರ್, ಅವ್ರು ದುಬೈ ಹೋಗಿದ್ದಾರೆ, ಬರೋದು 3 ತಿಂಗಳಾಗುತ್ತೆ. ಮನೆ ಖಾಲಿ ಇದೆಯಾ? ಅವ್ರು ಬರೋವರೆಗೂ ಖಾಲಿ ಇದೆ. 3 ತಿಂಗಳು ಸಾಕು ನಮಗೆ. ಬಾಡಿಗೆ ಎಷ್ಟು? ತಿಂಗಳಿಗೆ 1,000 ರೂಪಾಯಿ, 10,000 ರೂಪಾಯಿ ಅಡ್ವಾನ್ಸು. ಒಂದ್ ದಿವಸ ಮುಂಚೆ ಬಿಟ್ಬಿಟ್ರೆ ನನಗೆ. ನೀವು ಅಡ್ವಾನ್ಸ್ ಕೊಟ್ಟು ಲಗೇಜ್ ಒಳಗಿಟ್ಟು ಆ ಗುಡ್ದ ಹತ್ರ ಬನ್ನಿ, ನಾವು ವೇಟ್ ಮಾಡ್ತೀವಿ. ತಗೊಂಬರ್ರಿ. ವಾವ್,
fantastic. What a shot! Coffee. Ah, yes. ನನ್ನ ಪ್ರೀತಿ ಅಕ್ಕನ ಕೊಂದು ಬೇರೆಯವಳನ್ನ ಮದುವೆ ಮಾಡಿಕೊಂಡು ನಿನ್ನ ಮಗಳ ಜೊತೆ ಸಂಗಾತಿ ಜೊತೆ ಸಂತೋಷ ಸಾಗರದಲ್ಲಿ ಸುಖವಾಗಿ ಸಂಸಾರ ಮಾಡ್ತಾ ಇದೀಯಾ? ನಾನಿವತ್ತು ನಿನ್ನ ಬೇಟೆ ಆಡಕ್ಕೆ ಅಂತಾನೆ ಬಂದೆ. ಆದ್ರೆ ನಿನ್ನ ಸಂತೋಷ ಕೋಟೆಯಲ್ಲಿ ಸುಂದರವಾಗಿರೋ ನಿನ್ನ ಮಗಳನ್ನ ಕಂಡೆ. ಅವಳ ಕಣ್ಣುಗಳಲ್ಲಿ ನಿನ್ನ ಮೇಲಿಟ್ಟರೋ ಅಪಾರ ಪ್ರೀತಿನ ಕೂಡ ಕಂಡೆ. ಆ ಪ್ರೀತಿನ ಕಿತ್ಕೊಂಡು ಸುಖದ ಸುಪ್ಪತ್ತಿಗೆಲ್ಲಿ ನಗ್ತಾ ಇರೋ ನಿಮ್ಮ ನಗು ನಿಮ್ಮ ಮುಖದಿಂದ ಮಾಯವಾಗ್ಬೇಕು. ಕಣ್ಣಲ್ಲಿರೋ ಆನಂದ ಬಾಷ್ಪ ಕಣ್ಣೀರಾಗ್ಬೇಕು. ನಿಮ್ಮ ಸುಖನ ಕಿತ್ಕೊಂಡು ದಿನೇ ದಿನೇ ಕೊರಗಿ ಕೊರಗಿ ನಶಿಸ್ಬೇಕು. ಬೆಳಗ್ಗೆ ಬೆಳಗ್ಗೆ ಬಂದ್ ಸೇರಿದ್ರ ಏನಮ್ಮ ಪಿಕ್ನಿಕ್ ಪ್ರೋಗ್ರಾಮ್? ಬಹಳ ದಿವಸದಿಂದ ಹಂಟಿಂಗ್ ಮಾಡ್ಬೇಕು ಅಂತ ಪ್ರೋಗ್ರಾಮ್ ಹಾಕೊಂಡಿದೀವಿ ಡ್ಯಾಡಿ. ಕಳ್ಸಿ ಡ್ಯಾಡಿ. ಎಷ್ಟು ದಿವಸ ಅಮ್ಮ? ಮೂರ್ ದಿವಸ. ಮೈ ಗಾಡ್, ಮೂರ್ ದಿವಸನಾ? ಮೂರ್ ದಿವಸದಲ್ಲಿ ಮಗಳನ್ನ 300 ಸಲ ನೆನೆಸ್ಕೊಂಡು ಮಾಡಕ್ ಕೆಲ್ಸ ಎಲ್ಲ ಮರ್ತೋಗತ್ತಲ್ಲಮ್ಮ. ಮೂರ್ ದಿವಸಕ್ಕೆ ಆಗೋಷ್ಟು ಮುತ್ತು ಈಗಲೇ ಕೊಟ್ಟು ಹೋಗ್ತೀನಿ ಡ್ಯಾಡಿ. ಆ ಹುಡುಗಿ ಹೃದಯದಲ್ಲಿ ಹಚ್ಚ ಹಸಿರಾಗಿರೋ ಹುಳ್ನಲ್ಲಿ ನನ್ನ ಹೆಸರನ್ನ ಬರೆದು ಅಳಿಸೋಗ್ದಾಗಿ ಹಚ್ಚ ಹಾಕಿ ಹದ್ದು ಬಸ್ತಲ್ಲಿ ಯಾವ ಹದ್ದು ಹೊತ್ಕೊಂಡು ಹೋಗ್ದಾಗೆ ಕಾಂಪೌಂಡ್ ನಲ್ಲಿ ಕೂಡ ಹಾಕಿ ಹೆತ್ತ ತಂದೆ ಹೆಸರನ್ನ ಅಳಿಸಾಕಿ ಹಂತಂತವಾಗಿ ಹದಕ್ಕೆ ತರ್ತಾ ಹೃದಯದೊಳಗೆ ಇಳಿಸ್ಕೊಂಡ್ರೆ ಹೊರಕು ಹೋಗದೆ ಒಳಗೂ ಇರದೆ ಹರಿದಾರಿಲಿ ಹರಿದಾಡ ಹುಡುಗಿ ಆಗ್ಬೇಕು. ಆ ಹುಡುಗಿನ ನೀನು ಪ್ರೇಮ ಜಾಲದಲ್ಲಿ ಭದ್ರ ಮಾಡಿ ಏನ್ ಮಾಡ್ತೀಯ? ಅವಳಿಗೆ ತೊಂದರೆ ಕೊಡ್ತಾ ಹಂತಂತವಾಗಿ ಅವಳ ಅಪ್ಪನಿಗೆ ಅಂತ್ಯ ಹತ್ರ ಇದೆ ಅಂತ ಅವನ ಹೃದಯದಲ್ಲಿ ಆಳವಾಗದು ಗುಂಡಿ ತೋಡಿ ಅದರಲ್ಲಿ ಅವನ ಹಾಕಿ ಮೂಗಿನವರೆಗೂ ಮುಚ್ಚಿ ಮನಸ್ಸಿನಲ್ಲೇ ಮುದ್ದಿನ ಮಗಳನ್ನ ನೆನೆಸ್ಕೊಂಡು ನರ ನಾಡುಗಳಲ್ಲಿ ನರಕ ಯಾತನೆ ಅನುಭವಿಸ್ತಾ ನನ್ನ ನನ್ನ ಅಕ್ಕನ್ನ ನೆನೆಸ್ಕೊಂಡು ನಿಮಗೆ ಅನ್ಯಾಯ ಮಾಡದೆ ನನ್ನ ನೇಣದ ಮಗ ನೇತು ಹಾಕಿ ನಿನ್ನ ನಂಜಿನ ಅಂಜನೆ ತೀರಿಸ್ಕೊ ಅಂತ ಅವನ ಅಂತ್ಯನ ಅವನೇ ಹಾಡಬೇಕು. ಅವಳು ಬೇಟೆ ಆಡಕ್ ಹೊರಟಿದಾಳೆ, ನಾವು ಅವಳನ್ನ ಬೇಟೆ ಆಡಿ ಬಾಕ್ಸ್ ಅಲ್ಲಿ ಹಾಕಿ ಭದ್ರ ಮಾಡಿ ಮುದ್ರೆ ಹಾಕೋಣ. ಕಮಾನ್. ಏನ್ ಯೋಚನೆ ಮಾಡ್ತಿದ್ರ? ಏನಿಲ್ಲ, ಇವತ್ತಿಗೆ 15 ವರ್ಷಗಳಾಗೋಯ್ತು, ಆ ಹುಡುಗ ಸಿಕ್ಕಲೇ ಇಲ್ವಲ್ಲ. ನೀವು ಹುಡುಕ್ತಾನೆ ಇದ್ದೀರಾ, ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾನೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ಪಾಪ, ಅವನ್ ಎಲ್ಲಿದ್ದಾನೋ, ಹೇಗಿದ್ದಾನೋ, ಯಾವಾಗ ಬರ್ತಾನೋ. Thank you.
ಪಾಂಡವರು ಬಂದ್ರು ಓಹ್ ದ್ರೌಪದಿ ಸೆಗಿರು ಬಂದ್ರು ಬಂದೆ ಕರಾಶಿಲಿ ಬಂದೆ ಸರ್ ಪಾಂಡವ್ರ ಪಸ್ಟ್ ಕೌರವ್ರ ಪಸ್ಟ್ ಓಹ್ ಪಾಂಡವರು ಆಡ್ಬಿದೆ ಸಾರ್ ನಾವು 5 ಜನ ಸ್ನೇಹಿತರು 5 ದಿನ ಟಿವಿಲಿ ಇರಕ್ ಬಂದಿದೀವಿ ನಮಗೆ ಮುಂದ್ಗಡೆ ಇರೋ ರೂಮೇ ಬೇಕು ಆಯ್ತು ಸಾರ್ ಏ ಮೇಟಿ ದ್ರೌಪದಿ ಯಾಕಕ್ಕ ಆಡ್ಬಿದ್ದೆ ಕಣಕ ನಮ್ಮ 5 ಜನಕ್ಕೆ ಮುಂದ್ಗಡೆ ಇರೋ ರೂಮೇ ಬೇಕು ಆಯ್ತು ಕಣಕ ಮೇಟಿ ನಾವು 5 ಜನ ಸ್ನೇಹಿತರು ಆಯ್ತು ಸಾ ಏ ಮೇಟಿ ನಾವು ಹುಡುಗಿರು ನಮಗ್ ಮೊದ್ಲು ರೂಮ್ ಕೊಡ್ಬೇಕು ಹೂ ಕಣಕ ಲೇಡೀಸ್ಗೆ ಪರ್ಸ್ ಕೊಡ್ಬೇಕು ಅಂತ ನನ್ನ ಹೆಂಡ್ರೆ ಆಗ ಆಗ ಹೇಳ್ತಾ ಇರ್ತಾಳೆ ಮೇಟಿ ನಾವು 5 ಜನ ಮೇಟಿ ನಾವು 5 ಜನ ಆಯ್ತು ಮೇಟಿ 5 ಜನ ಆಯ್ತು ಸಾ ಏ ಮೇಟಿ ನಾವು 5 ಜನ ಆಯ್ತು ಕಣಕ ಐದು ಆಯ್ತಾ ನಾವು 5 ಜನ ಆಯ್ತು ಕಣಕ ಯಾರಿಗ ಮೊದ್ಲು ರೂಮ್ ಕೊಡ್ಬೇಕು ಅಂತ ನೀನು ಇವತ್ತು ತೀರ್ಮಾನ ಮಾಡ್ಕೊಳ್ಳಿ ಆಮೇಲೆ ಬಿಗ್ ಜಸ್ ಕೊಡ್ತೀನಿ ಪರಮಾತ್ಮ ಹಲೋ ನಾನ್ ಟಾಸ್ ಹಾಕ್ತೀನಿ ನಿಮ್ಗೆ ರಾಜ ಬೇಕೋ ರಾಣಿ ಬೇಕೋ ಹೇಳಿ ನಮಗ್ ರಾಣಿನೇ ಇರ್ಲಿ ಓ ರಾಜ ನಾವೇ ಗೆದ್ವಿ ಅಬ್ಬ ಕುರುಕ್ಷೇತ್ರ ಮುಗೀತು ಪಾಂಡವ್ರ ಗೆದ್ಬಿಟ್ರು ಎಸ್ಲು ತಗೊಳ್ಳಿ ಸಾ ಈ ಕೀ ತಗೊಂಡೋಗಿ ಆ ಹುಡುಗಿರು ಕೊಡು ಯಾಕ ಸಾ ಲೇಡೀಸ್ ಪಾಸ್ ಓ ಲೇಡೀಸ್ ಪಾಸ್ಟಾ ಕೊಂಡೋರ್ಗೆ ಕೀ ಕೊಡಕ್ ಹೇಳವ್ರೆ ಬೋಳ್ನ ಮಕ್ಳು ನಾನೆಲ್ಲ ಅವರು ಹುಡುಗಿರಿಗೆ ಕಣ್ಣು ಹೊಡೆದು ಕೀ ಕೊಟ್ರೆ ಕಣ್ಣು ಕಿತ್ತು ಕುರುಡನ್ ಮಾಡಿ ಕಸದ ತೊಟ್ಟಿಲಿ ಕಸ ತೂರೋ ತರ ಕಿಕ್ ಮಾಡ್ಬೇಕಾಗುತ್ತೆ ಹುಷಾರ್ ಈ ಕೀನ ಅವ್ರಿಗೆ ಕೊಡು ತಗೊಳ್ಳಿ ಸಾ ಇರೋ 2 ಕಣ್ಣು ಕಳ್ಕೊಂಡ್ ಬಿಕ್ಕೆ ಬೇಡಕ ಹೋಗ್ಲಿ ನೀವೇ ಮಡಿಕೊಳ್ಳಿ ಕೀ ಕಿತ್ಕೊಂಡು ಕದನ ಮಾಡಕ್ ಬಂದಿರೋ ಕೊಬ್ಬದವರು ಕರುಣ ಇಲ್ಲವರು ಅಂತ ನಿಮ್ಮ ಕಣ್ಣಿನ ಕಾಡಿಗೆಗಳೇ ಹೇಳ್ತಾ ಇದೆ ಕಣ್ಮಣಿಗಳ ನಿಮಗ್ ಕೈ ಮುಗಿದ್ ಕೇಳ್ಕೊತಾ ಇದೀವಿ ಕಾರ್ಯಸ್ ನಲ್ಲಿ ಗೆದ್ವಿ ಅಂತ ಕೋಪ ಮಾಡ್ಕೊಳ್ಳದೆ ಕೀ ಪಡೆಯೋದ್ರಲ್ಲಿ ಕೊನೆಯರಾದ್ರಿ ಅಂತ ಕೊರಗದೆ ನಿರಾಶೆಯಲ್ಲಿ ಕಣ್ ತುಂಬಿಕೊಂಡ್ರೆ ಈ ಕಾಲೇಜ್ ಕಂದಗಳಿಂದ ಕೀ ಕಿತ್ಕೊಂಡು ಜೈಶೀಲರಾದ್ವಿ ಅಂತ ಕಿರ್ಚಾಡ್ತಾ ಕದ ತೆಗೆದು ಕಾಟ್ ಮೇಲೆ ಕಂಫರ್ಟ್ ಆಗಿ ರಚಿಸ್ತೋಳಿ ಹೋಗಿ ಏನ್ ಸಾ ಕೀ ಕೊಟ್ಟು ಕಣ್ಣೋಡ್ದು ಕರ್ಗಿಸ್ಬಿಟ್ರಲ್ಲ ಸರ್ ಹುಡುಗಿರ್ನ ಕಾಫಿ ತಂಬತ್ತೀನಿ ಕೀ ಕೊಟ್ಟು ಕರಗಿಸೋಕೆ ಕರ್ಪೂರ ಅಲ್ಲ ಕರಿ ಕಲ್ಲು ಅದನ್ನ ಕಡ್ದು ಕಡ್ದು ಕೃತಿ ಮಾಡಿ ಶ್ರುತಿ ತುಂಬಿ ಶಾಶ್ವತವಾಗಿ ಶರಣಾದ ಸತಿ ಸಾವಿತ್ರಿ ಮಾಡಿ ಸಂಗಾತಿ ಅಂತ ಸೊಂಟದಲ್ಲಿ ಕಟ್ಕೊಂಡು ಸಂಕಟ ಪಡಿಸ್ತಾ ಕೊರಗಿಸಿ ನರಳಿಸಿ ಕರಗಿಸ್ಬೇಕು ನಿನ್ ರೂಮ್ ಸೆಲೆಕ್ಷನ್ ಚೆನ್ನಾಗಿದೆ ಕಣೆ ಫೈನ್ ತಗೊಳ್ಳಕ್ಕ ಏನ ಕಾಫಿನ ನೀನೇನಕ್ಕ ಜಲ್ಗೆದ ಹಾಕೊಂತ ಕುಂತ್ಬಿಟ್ಟಿದ್ಯಾ ಕುಡಿ ಕಾಫಿ 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 ತಗೊಳ್ಳಕ್ಕ ಆಮೇಲೆ ರೇಡಿಯೋ ಕೇಳಿವಂತೆ ಇದ್ಯಾಕ ರಕ್ತ ಬಳ್ಕಂತಿದ್ಯಾ ಮಕ ಎಲ್ಲ ಮೊದ್ಲು ಕಾಫಿ ಕುಡ್ಕೊಂಬಿಡು ಆಮೇಲೆ ಬೋಳ್ಕೊಳ್ಳಿವಂತೆ ಯಾಕಾ ಕಾಫಿ ತಗೊಂಡೋಗಿ ನನ್ ಕೋಮಲಾಂಗಿಗೆ ಕೊಟ್ಟು ಅವರೆಲ್ಲ ಏನೇನ್ ಗುಟ್ ಮಾತಾಡ್ತಾವ್ರೆ ತಿಳ್ಕೊಂಬಂದ್ ಹೇಳು ಅಂತ 5 ರೂಪಾಯಿ ಕೊಟ್ಟವ್ರ ಕಣಕ ಹಾಗಂದ್ರ ಕಪಿ ಸೈನ್ಯ ಅವ್ರ 5 ರೂಪಾಯಿ ಕೊಟ್ರೆ ನಾನ್ ನಿನಗೆ 50 ರೂಪಾಯಿ ಕೊಡ್ತೀನಿ ಅವ್ರು ಏನೇನ್ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಂಡ್ ಬಂದ್ ನನ್ಗೆ ಹೇಳು ಯಾಕಾ ಈಗಿನ ಕಾಲದಲ್ಲಿ ಗಂಡಸರ ಜೊಟ್ಟ ಹೆಂಗಸರು ಕೈನಾಗ್ ಮಾಡಿಕೋಬೇಕು ಅಂತ ನನ್ನ ಹೆಂಡ್ರ ರಂಗಿ ಆಗ ಆಗ ಹೇಳ್ತಾ ಇರ್ತಾಳೆ ಹಾಗಾದ್ರೆ ನಿನ್ ಜುಟ್ಟ ಯಾರ ಕೈನಲ್ಲಿದೆ ರಾಜಮ್ಮನಿಲ್ಲಮ್ಮ ಕೆಂಪಮ್ಮನ್ ಕೈಗೈತೆ ಅದು ನಮ್ಮೂರ್ನಾಗೆ ಹೆಂಗಸ್ರಯ್ಯ ಜುಟ್ ಕತ್ತರಿಸೋದು ಗಂಡಸ್ರೆಲ್ಲ ಜೋಕ್ ಕತ್ತರಿಸ್ತಾರೆ ನನ್ನ ಒಬ್ಬನ್ ಬಿಟ್ಬಿಟ್ಟು ಯಾಕಾ ಅವರೆಲ್ಲ ಏನ್ ಗುಟ್ ಮಾತಾಡ್ತಾವ್ರ ಅಂತ ತಿಳ್ಕೊಂಬಂದ್ ಹೇಳ್ತೀನಿ ಕೊನೆಗೂ ಕೀ ಕೊಟ್ಟು ಕರಗಿಸ್ಬಿಟ್ನಲ್ಲೇ ಕೀ ಕೊಟ್ಟು ಕರಗಿಸೋದಿಕ್ಕೆ ಅವನ್ ಬೆಂಕಿನೂ ಅಲ್ಲ ನಾನ್ ಬೆಣ್ಣೆನೂ ಅಲ್ಲ ಅವನ್ ಬಾಣ ಎಳಿಯೋ ಭಂಗಿ ಇವಳೊಬ್ಳು ಕಮಂಗಿ ಅವನ್ ಕಿನ್ನಿ
ಚಿಕನ್ ಕಬಾಬ್ ಕಣೆ. ಕಬಾಬ್ ಅಲ್ವೇ ರಸಗುಲ್ಲ. ಫಾತಿಮಾ ಗಂಗೂಲಿ, ನಾವಿಲ್ಲಿಗೆ ಬಂದಿರೋದು ಬೇಟೆ ಆಡೋಕೆ, ಹುಡುಗರ ಜೊತೆ ಆಟ ಆಡೋಕಲ್ಲ. ಹುಡುಗರ ಜೊತೆ ಆಟ ಆಡೋದು ಸಿಕ್ಕೋ ಮಜಾ, ಬೇಟೆ ಆಡೋದಿಲ್ಲೆಲ್ಲೇ ಸಿಗುತ್ತೆ. ಬೇಟೆ ಅನ್ನೋ ಆಟನ ಹುಡುಗರ ಜೊತೆ ಆಡಿದ್ರೆ ಕೋಟೆ ಹತ್ತಿ ಕಣ್ಣಂಬಾಡಿ ಕಟ್ಟೆಗೆ ಗುಲ್ಲ ಹೊಡೆದಂಗಿರುತ್ತೆ ಕಣೆ. ಹುಡುಗಿರೆಲ್ಲ ಕೇಳಿ, ನಾವಿಲ್ಲಿಗೆ ಬಂದಿರೋದು ಬೇಟೆ ಆಡೋಕೆ. ನಮ್ಮನ್ನ ಯಾರಾದ್ರೂ ಬೇಟೆ ಆಡೋಕ್ ಬಂದ್ರೆ ಬೆಂಡೆತ್ತಿ ಬೋಟಿ ತೆಗಿಬೇಕಾಗುತ್ತೆ. ನಮ್ಮವ್ರು ಯಾರಾದ್ರೂ ಬೇಟೆಗೆ ಆಸ್ಪದ ಕೊಟ್ರೆ ಹೊಟ್ಟೆಲಿ ಬಿಸಿ ತುಪ್ಪದ ಬೆಟ್ಟ ನಿಟ್ಟು ಹೊರಟೋಗ್ತಾರೆ. ಹೆಣ್ಣು ಹರಿಯೋ ನೀರಿದ್ದಾಗೆ ಬಾಯಾರಿಕೆ ಆದ ಕುಡಿಯೋಕೆ, ಪುರುಷರು ಪುಗ್ಸಟ್ಟೆ ನೀರಿದೆ ಅಂತ ಕುಡಿದು ಪಾದಾನು ಪಾದರಕ್ಷೆನು ತೊಳೆದು ನೀರ್ನ ಬಗಡ ಮಾಡಿ ಹೊರಟೋಗ್ತಾರೆ. ಹುಷಾರ್ ಕಾಫಿ ತಂದಿದ್ದೀನಿ. ಅವ್ರಿಗೆಲ್ಲ ಕೊಟ್ಟ ಲೇಡೀಸ್ಗೆ ಫಸ್ಟ್ ಅಂದ್ರಲ್ಲ ಸಾ, ತಗೊಂಡೋಗ್ ಕೊಟ್ಟೆ ಸಾ. ಕಾಫಿನ ಗಟ್ಗಟ ಅಂತ ಪಿಪಿ ಇದೋ ತರ ಕುಡಿದ್ ಬಿಟ್ಲು ಸಾ. ನಾಳೆ ಇಂದ ಇಂಥ ಕುಲ್ಗಚ್ ನೀರೇನಾದ್ರೂ ತಂದು ಕೊಟ್ರೆ ಕೊಚ್ಚಾಕ್ ಬಿಡ್ತೀನಿ ಅಂತ ಅವಳೆ ಸರ್. ಆ ಕೋಮ್ಲಂಗೆ ನನ್ನೇನ್ ಮೂಲಂಗಿ ಅಂತ ತಿಳ್ಕೊಂಬಿಟ್ಟವಳೆ. ನೀವೊಂದ್ಸರಿ ಕುಡ್ದ್ ನಡಿ ಸಾ. ಚಂದಾಗೈತೆ ಸಾ? ಚೆನ್ನಾಗಿದೆಯಲ್ಲ. ಅದಕ್ಕೆ ಸಾ ಲೇಡೀಸ್ಗೆ ತಲೆ ಮೇಲೆ ಕೂರ್ಸ್ಕೋಬಾರ್ದು ಅನ್ನೋದು. ನಾ ಮಾಡಿದ ಕಾಫಿನ ಹಿಂಗ್ ಅಂದ್ಬಿಟ್ಲಲ್ಲ ಸಾ, ಅವನ್ ನಿಂಗ ಸಿಕ್ಕೊಟ್ಟು ಬರ್ತೀನಿ. ಆ ನಿನ್ ಕೋಮಲಾಂಗಿಗೆ ಮೂಗಿನ ತುದಿಯಲ್ಲ ಕೋಪ, ಮಾತ್ ಮಾತ್ಗೂ ಕೆಂಡ ಸಂಪಿಗೆ ಹಾಕಿ ಕೆಂಡ ಕಾಡ್ತಾಳೆ. ಕಂಡು ಕಂಡು ಅವಳನ್ ಕರೆಸೋದಿರ್ಲಿ, ಕಡಿವಾಡ ಹಾಕಡ ಅಂತ ಕುತ್ತಿಗೆ ಕೈ ಹಾಕಿದ್ರೆ ಕಣ್ಣು ಕೆಂಪ್ ಮಾಡ್ಕೊಂಡು ಕೋಪದಿಂದ ಕಣ್ಣಲ್ಲೇ ಕೊಲ್ತಾಳಲ್ಲೋ. ಲವ್ ಕಣ್ಣಲ್ಲಿ ಯಾಕೋ ಕೊಲ್ತಾಳೆ, ಕೈಯಲ್ಲಿರೋ ಕೋವಿಲೇ ಕೊಲ್ತಾಳೆ. ನಮ್ಗೆಲ್ಲ ಕಡಿವಾಣ ಹಾಕಿ ಕುರಿಗಳನ್ನು ಮಾಡಿ ಮರಿ ಕಡಿಯೋ ಕಟಗರಿ ಕೊಟ್ಟು ಬಿಡ್ತಾಳೆ. ಕಟಗರು ಕೊಡೋವರೆಗೂ ನಾವೇನ್ ಕಡಲೆಪುರಿ ತಿಂತಾ ಇರ್ತೀವಾ? ಈ ತಂತ್ರ ಮಂತ್ರ ಎಲ್ಲ ನಮ್ ಕುತಂತ್ರ ಅಂತ ಗೊತ್ತಾಗಿ ನಮ್ಮನ್ನೆಲ್ಲ ತಂತ್ರಗಳನ್ನ ಬಿಟ್ರೆ ಅಂದ್ರೆ ಅನ್ನಿಸ್ಕೊಂಡು ಮಾಡಿದನ್ನ ಮಾಡಿಸ್ಕೊಳ್ಳೋ ಮೂರ್ಖರಲ್ಲ ನಾವು. ಮುಖ ನೋಡಿ ಮಣೆ ಹಾಕಿ, ಮುಖಕ್ಕೆ ಮಸಿ ಬಳಿದು, ಮೂಗ್ಗೆ ಮೂಗ್ದಾರ ಹಾಕಿ, ಮಂಗನ ಮಾಡಿ ಇಂಗ್ ತಿನ್ನಿಸಿ ಚಂಗಂತ ನೆಗ್ಸಿ, ಚಳ್ಳೆ ಹಣ್ಣು ತಿನ್ನಿಸಿ, ಚಳ್ಳಿಕೆರೆಯಲ್ಲಿ ಮುಳುಗಿಸಿ, ಚಿತ್ರದುರ್ಗದಲ್ಲಿ ಚಾಕರಿ ಮಾಡಿಸೋ ಚಾಣಕ್ಯರ್ ನಾವು. ಈ ಚಾಣಕ್ಯನ ಸಂಚಿಗೆ ಒಂದು ಸವಾಲ್, ಇವತ್ತು ಸಂಜೆ ಒಳಗೆ ಸಂಚು ಮಾಡಿ ಹೊಂಚ್ ಹಾಕಿ ಆ ಚೆಲುವೇನ ಹೆಗಲ ಮೇಲೆ ಹೊತ್ಕೊಂಡು ಬೆಳ್ಳಿ ತರ ಕರಗಿಸಿದ್ರೆ ಈ ಬೆಳ್ಳಿಯಪ್ಪ ಬೆಳ್ಳಿ ರೂಪಾಯಿನ ಬಹುಮಾನವಾಗಿ ಕೊಡ್ತಾನೆ. ಈ ಚಾಣಕ್ಯನ ಚಮತ್ಕಾರಕ್ಕೆ ಸವಾಲ್ ಹಾಕಿ ಸಮಯ ಹಾಳು ಮಾಡಬೇಡ. ಆ ಕೋಮಲಾಗಿನ ಮೂಲಂಗಿ ಮಾಡಿ ಮುಷ್ಟಿಲ್ ಹಿಡಿದು ಬೆಳ್ಳಿ ತರ ಕರಗಿಸಿ ಬೆಳ್ಳಿ ರೂಪಾಯಿನ ಬಹುಮಾನವಾಗಿ ಪಡೆದು ಕರಡಿ. ನೋ ಪ್ರಾಬ್ಲಮ್, ನಾನಿದ್ದೀನಿ ಬನ್ನಿ. ಮರಿದೆ ತಗೊಂಡೋಗಿ ನಿಮ್ಮ ಬಂದೂಕ ಬ್ಯಾಗು ಬತಾಸು ಎಲ್ಲ. ಗೊತ್ತಿದೆ ನಿಮಗ್ ಗೊತ್ತಿದೆ ಅಂತ ನನಗೂ ಗೊತ್ತಿದೆ ರೇ. ನಡಿಗೆ ನಿಮ್ ಚಾಲೆಂಜ್ ನೆನಪಿದೆ ಗುರು. ನಾಪ್ಕ ಇದೆಯಾ? ಬೆಳ್ಳಿ ರೂಪಾಯಿ ಕ್ಯಾಂಪ್ ಫೇರ್ ಸುತ್ತಲು ಬರಿಗಾಲು ತೆಗೆಯಲೇ ಕಂಡಿದ್ದೀನಿ ಇನ್ವೇಷನ್ ಗುರು. ತಲೆ ಒಳಗಡೆ ಹೋಗ್ತಾ ಇಲ್ಲ ಗುರು. Hey!
ಹೋತ ಅದಕ್ಕೆ ಸುತ್ತಾ ಇದ್ದಾನೆ. ಏನ್ ಸವಾಲು? ವೆರಿ ಸಿಂಪಲ್, ನೀ ಸವಾಲ್ ಕೇಳಿ ನಾವ್ ಜಾಬ್ ಹೇಳ್ತೀವಿ, ನಾವ್ ಸವಾಲ್ ಕೇಳ್ತೀವಿ ನೀವ್ ಜಾಬ್ ಹೇಳಿ. ಸೋತವರು ನಮ್ ಮೇಟಿ ಕಟ್ತಾರ ಮಲಿಯ ಹೂವಿನ ಹಾರ ಹಾಕಿ ಈ ಸಜ್ಜನರಿಗೆಲ್ಲ ಲಜ್ಜೆ ಬಿಟ್ಟು ಮಜನ ಮಾಡಿಸ್ಬೇಕು. ಓಕೆನಾ? ಮಜನ ಅಂದ್ರೆ ಏನೇ? ಸ್ನಾನ. ಸ್ನಾನ ಮಾಡಿಸೋದು? ಅಯ್ಯಯ್ಯೋ ಗೊತ್ತಿಲ್ದೆ ಆ ಹುಡುಗರ ಹತ್ರ ಬೆಂಕಿ ಕಟ್ಬಿಟ್ನಲ್ಲೆ. ಸ್ನಾನ ಮಾಡ್ತಾ ಸಾಯೋ ತನಕ ನೀರ್ ಕುಡಿಸಿ ನಿಗ್ರಿಸಿ ನೀರಲ್ಲಿರೋ ಪ್ರಾಣಿಗಳಿಗೆ ನರಮಾಂಸ ಮಾಡಿದ್ರಾಯ್ತು ಆ ಕಪಿ ಸೈನ್ಯನ. ಯೋಚನೆ ಮಾಡಿ ಏನು ಏನು? ವಾಟ್ ವಾಟ್
ನೋ 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 ಪ್ರೇಮ 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 ನೂರೆಂಟು ರೀತಿ ಜಗತ್ತೆ ಒಗ್ಗಟ್ಟು ನಿಗೂಢ ಎನ್ನುವ ಬದುಕೆ ಜಿಗುಟು ಇದಕ್ಕಾರಿಯೇ ಬಾಳೆಲ್ಲ ಸೊಗಸು 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 ಏನ್ರಿ ಬಾತ್ರೂಮ್ಗೆ ಬಾಗ್ಲೇ ಇಲ್ಲ, ಹೇಗೆ ಸ್ನಾನ ಮಾಡ್ಕೊಳೋದು? ಓ ಬಾಗ್ಲೇ ಇಲ್ಲ ಅಲ್ವಾ, ಮರ್ತು ಬಿಟ್ಟಿದ್ದೆ. ಪಕ್ಕದಾಗ ಗಂಗಾವ ಹರಿತಾವಳೆ, ಅಲ್ಲಿ ಸ್ನಾನ ಮಾಡಿದ್ರೆ ಮೈನ ಕೊಳೆನು ಹೋಯ್ತದೆ, ಪುಣ್ಯನು ಬರ್ತದೆ. ಕಾಪಿ ತಗಳಿ. ಎಲ್ಗೇರವ್ವ ಎದ್ದಳು, ಕಾಪಿ ಕುಡಿದು ಜಳಕ ಮಾಡ್ಕೊಂಡ್ ಬರೀವಂತೆ. ಇದೇನಕೋ ಒತ್ತಾರೇನೆ ನಾನ್ ಕಾಲಿಗೆ ಬೀಳ್ತಾ ಇದ್ಯಾ? ಕಾಪಿ ಕುಡ್ಕೊಂಡ್ಬಿಡು. ಇವ್ರೇನು ಶ್ರೀರಂಗಪಟ್ಟಣ ಸ್ವಾಮಿ ಮಲಗ್ದಂಗ್ ಮಲಗ್ಬಿಟ್ಟವ್ರೆ, ಏನ್ ಎದ್ದಳಕ್ಕಿಲ್ವೆ? ಯಾಕಯ್ಯ ಇಷ್ಟೊತ್ತು? ಕಾಪಿ ತಗ. ಕೊಗ್ಗಯ್ಯ ಬಂದ ಕಣಕ, ನಮಗ್ ನದಿಗ್ ದಾರಿ ತೋರಿಸ್ತೀಯಾ? ಆಯ್ತು ಕಣಕ. ನೆಟ್ಟಗ ಆ ಕಾಲ್ದಾರಿನಾಗ ನಡ್ಕೊಂಡು ಹೋಯ್ತಾ ಇರಿ. ಆ ಕುಪ್ಪಿ ಸೈನ್ಯಕ್ಕೂ ಕಾಪಿ ಕೊಟ್ಟು ಬಿರ್ನ ಬಂದ್ಬಿಟ್ಟು. ಆಯ್ತು. ಹುಡುಗಿರೆಲ್ಲ ಮೈ ತೊಳಿಯಕ್ಕೆ ಒಳೆತಾ ಹೋಯ್ತಾವ್ರೆ ಸರಿಗ. ಕಾಪಿ ತಗೊಳ್ಳಿ ಸಾ. ತಗೊಳ್ರೇಣ ಸಾ. ಕಾಪಿ ಕುಡಿತಾ ಕಿಟಕಿ ಒಳಗಿನ ನೋಡಿ ಸಾ, ಸೋರು ಬೊಂಬೆಗಳು ಹೋಯ್ತಾವ ಈಗ ಸಾ. ನಾನು ಬರ್ಲ ಸರ್ ಮೈ ತೊಳಿಯಕ್ಕೆ, ನಿಮ್ ಬೆನ್ನುಜ್ಜಕ್ಕೆ. ಮಜನ ಅವರೇ ಮಾಡಿಸ್ಬೇಕಲ್ವಾ? ನೆನ್ನೆ ಅವ್ರ ಮಾತಿನ ಪ್ರಕಾರ ಮಜನ ಮಾಡಿಸಿ ಮಜಿಗೆ ಕುಡಿಸಿ ಬನ್ನಿ ಸಜ್ಜನ್ರೆ ಅಂತ ಸಂಚ್ ಮಾಡಿ ಸ್ನಾನ ಮಾಡಿಸ್ತಾ ಸರಸ ಆಡಿ ಕಣ್ಣಿ ಬಟ್ಟೆ ಕಟ್ಟಿ ಕುರುಡನ್ ಮಾಡಿ ರೊಚ್ಚಿಗೆದು ಕೊಚ್ಕೊಂಡು ಹೋಗ್ಲಿ ಅಂತ ಕಣಿವೆಲ್ ನಿಮ್ ಕಾಲ್ ಎಳೆದ್ರೆ? ಅವ್ರ ಕಾಲ್ ಎಳೆದ್ರೆ ನಾವು ಕೈ ಎಳೆಯೋದು, ಅವರು ನಮ್ ಜೊತೆ ಕಣಿವೆ ಸೇರ್ತಾರೆ. ಕಣ್ಣನ್ ಕಟ್ಟಿ ಕುರುಡಾಗ್ ಮಾಡ್ರ ನಿಮ್ಗೆ ಅವ್ರ ಕೈಯಲ್ಲೋ ಸಿಗುತ್ತೆ, ಕೋಮಲಾಂಗಿ ಕಿವಿ ಸಿಗುತ್ತೆ. ಕೋಮಲಾಂಗಿ ಕಿವಿ ಸಿಗುತ್ತೋ, ಕಪಿ ಸೈನ್ಯದಲ್ಲಿ ಎರಡು ಕೈ ಸಿಗುತ್ತೋ, ನಮ್ಮನ್ನ ಸಾವಿಂದ ಒಳಗೆ ನೋಕಿ ನಕ್ ನಲಿಬೇಕಂತಿರೋ ಆ ಸುಂದರಿ ಕೈಲಿ ನೀರು ಸ್ನಾನ ಮಾಡಿಸ್ಕೊಂಡ್ರೆ ಮತ್ತಿ ಬೆಳ್ಳಿ ಅಪ್ಪನ ಬೆಳ್ಳಿ ರೂಪಾಯಿ ಬಹುಮಾನ. Thank you.
Thank you very much. It's all right. ಮೊಸಳೆ ತೋರಿಸಿ ಮೋಸ ಮಾಡಿ ನಾಟಕ ಆಡ್ಕೊಂಡು ಮಜ್ಜನ ಮಾಡಿಸ್ಕೊಂಡ ಈ ಮೊಸಳೆ ಕಣ್ಣೀರಿಡೋ ಹುಡುಗರನ್ನ ಲಾಡಿ ಬಿಚ್ಚಿಸಿ ಬಚ್ಚಲ್ ಮನೆಗೂ ಲ್ಯಾಬ್ರೇಟರಿಗೂ ಸುತ್ತೋ ಹಾಗೆ ಮಾಡಿ ಪ್ರೀತಿಲಿ ಫರ್ಗೋಲ್ಯಾಕ್ಸ್ ಮಿಕ್ಸ್ ಮಾಡಿ ಬುದ್ಧಿ ಕಲಿಸ್ಲಿಲ್ಲ. ನನ್ನ ಹೆಸರು ರಶ್ಮಿನೇಲ್. ತುಂಬಾ ಸುಸ್ತಾಗಿದೆ, ನಡೆಯಕ್ಕೆ ಆಗ್ತಾ ಇಲ್ಲ. ಪಕ್ಕದಲ್ಲೇ ನಮ್ ಹಳ್ಳಿ ಇದೆ, ಅಲ್ಲಿ ಬಿಟ್ಬಿಟ್ರೆ ತುಂಬಾ ಉಪಕಾರ ಆಗುತ್ತಮ್ಮ. ಅದಕ್ಕೆ ನಿಂತು ಬನ್ನಿ ಕರ್ಕೊಂಡು. ಜೀಪು ಇಷ್ಟೇನಾ ಸ್ಪೀಡ್ ಹೋಗೋದು? ಇಲ್ಲ, ಇನ್ನೂ ಸ್ಪೀಡ್ ಆಗಿ ಹೋಗುತ್ತೆ. ಇಷ್ಟೇ ಮ್ಯಾಕ್ಸಿಮಮ್ ಸ್ಪೀಡ್ ಅಂತ ಕಾಣುತ್ತೆ. ಇನ್ನೂ ಸ್ಪೀಡ್ ಆಗಿ ಹೋಗುತ್ತೆ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಎಲ್ಲಮ್ಮ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್? ಸರ್, ಅದು ರೂಮ್ನಲ್ಲಿದೆ ಸರ್. ಯಾಕೆ ಸರ್? ನೀವು ಸಿಟಿನಲ್ಲಿ ಓವರ್ ಸ್ಪೀಡ್ ಓಡಿಸಿದ್ರೆ ಅಂತ ವೈರ್ಲೆಸ್ ಮೆಸೇಜ್ ಬಂದಿದೆ. ಪ್ಲೀಸ್ ಸರ್, ಇದೊಂದು ಸರಿ ವಾರ್ನಿಂಗ್ ಬಿಡಿ. ನೋ ಸಾರಿ ಮೇಡಮ್, ಇಟ್ಸ್ ನಾಟ್ ಪಾಸಿಬಲ್. ನಮ್ ಸ್ಪೀಡ್ ಹೋಗಿ ಇನ್ಸ್ಪೈರ್ ಮಾಡಿದ ಮುದುಕ ಸರ್, ಅವನ ಮೇಲೂ ಕೇಸ್ ಹಾಕಿ. ಆ ಮುದುಕ ಇನ್ನೂ ಏನೇನೋ ಹೇಳ್ತಾನೆ, ನೀವು ಕೇಳ್ತೀರಾ? ನಾನ್ ಸರಿಯಾಗಿ ಹೋಗ್ತಿದ್ದೆ ಸರ್. ಆ ಮುದುಕ ಹೊಸ ಜೀಪು ಎಷ್ಟು ಸ್ಪೀಡ್ ಆಗಿ ಹೋಗುತ್ತೆ ನೋಡೋಣ ಅಂದ, ಅದಕ್ಕೆ ಹೀಗೆ ಓಡಿಸ್ದೆ. ಹಾಯ್ ಮಿಸ್ಟರ್, ನಿಮ್ಮನ್ನೇ. ಹೌದು, ನಿಮ್ಮನ್ನೇ. ಏನ್ ಇನ್ಸ್ಪೆಕ್ಟ್ರೆ, ನೀವೀಗ ಸ್ಪೀಡ್ ಆಗಿ ಓಡಿಸ್ಲಿಕ್ಕೆ ಇನ್ಸ್ಪೈರ್ ಮಾಡೋದಕ್ಕೆ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತಾ ಇದ್ದೀನಿ. ಅಡ್ರೆಸ್ ಹೇಳಿ. ಬರ್ಕೊಳ್ಳಿ ಸರ್, ದೊಡ್ಡರಂಗೇಗೌಡ ಸನ್ ಆಫ್ ಚಿಕ್ಕರಂಗೇಗೌಡ, ಮನೆ ನಂಬರ್ 420 ಅಲ್ಲ 4/20, 20ನೇ ಮುಖ್ಯ ರಸ್ತೆ. 20 ರೂಪಾಯಿ 21 ಬರುತ್ತಲ್ಲ ಅದನ್ನ ಬಿಟ್ಬಿಡಿ, 21 ರೂಪಾಯಿ 22 ಬರುತ್ತಲ್ಲ ಅದೇ ಮುಖ್ಯ ರಸ್ತೆ. ಆ ಕಡೆ ನಾಗಮಂಗ್ಲ, ಈ ಕಡೆ ಬ್ಯಾಮಂಗ್ಲ. ನೀವು ಸ್ಪೀಡ್ ಆಗಿ ಹೋಗು ಅಂತ ಹೇಳಿದ್ದಕ್ಕೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕೇಸ್ ಬುಕ್ ಆಗೋಯ್ತು. ಇದು ನಂದು. ನಿಂದು? ನಿಂದು. ನಿಮ್ಮ ಹತ್ರ ಸ್ಟಾರ್ಟ್ ಮಾಡಿ. ಅಯ್ಯೋ, ಹೊತ್ತಾಗೋಯ್ತು, ಸ್ನೇಹಿತರು ಕಾಯ್ತಿರ್ತಾರೆ. ನನ್ ವಾಚ್ ಗಂಟೆ 1 ಊಟದ ಸಮಯ. ಇದು ಹೇಗೆ ನಿಮ್ ಕೈಗೆ ಬಂತು? ಇದು ಬರೀ ಕೈ ಚಳಕ, ಬಾಯಿ ಚಳಕನೇ ಬೇರೆ ಇದೆ. ಸಾಮಾನ್ಯ ಮುದುಕ ಅಲ್ಲ ನೀವು.
ನಾನ್ ಸಾಮಾನ್ಯ ಮುದುಕ ಆಗಿದ್ದಿದ್ರೆ ನಿಮ್ ತರ ಮನೆ ನಿಜವಾದ ಅಡ್ರೆಸ್ ಕೊಡ್ತಾ ಇದ್ನ? ಅಂದ್ರೆ ನೀವ್ ಹೇಳಿದ್ದು ತಪ್ಪು ಅಡ್ರೆಸ್. ಪ್ರಸಿದ್ಧ ಕವಿ ದೊಡ್ಡರಂಗೇಗೌಡರ ಹೆಸರು ಹೇಳಿದೆ, ಮನೆ ನಂಬರು ಊರ್ ಹೆಸರು ಎಲ್ಲ ಸುಳ್ಳು. ನೀವೇನೋ ಸುಳ್ಳು ಅಡ್ರೆಸ್ ಹೇಳಿ ಬಚಾವಾದ್ರಿ, ನಾನ್ ನಿಜವಾದ ಅಡ್ರೆಸ್ ಹೇಳಿ ಸಿಕ್ಕಾಕೊಂಡೆ. ಅಲ್ಲೇ ನೀವ್ ಎಡುತ್ತಾ ಇರೋದು. ನಾವು ಮಂಡ್ಯದ ಮಕ್ಕಳು, ಮನಸ್ ಮಾಡಿದ್ರೆ ಮಂಡಕ್ಕಿ ಮುಗಿಸಿ ಮಂಡಿ ಮುರಿದು ಕಬ್ಬಿನ ಜಲ್ಲೆ ತರ ಕತ್ತರಿಸಿ ಕೊಪ್ಪರಿಗೆ ಹಾಕಿ ಕಾಯಿಸಿ ಬೆಲ್ಲ ಮಾಡಿ ಬೇವು ಬೆರೆಸಿ ಪರ ಮಾಡಿ ಹರ ಹರ ಅಂತ ಪ್ರಸಾದ ಅಂಚ ನಾವು ನಿಮ್ಮನ್ ಸಿಕ್ಕಾಕಿಸ್ತೀವ. ಅದಕ್ಕೆ ಆ ಕೇಸ್ ಬುಕ್ನೆ. ನೀರು ನೀರ್ಬೇಕು, ನೀರು ನೀರ್ಬೇಕು. ನನ್ ಜೀಪ್ ಎಲ್ಲೋಯ್ತು ಕಳ್ಳ, ನನ್ ಜೀಪ್ ನ ಹೊಡ್ಕೊಂಡು ಹೋಗ್ಬಿಟ್ಟ. ಈಗೇನ್ ಮಾಡ್ಲಿ? ಲಕ್ಷ್ಮೀಕಂಡ್ರೆ, ಲಕ್ಷ್ಮಿ ಯಾಕೆ ನಡ್ಕೊಂಡ್ ಬರ್ತಿದ್ಯಾ? ಯಾವನು ಮುದುಕ ಮೋಸ ಮಾಡಿ ಜೀಪ್ ಜೊತೆ ಮಂಗಮಾಯ ಆಗಿ ಮೊಣಕಾಲ್ ಮೂಳೆ ಮುರಿಯೋವರೆಗೂ ನಡೆದು ನಡೆದು ಈ ಟಿ ಬಿ ಸೇರೋ ಹಾಗೆ ಮಾಡ್ದ ಕಣೆ. ಆ ಮುದುಕ ಅಲ್ಲೇ ಇದಾನೆ. ಬಂದೆ ಬಂದೆ. ಈ ಮುದುಕನ್ ಮೂಳೆ ಮುರಿದು ಅರೆದು ಕಷಾಯ ಮಾಡಿ ಕುಡಿತೀನಿ. ತಂದೆ ಬುದ್ದೆ, ಈ ಮುದುಕನ್ನ ಅರ್ದು ಕುಡಿಯಕ್ ಮುಂಚೆ ದಣಿದು ಬಂದಿರೋ ದರಿದ್ರರಿಗೆಲ್ಲ ತಣ್ಣಿಗೆ ತಂಪಾದ ಪಾನೀಯನ್ನು ಕುಡಿಸಿ ಕಂಪ್ ಮಾಡು. ತಗಡ್ರಕ್ಕ, ತಣ್ಣಿಗಿರ ರಸ ಕುಡ್ದು ಜೀವನದಲ್ಲಿ ತಣ್ಣಿಗಿರಂತ ಆಶೀರ್ವಾದ ಮಾಡ್ರಕ್ಕ. ಸಂದಾಕಿದ್ದೇನ್ರಕ್ಕ, ಆಶೀರ್ವಾದ ಮಾಡಿದ್ರ? ಇವನು ಮುದುಕ ಅಲ್ಲ, ಹುಡುಗ. ನೀನಾ? ಎಸ್. ಪ್ರೀತಿಲಿ ಪರ್ಗಲೆಕ್ಸ್ ಮಿಕ್ಸ್ ಮಾಡಿ ಮುಕ್ಸಿ ಮುಕ್ತಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ ಕೆಲ್ಸನ ನಾನೇ ತಂಪಾದ ಪಾನೀಯದಲ್ಲಿ ಮಿಕ್ಸ್ ಮಾಡಿ ಕುಡಿಸಿದ್ದೀನಿ. ಇನ್ನು ಸ್ವಲ್ಪ ಹೊತ್ತರಲ್ಲೇ ನಿಮ್ಮ ಹೊಟ್ಟೆಯಲ್ಲಿ ಕುಳುಗುಳ ಅಂತ ಶುರು ಆಗುತ್ತೆ. ನಿನ್ನ ಲಟ ಲಟ ಅಂತ ಮುರಿದು ಮುದ್ದೆ ಮಾಡಿ ಗುಂಡೇಲಿ ತುಂಬ್ತೀನಿ. ನಮಗ್ ಗುಂಡಿ ತೋಡಕ್ ಮುಂಚೆ ನಿಮಗ್ ಗುಂಡಿ ಬೇಕಾಗಿದೆ, ಅದನ್ನ ತೋಡ್ಕೊಳ್ಳಿ, ಇಲ್ಲ ಹುಡುಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಬಾತ್ರೂಮ್ ಗುಂಡಿಲೋ ಬಚ್ಚಿಟ್ಕೊಳ್ಳಿ. ಶುರು ಆಯ್ತಾ? ಮೇಡಮ್, ನಿಮ್ ಬಾತ್ರೂಮ್ಗೆ ಚಿಲ್ಕಾನ ಇಲ್ಲ. ಅಲ್ಲ ಸರ್, ಬಾಕ್ಲೇ ಇಲ್ಲ. ಮಿಸ್ಟರ್ ಬೆಳ್ಳಿಯಪ್ಪ ಬಂದೆ ಗುರು. ಬನ್ನಿ ಸರ್. ಬೆಳ್ಳಿ ರೂಪಾಯಿ ರೆಡಿ ಗುರು. ತೆಗೀರಿ. ಏನ ಮರ ಕಡಿಯೋ ಶಬ್ದ ಕೇಳಿಸ್ತಿದೆ ಕಣೆ? ಅಯ್ಯೋ ಏನಿಲ್ವೆ, ಬನ್ನಿ. ನನ್ಗೆ ಗಂಧದ ಮರ ಕಡಿತಾ ಇದೀಯಾ? ಇಲ್ಲ. ಮರ ಕಡಿಯೋ ನೀವು, ಮನುಷ್ಯರನ್ ಕಡಿಯೋ ಸಾಧ್ಯನಾ? ಮನುಷ್ಯರನ್ನ ಮರ ತರ ಕಡಿದು ತೊಲೆ ಮಾಡಿ ಜಂತಿ ತರ ನೇತ ಹಾಕ್ಬಿಡ್ತೀವಿ. ನಮ್ ಹಿಂದೆ ಬರ್ತಾ ಇರೋ ಹುಡುಗರನ್ನ ಮರ ಕಡಿಯೋ ತರ, ಅವ್ರ ಕೈನ ಕೊಂಬೆ ತರ ಮುರಿದು ರೆಂಬೆ ತರ ಕಾಲ್ ಮುರಿದು ಮೈನ ತೊಲೆ ಮಾಡಿ ಜಂತಿ ತರ ಎಲೆ ಒಳಗ್ ಸೇರಿಸಿ ಎಲೆ ಮರೆ ಕಾಯ್ ಮಾಡಿದ್ರೆ ನಿನ್ ಜೇಬ್ ತುಂಬಿಸಿ ಜೋಲಾಡೋ ಹಾಗೆ ಮಾಡ್ತೀನಿ. ಆ ಹುಡುಗರನ್ನೆಲ್ಲ ಜೋಲಾಡೋ ಹಾಗೆ ಮಾಡಿ ನಿಮ್ಮನ್ನ ಜಾಲಿಯಾಗಿ ಜಿಗಿಯೋಗ್ ಮಾಡ್ತೀನಿ. ನೀವು ಹೋಗಿ ಅಲ್ಲಿ ಔತ್ಕೊಳ್ಳಿ, ನಾನು ಅವ್ರು ನೋಡ್ಕೊಳ್ತೀನಿ. ಎಲ್ಲ ಹುಡುಗರ ಸಮಾಚಾರ ಹೇಳ್ತೀನಿ ಬಾ. ಈ ಮಾಲ
ಹೋಯ್ತು. ಆ ಬರ್ತಾ ಇರೋ ಪಡ್ಡೆ ಹುಡುಗರು ಮುಗಿಸ್ಬಿಟ್ರೆ ಈ ಮಾಲ್ಗಳನ್ನ ನಾವೇ ಅನುಭವಿಸಿ ಮಾರ್ಕೆಟ್ ನಲ್ಲಿ ಮಾರ್ಬಿಟ್ರೆ ಇನ್ನೂ ಮಾಲ್ ಸಿಗುತ್ತೆ. ಇವತ್ತು ಹಬ್ಬನೋ ಹಬ್ಬ ಅಂತ ಕೋಪದಿಂದ ಕಿರ್ಚಬೇಡಿ. ಈಗ ನಮ್ ಕೇಸರಿ ಬಂದ್ರೆ ನಿಮ್ ಕಬ್ಬನ್ ಕರಗಿಸಿ ಕರಿ ಮುಖವಾಡ ತೆಗೆದು ಈ ಕರಿ ಮರದ ಹಾಗೆ ಬಗ್ಗಿಸಿ ಕಾಮನ್ ಬಿಲ್ ಮಾಡಿ ಕಾಡಲ್ಲಿ ಕಾರಂಜಿ ಬರೋ ಹಾಗೆ ಮಾಡ್ತಾನೆ. ಏನ್ ಅಮ್ಮಣಿದಿರು, ಬೇಟೆ ಆಡಕ್ಕೆ ಅಂತ ಬಂದು ಬಾವಲಿ ಹಕ್ಕಿತರ ನೇತಾಡ್ತಾ ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ತಾ ಇದೀರಾ? ನನ್ನನ್ನು ಸಿಕ್ಸಕ್ ಹೋಗಿ ನೀವುಗಳು ಸಿಕ್ಕಾಕೊಂಡ್ರ? ನಿಮಗ್ ಮೋಸ ಮಾಡಿದವರೆಲ್ಲ ಮೂಳೆ ಮುರಿದು ಬಂದಿದ್ದೀನಿ, ಮತ್ತೆ ಮುಂದೆ ಬಂದು ಖಂಡಿತವಾಗಿ ಮುತ್ತಿ ಹಾಕಲ್ಲ. ಓಕೆ? ಅಂದಾಗೆ ಮರದ ಮೇಲೆ ಬಾವಲಕ್ಕಿ ತರ ರಾತ್ರಿ ಎಲ್ಲ ಇಲ್ಲೇ ಕಳೆದು ಅವ್ರ ಮತ್ತೆ ಬರಲ್ಲ ಅಂತ ಖಾತ್ರಿ ಮಾಡ್ಕೊಳ್ಳಿ. ಓಕೆ? ಸೀ ಯು, ಗುಡ್ ನೈಟ್. ಈಗ ಹುಕ್ಕಕ್ ಶುರು ಆಗಿದೆ, ಅದು ಜರಿಯಾಗಿ ಹರಿದು ನದಿ ಆಗ್ಬೇಕಷ್ಟೆ. ಕಂದದ ಮರ ತೋಪಿನ ಕಡೆ ಬ್ಯಾಟೆ ಆಡಕ್ ಹೋಗ್ಬೇಡಿ, ಅಲ್ಲಿ ದೆವ್ವ ಐತೆ. ಅಲ್ಲಿ ದೆವ್ವನು ಇಲ್ಲ ಏನೂ ಇಲ್ಲ, ಬರೀ ಮರ ಕಡಿಯವರೇ ಇದ್ದಿದ್ದು. ಆ ದೆವ್ವಗಳಿಗೂ ಮರ ಕಡಿಯವ್ರಿಗೂ ನೆಂಟು ಸ್ಥಾನ ಐತೆ. ನಮ್ಮನ್ ಕಂಡ್ರೆ ಹಿಡ್ಕೊಂಡ್ಬಿಡ್ತೈತೆ, ಅವ್ರನ್ ಕಂಡ್ರೆ ಬಿಟ್ ಬಿಡ್ತೈತೆ. ಅದು ನಮ್ಮನ್ನೇ ಹಿಡ್ಕೊಳ್ಳುತ್ತೆ ಅಂದ್ರೆ ಇದ್ರಲ್ಲಿ ಏನೋ ಮೋಸ ಇದೆ. ನಾನು ಹೋಗಿ ನನ್ನ ಬಂದೂಕಿನ ಬುಲೆಟ್ ನಿಂದ ಬೋಟಿ ತೆಗೆದು ಬೋಡಿನ ಬೇರೆ ಮಾಡಿ ಬಾವಲಿಗಳು ಊಟ ಹಾಕ್ತೀನಿ.
ಬೇಡ ಕಣಕ, ಆ ಕೊಳ್ಳಿ ದೇವ ನಿಮ್ಮನ್ನೇ ಹೊಡೆದು ಬಾವಲಿ ಹಕ್ಕಿ ತರ ನೇತ ಹಾಕ್ಬಿಟ್ರೆ. ನನ್ನ ಬಾವಲಿ ತರ ನೇತ್ ಹಾಕೋಕೆ ಬಾಹುಬಲಿ ತರ ಬಲಶಾಲಿಯಾಗಿರ್ಬೇಕು, ನನ್ನ ಬುಲೆಟ್ ನ ತಡೆಯೋದಿಕ್ಕೆ ಎಂಟೆದೆಯ ಬಂಟನ್ ಶಕ್ತಿ ಇರ್ಬೇಕು, ಅದು ಮುಂದುವರೆದು ಮುಂದಕ್ಕೆ ಬಂದ್ರೆ ನನ್ನ ಮುಷ್ಟಿ ಏಟನ್ ತಡೆಯೋ ತಾಕತ್ ಇರ್ಬೇಕು. ನಿಮ್ಮ ಮುಷ್ಟಿ ಮುರಿದು ಬಂದೂಕಿನ ಬುಲೆಟ್ ನ ಬೂದಿ ಮಾಡಿ ನಿಮ್ಮ ಗೋಣ ಮುರಿದು ಆ ಎಂಟೆದೆಯ ಬಂಟ ದೆವ್ವ ನಿಮ್ಮನ್ನೇ ಹೊತ್ಕೊಂಡೋದ್ರೆ. ಹೊತ್ಕೊಂಡು ಹೋಗೋ ದೆವ್ವ ಎಂಟೆದೆಯ ಬಂಟ ಇರಬಹುದು, ಆದ್ರೆ ನಾನು ಹದಿನೆಂಟೆದೆಯ ಜಗಮಂಡಿ ಅಂತ ಅದಕ್ಕೆ ಗೊತ್ತಿಲ್ಲ. ನಮಸ್ಕಾರ ಮಾ ತಾಯಿ, ಹದಿನೆಂಟೆದೆ ಜಗಮಂಡಿ ಜೊತೆ ಜಗಳ ಆಡದೆ ಜಾಲಿಯಾಗಿ ಒಂದು ಚಾಲೆಂಜ್ ತೊಗೊಳ್ಳೋಣ. ಏನ್ ಚಾಲೆಂಜ್? ದೆವ್ವ ಹಿಡಿಯೋ ಚಾಲೆಂಜ್ ಅಲ್ಲಿ ಸೋಲ್ತೀರಾ ಅಂತ. ಸೋಲನ್ನು ಸಾವನ್ನು ಮೆಟ್ಟಿ ನಿಂತವಳು ಈ ಜಗಮಂಡಿ. ಗೆದ್ರೆ? ನಾನ್ ಹೇಳಿದ್ದನ್ ಕೇಳ್ಕೊಂಡು ಗುಲಾಮ್ನಾಗಿರ್ಬೇಕು ನೀನು. ಸೋತ್ರ? ನೀನ್ ಹೇಳಿದ್ದನ್ ಕೇಳ್ಕೊಂಡು ಗುಲಾಮ್ನಾಗಿರ್ತೀನಿ ನಾನು. ಆಯ್ತು ಹದಿನೆಂಟೆದೆ ಜಗಮಂಡಿ ಅವರೇ ಬಂದ್ರೆ ನೀನ್ ಬರಲ್ವಾ? ಅಯ್ಯೋ ನಾನು ಬರಲ್ಲ, ನಾನು ಭೇಟಿ ಜಗಮಂಡಿ ಕೊಡೋ ದೆವ್ವನ ಫ್ರೈ ಮಾಡಿ ತಿನ್ನಕ್ಕೆ ಕಾರಾಡ್ದಿಲ್ಲೇ ಕಾಯ್ತಾ ಇರ್ತೀವಿ. ಕೊಳ್ಳಿ ದೆವ್ವ ಇವತ್ತ ಅವರು ಹುರ್ಕೊಂಡು ತಿನ್ಕೊಂಡ್ಬಿಡ್ತದೆ. ನಾವು ಕಾರ ಅರ್ದು ಕಾಯೋ ಬದ್ಲು ನಾನು ಕೋಳಿ ನಿಡ್ಕೊಂಡ್ ಬಂದ್ಬಿಡ್ತೀನಿ, ಹುರ್ಕೊಂಡು ತಿನ್ಕೊಂಡ್ಬಿಡವ. ಏನಂತೀರಾ? ಬಲ್ಲನ್ ಮಗ ನೋಡ್ ನೀನು. ಎಲ್ರಮ್ಮ ನಿಮ್ ಜಗಮಂಡಿ ದೆವ್ವಾಡ್ಕೊಂಡ್ಬರ್ತೀನಿ ಅಂತ ಹೋದ್ಲು? ಹಂಗ ಹಂಗ ಅರಿಷ್ಟೊತ್ಗಾಗಲೇ ಕೊಳ್ಳಿ ದೇವ ಜಗಮಂಡಿನ ಕೋಳಿ ಮುರಿದಂಗ್ ಹೋಗ್ಕೊಂಡು ನುಂಗಾಕ್ಬಿಟ್ಟಿರ್ತ. ನಾನ್ ಹೇಳೋ ಮಾತನ್ನ ಎಲ್ ಕೇಳ್ತೀರಾ ನೀವು? ದಯವಿಟ್ಟಿಗಳನ್ನ ಕಾಪಾಡಿ ಸರ್, ನೀವ್ ಹೇಳ್ದಾಗೆಲ್ಲ ಕೇಳ್ತೀವಿ. ಹೇಳ್ದಾಗೆ ಕೇಳ್ತೀವಿ ಸರ್. ಹೌದು ಕಣ, ಒಪ್ಕೊಳ್ಳೋ ತೇಜ, ಒಪ್ಕೊಳ್ಳೋ, ಅವಳು ಸೇವ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಳ್ಳೋ. ನಾನ್ ಹೇಳ್ದಾಗ ನೀವೆಲ್ಲ ಕೇಳ್ತೀರಾ? ಕೇಳ್ತೀವಿ ಸರ್. ಪ್ರಾಮಿಸ್? ಪ್ರಾಮಿಸ್. ಗೊಗಯ್ಯ, ಈ ಮರ ಕಡೆಯವರಲ್ಲ ಮರಿ ವೀರಪ್ಪನ ಕಡೆಯವರಲ್ಲ? ಹೇಳಲೇ. ನೀನ್ ಅವ್ರ ಅಡ್ಡ ತೋರಿಸು, ನಾನು ಅವ್ರನ್ನ ಅಡ್ಡಡ್ಡ ನುಂಗ್ತೀನಿ. ಸರಿ ಸಾ. ನೀವ್ ಹೋಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ರ. ಸರಿ ತೇಜ. ಮರಿ ವೀರಪ್ಪ ಉದ್ದ ನುಂಗ್ತಾನೆ ಸಾ, ಅವನ್ ಸಹವಾಸ ಬೇಡ ಸಾ. ಸಹವಾಸನೇ ಬೇಡ ಅಂತ ಸಾಹಸ ಸಂಭ್ರಮ ಹೆಗಲ ಮೇಲೆ ಹೊತ್ಕೊಂಡ್ ಬಂದಿರೋ ನಾನು ಈ ಮರಿ ವೀರಪ್ಪನ ಕುರಿ ವೀರಪ್ಪನ ಮಾಡಿ ಕಾಡ್ನಲ್ಲೇ ಕುರಿ ಕಡ್ದು ಕಳ್ಳೆ ಪೂರಿ ಹಂಚಿ ಕಾಡ್ ಜನರ ಜೊತೆ ಪರ ಮಾಡಿ ಹರಾರ ಅಂತ ಅನಿಸ್ತಿಲ್ಲ? ನಿಮ್ಮ ಹೆಸರು ತೇಜನೇ ಅಲ್ಲ ಸರ್. ಈ ತೇಜ ಹೇಳ್ದಂಗೆ ಕೇಳೋ ಹದಿನೆಂಟದೆ ಜಗಮಂಡಿನ ಆ ಎಂಟದೆ ದೆವದಿಂದ ಈ ನೂರೆಂಟದೆ ತೇಜ ತೇಜೋವಾದೆ ಮಾಡಿ ತರಗೆಲೆ ತರ ತೂರಿ ಆ ತರುಣಿನ ತಳದಲ್ಲಿರ್ಲಿ ಪಾತಾಳದಲ್ಲಿರ್ಲಿ ಯಾವ ದುರಾಕ್ರಮಿಯ ಪಂಜದಲ್ಲಿರ್ಲಿ ಪಂಜಾನ ಹಿಂಜಿ ಈ ಪರಾಕ್ರಮಿಯ ಪೌರುಷದಿಂದ ಅಂಜಿಸಿ ಆ ಅರಗಿಣಿನ ಅಂಜದೆ ನನ್ನ ಎದೆ ಮೇಲೆ ಕರ್ಕೊಂಡ್ ಬರ್ಲಿಲ್ಲ, ನಾನ್ ನೂರೆಂಟದೆ ತೇಜನೇ ಅಲ್ಲ. ಇದೇ ಮರಿ ವೀರಪ್ಪನ ಅಡ್ಡ, ನೀವು ಮುಂದ್ಗಡೆ ಹೋಗಿ ನಾನು ಹಿಂದ್ಗಡೆ ಬರ್ತೀನಿ. ನ್ಯಾಯವಾಗಿ ನಾನು ಇಲ್ಲೆಲ್ಲ ಓಡಾಡಬಾರ್ದು, ನೀವಿದ್ದೀರಾ ಅಂತ ಬಂದಿದ್ದೀನಿ. ನೀವ್ ಹೇಳ್ದಂಗ ಅವನ್ ಅಡ್ಡಡ್ಡ ನುಂಗಾಕ್ಬಿಡಿ. Yeah.
ಓಹೋ, ನೀನೇನ ಮರಿವಿರಪ್ಪ? ಹೌದು, ಕರ್ನಾಟಕ ಜನತೆಗೆ ಕಿವಿ ತುಂಬಿ ಮನೆ ಮಾತಾಗಿ ಕೊಳ್ಳೆಗಾಲದಲ್ಲಿ ಕೊಳ್ಳೆ ಹೊಡಿತಾ ಇರೋ ವೀರಪ್ಪನ್ ತಮ್ಮ ಮರಿವೀರಪ್ಪನ್. ಕರ್ನಾಟಕದಿಂದ ಪೊಲೀಸ್ನವ್ರು ಅವ್ನು ನೋಡಿಸ್ತಾರ ಈ ಕೇಸರಿ, ಈ ಮರಿವೀರಪ್ಪನ್ನ ಕುರಿವೀರಪ್ಪನ್ ಮಾಡಿ ಈ ಕಾಡಿನಿಂದ ಓಡಿಸ್ತಾನೆ. ಇವನನ್ನ ಬಹಳ ದಿವಸದಿಂದ ಹುಡುಕ್ತಾ ಇದ್ವಿ ಸರ್. ಕಲ್ತನದಿಂದ ಗಂಧದ ಮರ ಸಾಗಿಸ್ತಾ ಇದ್ದ ದೇವದ ವೇಷ ಹಾಕೊಂಡು. ಥ್ಯಾಂಕ್ ಯು ಸರ್, ಇವನು ಹಿಡ್ಕೊಂಡು ತುಂಬಾ ಉಪಕಾರ ಮಾಡಿದೀರಾ. ಇಟ್ಸ್ ಓಕೆ. ಈ ಮರಿವೀರಪ್ಪನ್ ತಗೊಂಡೋಗಿ ಕತ್ಲೆ ಕೋಣೆಯಲ್ಲಿ ಕೂಡಾಕಿ ಕುರಿ ಕಡೆಯವರು ಮಾರಿ ಪರ ಮಾಡಿ ಹರಾರ ಅನ್ಸಿ ವಗಲ್ಲೈ. ನೀವ್ ಹೇಳ್ದಂಗೆ ನೂರೆಂಟಿದೆ ಬಂಟ ಅಂತ ಕೊನೆಗೂ ಸಾಧಿಸ್ ತೋರಿಸ್ಬಿಟ್ರಲ್ಲ ಸಾ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಈ ಅರಗಿಣಿ. ಈ ಅರಗಿಣಿ ಆ ರಾಕ್ಷಸರ ಮುಷ್ಟಿಯಲ್ಲಿ ಸಾವು ಬದುಕಿನ ಮಧ್ಯೆ ಸೆಣಸಾಡ್ತಾ ಇದ್ದಾಗ ಸಾವು ನೆನೆಸ್ಕೊಂಡ್ರೆ ಮನುಷ್ಯನ ಆಸೆಗಳ ಒಯ್ಯಾಲೆ ಕೊನೆ ಅಧ್ಯಾಯ ಅನ್ಸುತ್ತೆ. ಬದುಕು ಅನ್ನೋದು ಮನುಷ್ಯನ ಆಸೆ ಆಕಾಂಕ್ಷೆಗಳ ಬಣ್ಣದ ಕಾರಂಜಿ. ಅದೇ ಮೊದಲನೇ ಅಧ್ಯಾಯ ಅನ್ಕೊಂಡು ಅವನ ಮೇಲೆ ಮುಷ್ಟಿ ಪ್ರಯೋಗ ಮಾಡಿ ನಿನ್ನ ಉಳಿಸಿದೆ. ಸಾವನ್ನ ಹಿಮ್ಮೆಟ್ಟಿ ನನ್ನನ್ನು ಬದುಕಿಸಿದ್ದು ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ಮರೆಯಲಾರದ ಸಂಜೀವಿನಿ ಪರ್ವತವಾದ್ರೆ. ನಿಮ್ಮ ಜೀವ ಉಳಿಸಿದಕ್ ಮನ್ಸ್ ಕೊಟ್ರ ಇಲ್ಲ ಈ ನೂರೆಂಟದೆ ಬಂಟನ್ ಜೊತೆ ಬೆಟ್ಟ ಕಟ್ಟಿ ಸೋತ್ ಗುಲಾಮ್ರಾದ್ರ? ಮಾತಿನ ಪ್ರಕಾರನೂ ಗುಲಾಮ್ಲಾದೆ, ಮನಸ್ಸೋತನೂ ಗುಲಾಮ್ಲಾದೆ. ಈ ಗುಲಾಮರ್ ಮಧ್ಯೆ ಈ ಗುಲಾಮರ್ಗೆಲ್ಲ ಏನ್ ಕೆಲ್ಸ? ಈಗ ಹೂವಲ್ಲೋ ಟೈಮು, ತುಂಬಿ ಜೇನಿರೋ ಟೈಮು. ನಡೀರಿ, ನಡೀದಿಲ್ಲ ಏ ನಡೀರಕ್ಕ. ಈ ಜಗಮಂಡಿಗೆ ಇಂಥ ನೂರೆಂಟಿದೆ ಬಂಟ ಸಿಕ್ಕಿರೋದು ನನ್ ಪುಣ್ಯ ಅನ್ಕೋತೀನಿ. ಅದಕ್ಕೆ ನನ್ನ ಸರ್ವಸ್ವನೂ ನಿಮ್ಗೆ ಅರ್ಪಿಸ್ಬೇಕು ಅಂತ ಮನಸ್ಸು ಮಾಡ್ಕೊಂಡಿದ್ದೀನಿ. ಈ ನೂರೆಂಟದೇ ಬಂಟಿನ ಜೊತೆ ಹದಿನೆಂಟದೆ ಸೇರಿದ್ರೆ ನೂರಿಪ್ಪತ್ತೆಂಟದೆ ಆಸೆ ಚಿಲುಮೆ ಚಿಮ್ಮೆ ಪ್ರೀತಿ ಉಕ್ಕುತ್ತೆ. ಮಕ್ಕಳು ಕೆಲಸ ಬಿಟ್ಟು ಹಟ್ಟಿಯ ಮನೆಯ ಬಿಟ್ಟು ತಲಕ್ಕೆ ಕೈಯ ಕೊಟ್ಟು ಯಾಕೆ ಕುಂತೆ, ಹಿಂಗೆ ಯಾಕೆ ಕುಂತೆ, ನಿಂಗೆ ಏನೇ ಚಿಂತೆ? ತೆಂಗಿನ ತೋಡ್ದಾಗೆ ಹಂದನು ಹರಿದೋನೆ, ತಿಂಗಳ ಬೆಳಕಾಗೆ ತಂಗಕ್ಕೆ ಸೆಳೆದೋನೆ. ಏನಾಯ್ತೋ ಮರೆಯ ಮರೆತ ಗೆಣೆಯ, ಏನಾಯ್ತೋ ನಿಮ್ಗೆ ಏನಾಯ್ತೋ? ಎಲ್ಲೋದ್ಯೋ ಹೃದಯ ಕದ್ದ ಬಾಳ ಗೆಣೆಯ, ಎಲ್ಲೋದ್ಯೋ ನೀನು ಎತ್ತೋದ್ಯೋ? ಯಾಕಿಂಗೆ ಯೋಚನೆ ಮಾಡ್ತ ಮೂರತ್ತು ದಾರಿ ನೋಡ್ತ ನೋವಿನ ಹಾಡ ಹಾಡ್ತ ಯಾಕೆ ನಿಂತೆ? ಕಬಲಿ ಮಗುವಿನಂಗೆ ಒಬ್ಬಳೆ ಒಂಟಿಯಾಗಿ ಗುಂಟು ಕಲ್ಲಿ ನಂಗೆ ಯಾಕೆ ನಿಂತೆ? ನಿಂಗೆ ಯಾಕೆ ನಿಂತೆ? ನಿಂಗೆ ಚಿಂತೆ
ಬೀದಿಗೆ ಬಂದವನೇ ಆಹಾ ಮೋತಿನ ಮಳೆಯು ಹೊಯ್ದು ಗರುಕೆ ಚಿಗುರು ಎದ್ದು ಸುತ್ತಲು ಸೊಬಗು ತುಂಬಿ ತುಳುಕೈ ತಿಲ್ಲಿ ಅಚ್ಚನೆ ಹಸಿರು ಬಾಗಿ ಪಚ್ಚೆಯ ಪೈರು ತುಗಿ ರೆಕ್ಕೆಯ ತೆರೆದ ಹಕ್ಕಿ ಸೊಕ್ಕೈ ತಿಲ್ಲಿ ಭೂಮಿ ನಕ್ಕೈ ತಿಲ್ಲಿ ಸ್ವರ್ಗ ಸಿಕ್ಕೈ ತಿಲ್ಲಿ ಮಾವಿನ ತೋಪ್ನಾಗೆ ಮುತ್ತನು ಕೊಟ್ಟೋಳೆ ಜಾತ್ರೆಯ ಹೊತ್ತಿನಾಗೆ ಮನಸ್ಸನ್ನು ನೆಟ್ಟೋಳೆ ಏನಾಯ್ತು ಪ್ರೀತಿ ಹುಡುಗಿ ತಂಟೆ ತುಡುಗಿ ಏನಾಯ್ತು ನಿಂಗೆ ಏನಾಯ್ತು ಯಾಕಿಂಗೆ ಕುಂತೆ ಬಡಗಿ ಕೊರಗಿ ಸೊರಗಿ ಏನಾಯ್ತು ನಿಂಗೆ ಏನಾಯ್ತು ಬಿಟ್ಟು ಬೆವರು ಸುರಿಸಿ ದುಡ್ದು ಫಸಲು ನಕ್ಕು ನಂದು ಹೊಳೆದೈತಿಲ್ಲಿ ಎತ್ತನ್ನು ನೊಗಕ್ಕೆ ಕಟ್ಟಿ ಕಪಿಲೆ ಹೊಡೆದು ಹೊಡೆದು ಗದ್ದೆಗೆ ನೀರು ಕಟ್ಟಿ ಬೆಳೆದೈತಿಲ್ಲಿ ಪೈರು ನಲಿದೈತಿಲ್ಲಿ ಬೆನೆಯೋ ಪಡೆದೈತಿಲ್ಲಿ ಚೆಲುವಿನ ಚತುರೆ ಚಂದುಳ್ಳಿಗೋ ಕೆಳ್ಳೆ ಸುಕುಮಾರಿ ಸೊಗಸುಗಾತಿ ನನ್ನ ಸಂಗಾತಿ ಇಟ್ಲೆ ಕಳ್ಳಿ ಮಾತಿನ ಮಲ್ಲಿ ಸಂಪನ್ನೆ ಗೋರಲ್ಲೆ ಬಂಗಾರಿ ಬಲು ಸಿಂಗಾರಿ ನೀನೇ ಐದಾರಿ ಕಣ್ಣನ ಕದ್ದವಳಿ ನನ್ನ ಹೃದಯವ ಗೆದ್ದವಳೆ ಪ್ರೀತಿಯ ತಂದವಳಿ ನನ್ನ ಬಾಳ್ನಗೆ ಬಂದವಳಿ ಹಾದಿ ಬಿಟ್ಟು ಕಣ್ಣಲ್ಲಿ ಕಣ್ಣು ನೆಟ್ಟು ಪ್ರಾಣಕ್ಕೆ ಪ್ರಾಣ ಕೊಟ್ಟು ನಂಬಿ ಬಾಳು ಪ್ರೀತಿಗೆ ಪ್ರೀತಿ ಕೊಟ್ಟು ತಿಟ್ಟಿಗೆ ನೆಟ್ಟಿ ನೆಟ್ಟು ನುಟ್ಟಿಗೆ ತುಟಿಯ ನಿಟ್ಟು ಪ್ರೀತಿ ಬಾಳು ಎಂದು ನಗುತ್ತಾ ಬಾಳು ಹೊನ್ನಿ ಚಂದ ಬಾಳು ಹಳ್ಳದ ದಂಡ್ಯಾಗೆ ಮೊದಲಿಗೆ ಕಂಡೋನೆ ಹುಚ್ಚೆಳ್ಳು ಹೊಲದಾಗೆ ಹುಚ್ಚೆದ್ದು ತುಣಿದೋನೆ ಏನಾಯ್ತೋ ಪ್ರೀತಿ ಹುಡುಗ ತಂಟೆ ತುಡುಗ ಏನಾಯ್ತೋ ನಿಂಗೆ ಏನಾಯ್ತೋ ಬೇಕಾಯ್ತೋ ಬೆಂಕಿ ಬೆಡಗ ಅಂಗ ತಂಗ ಮುಂದಾಯ್ತೋ ಜೀವ ಒಂದಾಯ್ತೋ ಮುತ್ತಿನ ಮಳೆಯು ಹೊಯ್ದು ಬರುತ್ತೆ ಚಿಗುರು ಎದ್ದು ಸುತ್ತಲು ಸೊಬಗು ತುಂಬಿ ತುಳುತ್ತೈತಿಲ್ಲೆ ಅಚ್ಚನೆ ಹಸಿರು ಬಾಗಿ ಪಚ್ಚೆಯ ಪೈರು ತುಗಿ ರೆಕ್ಕೆಯ ತೆರೆದ ಹಕ್ಕಿ ಸೊಕ್ಕೈತಿಲ್ಲೆ ಧರ್ಮರತ್ನಾಕರ ಜಯಂತ್ ಅಲ್ವೇ? ಹೌದು. ತಾವು? ನಾನು ಜೈಕಿಶನ್, ಜೆ ಕೆ ಅಂತ ಕರೀತಾರೆ. ಓ, ಜೆ ಕೆ ಎಸ್ಟೇಟ್. ಯೆಸ್. ಓ, ನೈಸ್ ಮೀಟಿಂಗ್ ಯು. ಪ್ಲೀಸ್ ಟು ಮೀಟ್ ಯು. ಏನಾಗಿದೆ? ಸ್ವಲ್ಪ ಪೆಟ್ರೋಲ್ ಏನೋ ಬ್ಲಾಕ್ ಆಗಿರೋ ಆಗಿದೆ. ಹೌದಾ? ನಮ್ ಡ್ರೈವರ್ ಕೈಲಿ ಮಾಡಿಸ್ತೀನಿ. ಬನ್ನಿ, ವೈ ಡೋಂಟ್ ಯು ಹ್ಯಾವ್ ಎ ಕಪ್ ಆಫ್ ಟೀ ವಿತ್ ಮೀ? ಓ ನೋ, ಇಟ್ಸ್ ಆಲ್ರೈಟ್. ಇಟ್ ವಿಲ್ ಬಿ ಮೈ ಪ್ಲೇಷರ್. ಕಮ್. ಪ್ಲೀಸ್ ಬಿ ಸೀಟೆಡ್. ಮಿಸ್ಟರ್ ಜೆ ಕೆ, ಈ ಫೋಟೋ ನಿಮ್ಮ ಮನೇಲಿ? ಅದು ನನ್ನ ಸಾಕ್ ಮಗನ ಅಕ್ಕಂದು. ಸಾಕ್ ಮಗನ? 14 ವರ್ಷಗಳ ಹಿಂದೆ
ಒಬ್ಬ ಹುಡುಗ ಓಡ್ ಬಂದು ನನ್ನ ಕಾರಿಗೆ ಡಿಕ್ಕಿ ಹೊಡೆದ. ಅವನು ಅನಾಥ ಅಂತ ಗೊತ್ತಾಗಿ ಅವನ ನನ್ನ ಅನ್ಸಾಕ್ದೆ. ಪೂರ್ಣಚಂದ್ರ ಕಮ್ಯ. ನಮಸ್ಕಾರ ಸರ್. ಇವನೇ ನನ್ನ ಮಗ ಪೂರ್ಣಚಂದ್ರ ತೇಜಸ್ವಿ. ನೀವು ಧರ್ಮರತ್ನಾಕರ್ ಜಯಂತಲ್ವೇ? ಹೌದು. ನಿನ್ಗೆ ಹೇಗಪ್ಪ ಗೊತ್ತು? ನಿಮ್ಮನ್ನ ಕೊನೆ ಸಾರಿ ನಮ್ಮ ಅಕ್ಕ ಸತ್ತಾಗ ಆಸ್ಪತ್ರೆ ನೋಡಿದ್ದು. ಹಾಗಾದರೆ ನೀನು ತೇಜಸ್ವಿ ಅಲ್ವಾ? ಹೌದು ಸರ್, ನಾನೇ ತೇಜಸ್ವಿ. 15 ವರ್ಷಗಳಿಂದ ನೀನು ಹುಡುಕ್ತಿದ್ದೆ. ಆ ದೇವರು ಈ ಜೇಕೆ ಮೂಲಕ ಇವತ್ತು ನಿನ್ನ ಪರಿಚಯ ಮಾಡಿಕೊಟ್ಟ. ಜೀವನದಲ್ಲಿ ನಾನು ಮಾಡಿದ ಒಂದು ಸಣ್ಣ ತಪ್ಪಿಗೆ ಎಷ್ಟು ವರ್ಷಗಳು ಪಶ್ಚಾತ್ತಾಪದ ಬೇಗೆಯಲ್ಲಿ ಬೇಯುತ್ತಿದ್ದೆ. ಏನ್ ಮಾಡೋದು, ಫೇಟ್. ಮಿಸ್ಟರ್ ಜೆಕೆ, ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಟ್ಟು ನಾವಿಬ್ಬರು ಸಂಬಂಧಿಗಳಾದ್ರೆ ನನ್ನ ಮನಸ್ಸಿಗೂ ನೆಮ್ಮದಿ ಸಿಕ್ಕುತ್ತೆ, ಅವಳ ಆತ್ಮಕ್ಕೂ ಶಾಂತಿ ಸಿಕ್ಕುತ್ತೆ. ಪ್ಲೀಸ್. ಬೇಡ ಅನ್ಬೇಡಿ. ನಿಮ್ ಮನ್ಸಿಗೆ ಶಾಂತಿ ಸಿಗತ್ತೆ ಅಂತಂದ್ರೆ ನಮ್ ಹುಡುಗಂಗೆ ಸರಿಯಾದ ಜಾಗಕ್ಕೆ ಸೇರಿಸಿದೆ ಅನ್ನೋ ತೃಪ್ತಿ ನನಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಮಿಸ್ಟರ್ ಜೆಕೆ, ಒಂದು ಟೆಲಿಫೋನ್. ಸರ್ನ್ಲಿ. ಹಲೋ, ರಶ್ಮಿನು ಬಂದಿಲ್ವಾ? ಏನ ನಾಳೆನಾ? ಓಕೆ. ವೆಲ್, ನಾಳೆ ಸಂಜೆ ನಮ್ಮ ಮನೇಲಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನೀವು ನಿಮ್ಮ ಮಗನ ಜೊತೆ ಖಂಡಿತ ಬರಬೇಕು. ಶೋ ಗಾಡಿ ರೆಡಿ ಸರ್. ಆ ಬಂದೆ. ನಮಸ್ಕಾರ. ಗಾಡ್ ಬ್ಲೆಸ್. ಏನ್ ರಶ್ಮಿ, ನಿನ್ನೊಂದು ಮಾತು ಕೇಳಬೇಕು ಅಂತ. ನೀನು ಮನೆ ನೆನಪೆ ಬರ್ತಾ ಇಲ್ವಾ? ಡ್ಯಾಡಿ ನೆನಪು ಬರ್ತಾ ಇತ್ತು. ಈಗ ನೀವು ಸಿಕ್ಕಿದ್ಮೇಲೆ ನಿಮ್ದೇ ನೆನಪು ಯಾವಾಗ್ಲೂ, ಯಾಕೆ ಅಂತ ಗೊತ್ತಿಲ್ಲ. ಡ್ಯಾಡಿ, ಕೈ ತೆಗಿಯೋ, ಕೈ ತೆಗಿ ಅಂತ. ಅವ್ರು ನನ್ನ ಜೀವ ಉಳಿಸಿದ್ದಾರೆ. ಅವ್ರಿಲ್ಲ ಅಂದಿದ್ರೆ ನಾನು ನಿಮ್ಮ ಮುಂದೆ ನಿಲ್ತಿರ್ಲಿಲ್ಲ. ಓಹೋ, ನನ್ನ ಮಗಳ ಜೀವ ಉಳಿಸ ಜೆಂಟಲ್ಮ್ಯಾನ್. ಥ್ಯಾಂಕ್ ಯು. ಎನಿವೇ, ನನ್ನ ಕಡೆಯಿಂದ ಒಂದು ಸ್ಮಾಲ್ ಭಕ್ಷ್ಯ. ನೀವು ಕೂಡ ಈ ಭಿಕ್ಷೆಗೋಸ್ಕರ ನಾನು ನಿಮ್ಮ ಮಗಳನ್ನ ಕಾಪಾಡಲಿಲ್ಲ. ನಾನು ಕೊಡೋ ಬಕ್ಷಿಸ್ನ ಭಿಕ್ಷೆ ಅಂತ ಕರೆಯಕ್ಕೆ ಎಷ್ಟು ಪೊಗರೋ ನಿನಗೆ? ಪೊಗರು ಪೌರುಷ ಇಲ್ಲದೆ ಇರೋನು ಗಂಡು ಅಂತ ಕರೆಸ್ಕೊಳ್ಳಲ್ಲ. ಗಂಡನ್ ಪೌರುಷ ಏನಂತ ತೋರ್ಸಕ್ಕೆ ಈಗ ನನಗೆ ಪುರ್ಸತ್ತಿಲ್ಲ. ಓಹೋ, ಸರಿ ಸರಿ. ಅರ್ಜೆಂಟ್ ನ ಕಳ್ಕೊಂಡು ಪುರ್ಸತ್ತಾಗಿ ಸಿಗಿ, ಈ ಗಂಡಿನ ಪೊಗರು ಪೌರುಷ ಏನು ಅಂತ ತೋರಿಸ್ತೀನಿ. ಹೇ, ನಿನ್ನ ಪೊಗರು ಮುರಿದು ನನ್ನ ಪೌರುಷ ಏನಂತ ತೋರಿಸ್ತಿದ್ದೆ. ನನ್ನ ಮಗಳ ಜೀವ ಉಳಿಸಿದ್ಯಾ, ಅದಕ್ಕೆ ನಿಂಗೆ ಜೀವದಾನ ಮಾಡ್ತಾ ಇದ್ದೀನಿ. ಗೆಟ್ ಲಾಸ್. ಜೀವದಾನ ಮಾಡೋದಕ್ಕೆ ನೀವೇನ್ ಯಮಾನ ಇಲ್ಲ ಬ್ರಹ್ಮಾನ? ಲವ್ ಬಚ್ಚ, ನಿನ್ನ ತರಗೆಲ್ಲ ತರ ತೂರಿ ನಾನು ಬ್ರಹ್ಮನೋ ಯಮಾನ ಅಂತ ತೋರಿಸ್ತಿದ್ದೆ. ಈ ತೇಜ ಅನ್ನೋ ತರುಣ ನಿಮ್ಮನ್ನ ತರಗೆಲ್ಲ ತರ ತೂರಿ ನೂರೆಂಟದಿ ಬಂಟ ಅಂತ ತೋರಿಸ್ತಾ ಇದ್ದೆ. ನಿಮ್ ಮಗಳಿಗೋಸ್ಕರ ನಿಮ್ಮನ್ನ ಮರ್ಯಾದೆ ಕಳಿಸ್ತಾ ಇದ್ದೀನಿ. ನೋಡು, ನನ್ನ ಮಗಳು ಜೀವ ಉಳಿಸಿ ಮತ್ತೆ ಅವಳ ಜೀವನದಲ್ಲಿ ಅಡ್ಗಾಲಕ್ಕ ಬರಲ್ಲ ಅನ್ನೋ ನಂಬಿಕೆಯಿಂದ ಹೋಗ್ತಾ ಇದ್ದೀನಿ. ಐ ವಿಲ್ ಸಿ ಯು ಮ್ಯಾಮ್. ಗಂಗೋಲಿ, ಲಗೇಜ್ ಅನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಜೀಪಲ್ಲಿ ಬನ್ನಿ. ನಿನ್ ಬಾಮ್ಮ. ನಿಮ್ ಕೋಮ್ಲಾಂಗಿ ಎಲ್ರು ಬಿಟ್ಟು ಅಂಟೋಗ್ಬಿಟ್ಲಲ್ಲ ಸಾ. ಎಲ್ಲಿ ಹೋಗ್ತಾಳೋ? ನಿಮ್ಮಂತ ಸ್ನೇಹಿತರ ಸಹಾಯದಿಂದ ನಾನು ಅವಳನ್ನ ನನ್ನ ಪ್ರೇಮದ ಸಂಕುಲೆಯಲ್ಲಿ ಬಂಧಿಸಿ ಭದ್ರ ಮಾಡಿ ಮುದ್ರೆ ಹಾಕಿದ್ದೀನಿ. ಇನ್ನು ನೀವು ನಿಮ್ ನಿಮ್ ಕೆಲ್ಸಕ್ಕೆ ಹೋಗಿ. ನಾನು ನನ್ನ ಮೂರನೇ ಅಂಕದ ಪರದೆಯನ್ನ ತೆರೆದು ನಾಟಕನ ಮುಂದುವರಿಸ್ತೀನಿ. ರಶ್ಮಿ ಕರಿ. ರಶ್ಮಿ, ಏನ್ ಡ್ಯಾಡಿ? ವೆಲ್, ದಿಸ್ ಇಸ್ ಮಿಸ್ಟರ್ ಜೆಕೆ. ಹಲೋ. ಪೂರ್ಣಚಂದ್ರ ತೇಜಸ್ವಿ ಅಂಡ್ ಮೈ ಓನ್ಲಿ ಡಾಟರ್ ರಶ್ಮಿ. ನಾನು ಬಹಳ ದಿನಗಳಿಂದ ಹುಡುಕ್ತಿದ್ದೆ ತೇಜಸ್ವಿ. ಇವನೇಮ್ಮ. ತಮಗೋಸ್ಕರ ನಮ್ಮ ತಂದೆಯವರು ಬಹಳ ಹಂಬಲಿಸ್ತಾ ಇದ್ರು. ನೀವು ಸಿಕ್ಕಿ ಅವ್ರ ಯೋಚನೆ ನಾ ದೂರ ಮಾಡಿದ್ದೀರಾ. ನಾನು ಇನ್ನೊಂದು ಯೋಚನೆ ದೂರ ಆಗ್ಬೇಕಾದ್ರೆ ನೀ ನನಗೆ ಸಹಾಯ ಮಾಡ್ಬೇಕಮ್ಮ. ಏನ್ ಡ್ಯಾಡಿ? ನೀನು ಪೂರ್ಣಚಂದ್ರನ ಮದುವೆ ಆದ್ರೆ, ಅವನಿ ಮನೆ ಅಳಿ ಆದ್ರೆ ನಾನು ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದಮ್ಮ. ಹ್ಮ್
ಅವಳಿಗೆ ತುಂಬಾ ನಾಚಿಕೆ. ನಾಚಿಕೆ ಅಂದ್ಮೇಲೆ ಒಪ್ಪಿಗೆ ಕೊಟ್ಟಂಗಲ್ವೇ? ಆಸ್ ಯು ಪ್ಲೀಸ್. ವೆಲ್ ಮಿಸ್ಟರ್ ಜೆ ಕೆ, ನಾಳೆ ಸಂಜೆ ಪಾರ್ಟಿಗೆ ಖಂಡಿತ ಬರ್ತೀರಾ ತಾನೆ? ರಶ್ಮಿ, ಯಾಕಿಷ್ಟೊಂದು ಆತುರವಾಗಿ ಓಡಿ ಬರ್ತಾ ಇದೀಯಾ? ನಮ್ ತಂದೆ 15 ವರ್ಷದಿಂದ ಹುಡುಕ್ತಿದ್ದ ಪೂರ್ಣಚಂದ್ರ ಅನ್ನೋ ಹುಡುಗನ ಜೆ ಕೆ ಅನ್ನೋ ಎಸ್ಟೇಟ್ ಓನರ್ ಸಾಕ್ತಾ ಇದ್ರಂತೆ. ಅವನ್ ಸಿಕ್ಕಿದ ಸಂತೋಷದಲ್ಲಿ ಅವನ್ ಜೊತೆ ನನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅವ್ರ ತಗೊಂಡ್ರೆ ನಿರ್ಧಾರ ನ್ಯಾಯವಾದ. ಸಾವುಕಾರ ತಂದೆ ಗೆಳೆಯನ ಮಗನ ಜೊತೆಲಿ ಮದುವೆ ಅಂದ್ರೆ ಅಂತಸ್ತಿನ ಅಭಿಷೇಕದಲ್ಲಿ ಮುಳುಗಿ ಆನಂದದಲ್ಲಿ ತೇಲೋಡ ಪಲ್ಲಂಕದಲ್ಲಿ ಮದುವೆ ಆಗಿ ಮಹಾರಾಣಿಯಾಗಿರು. ನಾನ್ ಮಹಾರಾಣಿಯಾಗಿರ್ಬೇಕಾದ್ರೆ ನನ್ನ ಮನಸ್ಸು ಕೊಟ್ಟಿರೋ ಈ 108ನೇ ಭಂಟನ್ ಜೊತೆ ಮದುವೆ ಆದ್ರೆ ಮಾತ್ರ. ನಾನ್ 108ನೇ ಬಾಹುಬಲ ಇರೋ ಭಂಟನೇ ಇರ್ಬೋದು, ಆದ್ರೆ ನನ್ನ ಹತ್ರ ಆಸ್ತಿ ಅಂತಸ್ತು ಆನಂದದಲ್ಲಿ ತೇಲೋಡ ಪಲ್ಲಂಕ ಇಲ್ಲ. ನನಗೆ ಆಸ್ತಿ ಅಂತಸ್ತು ಪಲ್ಲಂಕ ಅಭಿಷೇಕ ಏನು ಬೇಡ. ನೀನ್ ಪ್ರೇಮದಿಂದ ಹಾಕೋ ಎರಡು ತನ್ನ, ಪ್ರೀತಿಯಿಂದ ಕೊಡೋ ಮುತ್ತು, ಮಲಗೋಕೆ ನಿನ್ನ 108ನೇ ಸಾಕು. ಹಾಗಾದ್ರೆ ನನ್ನ ಹೃದಯದ ಬಾಗಿಲ ತೆಗಿ ಅಂತೀಯ? ಈ ಜಗಮೊಂಡಿ ನಿನ್ನ ಹೃದಯದ ಬಾಗಿಲನ್ನೇ ತಟ್ಟೋದು, ತೆರೀಲಿಲ್ಲ ಅಂದ್ರೆ ಮತ್ಯಾವ ಬಾಗ್ಲನ್ನು ತಟ್ಟೋದೇ ಇಲ್ಲ. ಕಟ್ಟದ್ ಬೇಡಮ್ಮ, ತೆರೆದೇ ಇದೆ. ನೋಡು ರಶ್ಮಿ, ನಿಮ್ ತಂದೆ ತಗೊಂಡ್ರ ನಿರ್ಧಾರದಿಂದ ನಿನಗೆ ನ್ಯಾಯ ಸಿಗಲ್ಲ. ಮೋಸದ ಜಾಲ ಹಾಕಿರೋ ಆ ಜೆ ಕೆ ಬಾಲ ಬಿಲ್ಲು ಹೊಳಗೆ ಹೋಗೋದಕ್ಕಿಂತ ಮುಂಚೆ ಅದನ್ನ ಹೊರಗೆಳೆದು ಹೊಡೆದು ಹದ್ದುಗಳಿಗೆ ಆಹಾರವಾಗಿ ಹಾಕ್ತಕ್ಕು, ನಿನ್ನ ಮದುವೆ ನಿರ್ಧಾರನ ಮುಂದಕ್ಕೆ ಹಾಕ್ತಕ್ಕು. ಅದಕ್ಕೆ ನಾನು ಹೇಳ್ದ ನಿನ್ ಕೇಳ್ಬೇಕು ಏನೋ. ಓಕೆ. ಹಲೋ ಸರ್. ನಮಸ್ತೆ. ಹಲೋ, ಪ್ಲೀಸ್ ಟು ಮೀಟ್ ಯು. ಹಲೋ. ಹಲೋ ಸರ್. ಹಲೋ. ಹಲೋ ಸರ್. ಹಾಯ್, ನಮಸ್ಕಾರ. ವೆಲ್ಕಮ್ ಮಿಸ್ಟರ್ ಜೆ ಕೆ, ಗಾಡ್ ಬ್ಲೆಸ್ ಯು. ಎಲ್ಲಿ ನಿಮ್ ಅರಗಿಣಿ ಕಾಣಿಸ್ತಾನೆ ಇಲ್ವಲ್ಲ? ಈ ಜಯಂತ್ ಅಪರೂಪಕ್ಕೆ ಸಾಕಿರೋ ಅರಗಿಣಿ, ಸ್ವೇಚ್ಛೆಯಿಂದ ಅಪ್ಪನ ಮನೇಲಿ ಓಡಾಡ್ತಿದ್ದವಳು, ಈಗ ಅಲಂಕಾರ ಮಾಡ್ಕೊಳ್ತಾ ಹಕ್ಕರೆ ಇಲ್ದವಳು ಮನೆ ಹೊಕ್ಕರೆ ಎಲ್ಲಿ ಸಂಕಟ ಪಡಬೇಕು ಅಂತ ಪರದಾಡ್ತಾ ಇದ್ದಾಳೆ. ಪರದಾಡೋ ಪರಿಸ್ಥಿತಿ ಕೊಡೋ ಪಾಪಿ ನಾನಲ್ಲ, ಪಂಜರದಲ್ಲಿ ಕೂಡ ಹಾಕಿ ಪಂಚಾಮೃತ ಕೊಡೋ ಪೂಜಾರಿನೂ ಅಲ್ಲ. ನಿಮ್ಮರಗಿಣಿನ ತನ್ನಿಚ್ಛೆಯಲ್ಲಿ ಸ್ವೇಚ್ಛೆಯಾಗಿ ಹಾರಾಡೋ ಹಾಗೆ ಸಾಕ್ತೀನಿ. ಆ ನಂಬಿಕೆಯಿಂದನೇ ನನ್ನ ಮಗಳನ್ನ ನಿಮ್ಮ ಮಗನ ಕೂಡ ನಿರ್ಧಾರ ತಗೊಂಡಿತ್ತು. ನಮ್ಮಿಬ್ಬರನ್ನ ಅಜರನಾಗಿ ಮಾಡಿ ಕಜ್ಜಾಯ ತಿನ್ನಿಸ್ಲಿ. ಕಜ್ಜಾಯ ತಿನ್ಬೇಕು ಅಂದ್ರೆ ಆಕೆನ್ ಕರೆಸಿ ಕೈಗೊಂದು ಉಂಗ್ರ ಹಾಕ್ಸಿ, ನಿಮ್ ಬಂಗಾರನ ನಮ್ಮನೆ ಸಿಂಗಾರ ಮಾಡ್ಕೋತೀವಿ. ನಿಮ್ಮನೆ ಸಿಂಗಾರಿ ಆಗೋ ನಮ್ಮ ಹರಿಗಿಣಿನ ಬಂಗಾರಿ ಮಾಡಿ ಕಳಿಸ್ತೀನಿ. ಡ್ಯಾಡಿ. ಹಾಯ್ ಅಂಕಲ್. ಹಲೋ. ಹಲೋ. ಯಾರನ್ನ ಕಾಯ್ತಾ ಇದ್ದೀಯಮ್ಮ? ನನ್ನ ಸ್ನೇಹಿತರು ಬರಬೇಕಾಗಿತ್ತು ಡ್ಯಾಡಿ. ದೊಡ್ಡ ಮನುಷ್ಯರ ಪಾರ್ಟಿಯಲ್ಲಿ ಅಡ್ಗಾಲ್ ಹಾಕಿ ಭಿಕ್ಷೆ ಕೆಳಗೆ ಬಂದ್ಯಾ? ಭಿಕ್ಷೆ ಕೆಳಗೆ ಬರ್ಲಿಲ್ಲ, ಬಕ್ಷೀಸ್ ಕೊಟ್ಟು ಬಂಗಾರದ ಹಾರ ತೊಡಸ್ಬಿಟ್ಟವಣ ಅಂತ ಬಂದೆ. ಬಂಗಾರದ ಹಾರ ತೊಡ್ಸಕ್ಕೆ ಬಂಗಾರದಂತ ಅಳಿಯ ಬಂದಿದ್ದಾನೆ. ಈ ಅಳಿಯ ನಿಮ್ಮ ಗೆಳೆಯನ ಮಗ ಆಗಿರ್ಬೋದು, ಆದ್ರೆ ನಿಮ್ಮ ಮಗಳ ಬಾಳಿನ ಗೆಳೆಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ ಸ್ವಲ್ಪ ಹೊತ್ತಲ್ಲಿ ಅವ್ರ ಬಾಳ ಗೆಳೆಯನಾಗ್ತೀನೋ ಇಲ್ಲ ಅವ್ರ ಅಳಿಯನಾಗ್ತೀನೋ ಅಂತ ಸ್ವಲ್ಪ ಗಳಿಗೆ ಎಣಿಸ್ತಾ ನಿಂತ್ಕೋ. ಗಳಿಗೆ ಎಣಿಸ್ತಾ ನೀನ್ ನಿಂತ್ಕೋ, ಅದು ಬಳಿಕೆ ಬರುತ್ತೋ ಇಲ್ವೋ ನಿನಗೆ ಗೊತ್ತಾಗತ್ತೆ. ಗಳಿಗೆನ ಶುಭ ಗಳಿಗೆ ಮಾಡಿ ಗೆಳೆಯನ್ ಮಗನ ಅಳಿಯನ್ ಮಾಡ್ಕೋತೀನಿ. ಪೂರ್ಣಚಂದ್ರ ತೇಜಸ್ವಿ ನೀನ್ ಕೂತ್ಕೋ. ರಶ್ಮಿ, ಈ ಉಂಗ್ರನ ಅವನಿಗೆ ತೋರಿಸು. ರಶ್ಮಿ, ರಶ್ಮಿ, ಅರಗಿಣಿ ಅಂತ ಸಾಕಿದ್ದಕ್ಕೆ ಅವಸರ ಪಟ್ಟು ಇಂಥ ಕೆಲಸ ಮಾಡಿದ್ಯಾ? ಡ್ಯಾಡಿ, ಈ ಅರಗಿಣಿ ಅವಸರನೂ ಪಡೆದೆ ಆತರನೂ ಪಡೆದೆ. ಶುಭಗಳಿಗೆನಲ್ಲಿ ಈ ತೇಜ ಅನ್ನೋ ತರುಣನ ನಿಮ್ಮ ಅಳಿಯನ್ನಾಗಿ ಮಾಡಿ ನನ್ನ ಬಾಳಿ ಗೆಳೆಯನ್ನಾಗಿ ಮಾಡ್ಕೊಂಡಿದ್ದೀನಿ. ಲೋಕ ರಶ್ಮಿ,
ಬಂದಿರೋರು ಎದುರುಗಡೆ ನನ್ನ ಮಾನ ತೆಗಬೇಡ. ನನ್ನ ಮನಸ್ಸೊಬ್ಬನಿಗೆ ಮೈಯೊಬ್ಬನಿಗೆ ಕೊಡೋಕ್ ತಯಾರಿಲ್ಲ ಡ್ಯಾಡಿ. ಅಂದ್ರೆ ಅಂದ್ರೆ ನನ್ನ ಮೇಲಿನ ಪ್ರೀತಿಲಿ ಪರವಶಳಾಗಿ ಪವಿತ್ರವಾಗಿ ಚಿಕ್ಕದೊಂದು ಪಾಪನ ಸೆರಗಲ್ಲಿಟ್ಕೊಂಡು ತಾಯಿ ಆಗ್ತಾ ಇದ್ದಾಳೆ. ತಾಯಿ ಆಗೋದು ತಪ್ಪಲ್ಲ, ತಾಯಿ ಆಗೋಳ್ನ ನಡುವಿನಲ್ಲಿ ಕೈ ಬಿಡೋದು ತಪ್ಪು. ನನ್ನ ತಪ್ಪಿಗೆ ನಿಮ್ಮ ಮಗಳ ನನ್ನ ಹೆಂಡತಿ ಅಂತ ಒಪ್ಕೊಂಡು ಕಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ ತರ ಕೆರೆಗೆ ತಳ್ಳೋನಲ್ಲ. ಏನ್ ಹೇಳ್ತಾ ಇದೀಯ ನೀನು? ಏನ್ ಹೇಳ್ತಾ ಇದೀಯ ನೀನು? ಎಸ್, 15 ವರ್ಷದ ಕೆಳಗೆ ನನ್ನ ಸ್ನೇಹಿತನ ಅಕ್ಕನ ನೀನು ತಾಯಿ ಮಾಡಿ ನಡು ನೀರಿನಲ್ಲಿ ಕೈ ಬಿಟ್ಟಿಯಲ್ಲ, ಅದಕ್ಕೆ ಜ್ಞಾಪಕ ಇಲ್ವಾ? ರಶ್ಮಿ ಬಾಹುವಣ. ರಶ್ಮಿ ಮಿಸ್ಟರ್ ಜಯಂತ್, ಅವನ್ ನಿಮ್ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ, ನೀವು ಸುಮ್ಮನೆ ನೋಡ್ತಾ ಇದ್ದೀರಲ್ಲ. ನನ್ನ ಮಗಳ ಮೇಲಿರೋ ಪ್ರೀತಿ ನನ್ನ ಕಟ್ಟಾಗ್ಬಿಡ್ತು ಜೆಕೆ. ಅವಳು ಎಲ್ಲೇ ಇರಲಿ ಚೆನ್ನಾಗಿರಲಿ, ಅವಳು ಚೆನ್ನಾಗಿರಬೇಕು ಅಷ್ಟೇ. ಪೂರ್ಣಚಂದ್ರ, ಹೊಸ ವಿಚಾರನ ಹೇಳಕ್ ಬಂದಿದ್ಯಾ ಇಲ್ಲ ಹಳೆ ವಿಷಯನ ಕೆದಕಿ ಕೇಳಕ್ ಬಂದಿದ್ಯಾ? ಆ ಹೊಸ ವಿಚಾರ ಹುಟ್ಟುಕೊಂಡು ಬೆಟ್ಟವಾಗಿ ನಮ್ಮ ಪ್ಲಾನ್ನಲ್ಲಿ ಪರ್ವತವಾಗಿ ಬೆಳೆದು ಅಡ್ಡವಾಗಿ ಗುಡ್ಡವಾಗಿದೆ. ನಮ್ ಪ್ಲಾನ್ಗೆ ಅಡ್ಡವಾಗಿ ಬರೋ ಗುಡ್ಡ ಕರಗಿಸಿ ರಸ್ತೆ ಹಾಕಿ ಬಸ್ತಿ ಬೆಳೆಸೋ ಈ ಜೆಕೆಗೆ ಜಾಕ್ ಹಾಕಿ ನಿಲ್ಸೋನ್ ಯಾವನೋ? ಜಾಕ್ ಹಾಕ್ತಾ ಇರೋನೆ ಆ ತೇಜ, ಅವನ ಸ್ನೇಹಿತನೇ ರಿಯಲ್ ತೇಜಸ್ವಿ, ಅವನೇ ಜಯಂತನ ನಿಜವಾದ ಕಳೆದು ಹೋದ ಹುಡುಗ. ನಾನು ನೀವು ಅಪ್ಪ ಮಕ್ಕಳಲ್ಲ ಅಂತ, ಅವನ ಆಸ್ತಿ ಒಡೆಯೋಕ್ ಬಂದಿರೋ ಪಾರ್ಟ್ನರ್ಸ್ ಅಂತ ಅವನಿಗೆ ಗೊತ್ತಾದ್ರೆ ನಮ್ಮ ಪ್ಲಾನ್ ಗತಿ ಅದೋ ಗತಿ. ನಮ್ಮ ಪ್ಲಾನ್ ಜಯಂತಿ ಗೊತ್ತಾಗೋ ಮುಂಚೆ, ಆ ತೇಜನ್ನ ತರಾಟೆಗೆ ತಗೊಳ್ಳೋ ಮುಂಚೆ ತಾಳ್ಮೆಯಿಂದ ಅವನ ಚಲನವಲನ ಚೆಕ್ ಮಾಡು. ನಾನು ಇನ್ನೆಲ್ಲ ಜೋಡಿಸ್ತೀನಿ, ಇಲ್ಲೇ ಪಕ್ಕದಲ್ಲಿ ಬಾವಿ ಇದೆ, ನೀನು ನೀರು ತುಂಬ. ಇದರಲ್ಲಿರೋ ನೀರು ಸಾಕಾಗಲ್ಲ, ಇದರಲ್ಲಿ ಹೋಗ್ತೋ ಬಂದ್ಬಿಡು. ನೀನ್ ಇದನ್ನೆಲ್ಲ ಜೋಡಿಸ್ತಾರ, ಒಂದ್ ನಿಮಿಷ ನಾ ಬಂದ್ಬಿಡ್ತೀನಿ. ಹ್ಮ್
ರಶ್ಮಿ, ಈ ಬೆಟ್ಟ ಇದೆಯಲ್ಲ, ಇದು ಸಮುದ್ರ ಲೆವೆಲ್ಗಿಂತ 2000 ಅಡಿ ಎತ್ತರದಲ್ಲಿದೆ. ಹೌದಾ? ಏ ರಶ್ಮಿ, ಈ ಜಾಗಕ್ಕೆಲ್ಲ ಯಾವಾಗನ ಬಂದಿದ್ಯಾ? ಇಲ್ಲ. ಇಲ್ವಾ? ಏ ಅವು ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ನಾನು ಕಿತ್ಕೊಂಡ್ ಬರಲಾ? ಬೇಡ ಬೇಡ, ನಾನೇ ಕಿತ್ಕೊಂಡ್ ಬರ್ತೀನಿ. ಓಕೆ. ಈಗ ತಾನೆ ಹಿಡಿದ್ರ ಹವಾ? ಹೌದು ಸಾಬ್. ಇನ್ನು ಹಲ್ ಕಿತ್ತಿಲ್ವಾ? ಇಲ್ಲ ಸಾಬ್, ಈಗ ಮನೆಗೆ ತಗೊಂಡೋಗಿ ರಾತ್ರಿಗೆ ಹಲ್ ಕಿತ್ಬಿಟ್ಟು ಬೆಳಗ್ಗೆ ಮಾರ್ಬಿಟ್ಟಿ ಸಾಬ್. ಈ ಹಾವು ಮಾರಿದ್ರೆ ಎಷ್ಟು ಸಿಗುತ್ತೆ? 50 ರೂಪಾಯಿ ಸಿಗುತ್ತೆ ಸಾಬ್. ನಾನು 100 ರೂಪಾಯಿ ಕೊಡ್ತೀನಿ, ಆ ಹಾವು ನನ್ನ ಕೊಡು. ನಾನು ಅದನ್ನ ಸಾಕಿ ಅದ್ರ ವಿಷದಿಂದ ಔಷಧಿ ತಯಾರು ಮಾಡ್ತೀನಿ. ನೋಡಿ ಸಾಬ್, ಈ ಪೌಡರ್ ತಗೊಂಡೋಗಿ ಹಾಲಲ್ಲಿ ಬೆರೆಸಿ ಕುಡಿಸ್ಬಿಟ್ಟಿ ಅಂದ್ರೆ ವಿಷನು ಜಾಸ್ತಿ ಆಗುತ್ತೆ, ರೋಷನು ಜಾಸ್ತಿ ಆಗುತ್ತೆ. ಲೋ ಸಾಬ್, ಪುಟ್ಟಿ ಒಳಗೆ ಹಾಕೊಂಡ್ ಬಂದ್ಬಿಟ್ಟಿನಿ. ರಶ್ಮಿ, ರಶ್ಮಿ ನೋಡು, ಇವತ್ತು ರಾತ್ರಿ ನನ್ನ ಫ್ರೆಂಡ್ ಮನೇಲಿ ಒಂದು ಗ್ರ್ಯಾಂಡ್ ಪಾರ್ಟಿ ಇದೆ, ಇನ್ವೈಟ್ ಮಾಡಿದ್ದಾನೆ. ಇವತ್ತು ರಾತ್ರಿ ಊಟ ಅಲ್ಲೇ. ನೋಡು, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರಸಲ್ಲಿ ನೀನು ರೆಡಿ ಆಗಿರು. ಓಕೆ, ಕಮ್ ಆನ್. Thank you.
ಎಂದು ಕೆಲವ ತರುವ ತೇಜ ರವಿಯ ಬಾರು ಬಾರು ಹಿಂದೇನ ರೋಮಾಂಚನ ನಾ ಬಂಡೆ ಹೊಸ ಚೇತನ ಸ್ನೇಹ ಮೋಹ ನೀರಿ ಬೆಳೆವ ಜೀವ ಭಾವ ರಾಗ ರಸದ ಹರಿಸಿ ಬರುವ ತೇಜ ರವಿಯ ಬಾರು ಬಾರು ಬಾ ರೋಮಾಂಚನ
ಏನು ಗಾಬರಿ ಆಗ್ಬೇಡಿ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಈ ಮಾತ್ರನ ಆರು ಗಂಟೆಗೆ ಒಂದ್ಸಲ ಕೊಡ್ತಾ ಇರಿ. ಆ ಒಂದು ಮುಖ್ಯವಾದ ವಿಷಯ ಅಂದ್ರೆ ಇವ್ರು ನಾನು ನಿದ್ರೆ ಮಾಡಕ್ ಬಿಡ್ಬೇಡಿ, ಬೆಳಗಿನ ತನಕ ಎಚ್ಚರವಾಗಿರ್ಲಿ. ಓಕೆ ಡಾಕ್ಟರ್. ತೇಜ ತೇಜ ನಿದ್ರೆ ಮಾಡ್ಬೇಡಿ. ನನಗೆ ಆಸ್ತಿ ಬೇಡ, ಅಂತಸ್ ಬೇಡ, ನೀನ್ ಪ್ರೀತಿಯಿಂದ ಕೊಡೋ ಮುತ್ತು ಎರಡು ತುತ್ತು ಅನ್ನ ಸಾಕು ಅಂತ ನಂಬಿ ಬಂದವಳಿಗೆ ನಾನೆಂತ ದ್ರೋಹ ಬಗ್ದೆ? ಹಾವು ಕಚ್ಚಿ ವಿಷ್ಣ ಸಾಯಲಿ ಅಂದ್ರೆ ನನ್ನ ಮೈಯಲ್ಲಿರೋ ವಿಷ ತೆಗೆದು ನನ್ನ ಪಾಳಿಗೆ ಅಮೃತ ವರ್ಷಿಣಿ ಆದ್ಲು. ಅಪ್ಪನ ಮೇಲಿನ ಹಾಗೇನ ಮಗಳ ಮೇಲೆ ತೀರ್ಸ್ಕೊಳ್ಳೋದಕ್ಕೆ ಹೋಗಿ ಅವಳ ಸಹನೆಗೆ ಪ್ರೀತಿಗೆ ಶರಣಾದೆ. ನಿನ್ನ ಸಾವಿನ ಸಂಕೋಲೆಯಲ್ಲಿ ಬಂದ್ಸಿದ್ರೆ ಪ್ರತಿ ಸಾರಿ ನೀನನ್ನ ಸಾವಿನ ದೌಡೆಯಿಂದ ಕಾಪಾಡ್ದೆ. ರಶ್ಮಿ, ನೀನನ್ನ ವೈರಿ ಜಯಂತಿನ ಮಗಳ ಹುಟ್ಟಬಾರ್ದಾಗಿತ್ತು, ಹುಟ್ಟಬಾರ್ದಾಗಿತ್ತು. ಅವಳನ್ನ ಪ್ರೀತಿ ಮಾಡ್ತಾ ಇಲ್ಲ, ಪ್ರೇಮಿಸೋ ನಾಟಕ ಆಡಿ ಅವಳು ಕೊಲೆ ಮಾಡೋ ಯತ್ನದಲ್ಲಿ ಪ್ರಯತ್ನ ನಡೆಸಿ ಫೇಲ್ ಆಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ನನ್ಗನ್ಸುತ್ತೆ ಅವನ್ ಸ್ನೇಹಿತನ್ ಮಾತನ್ನ ಪರಿಪಾಲಿಸ್ತಿರ್ಬೇಕು, ಇಲ್ಲ ತೇಜಂಗೆ ಜಯಂತ್ ಮೇಲೆ ಹಳೇ ಸೇಡಿರ್ಬೇಕು. ಜಯಂತ್ಗೂ ತೇಜನ್ಗೂ ಇರೋ ಸೇಡಿನ ಸುಳಿವನ್ನ ಕಂಡಿಡಿಯೋಕೆ ಮುಂಚೆ ಜಯಂತ್ಗೆ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಎತ್ ಕಟ್ಟಿದ್ರೆ? ಜಯಂತ್ನ ಎತ್ ಕಟ್ಟಿದ್ರೆ ಆ ಕೋಪ ಜ್ವಾಲೆಯಲ್ಲಿ ಎಲ್ಲೇ ಮೀರ್ತಾನೆ, ಆ ತೇಜನ್ನ ಬಿಲ್ಲೆ ಮಾಡಿ ಕಲ್ಲಿಗೆ ಬಿಸಾಕ್ತಾನೆ. ಆಗ ಆ ಹುಡುಗಿ ನಮ್ ಕೈಯಲ್ಲಿ, ಅವನ ಆಸ್ತಿ ನಮ್ ಬಾಯಲ್ಲಿ. ನನ್ನ ಮಗಳನ್ನ ನೀನ್ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಕಂಪ್ಲೇಂಟ್ ಬಂದಿದೆ. ಹೌದಾ? ನಿಮ್ ಮಗಳನ್ನ ಬಹಳ ಚೆನ್ನಾಗಿ ನೋಡ್ಕೊಂತ ಇದ್ದೀನಿ ಅಂತ ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ ಗೊತ್ತಾ? ನನ್ನ ಮಗಳಿಗೆ ಏನಾದ್ರೂ ಹರ್ಟ್ ಆದ್ರೆ ನೀನು ಕೋರ್ಟ್ ನಲ್ಲಿ ನಿಲ್ಬೇಕಾಗುತ್ತೆ. ನನ್ನ ಹೆಂಡತಿಗೆ ಏನಾದ್ರು ಇನ್ಸಲ್ಟ್ ಆದ್ರೆ ಅದ್ರ ನಷ್ಟನ ನೀವ್ ಕೋರ್ಟ್ ನಲ್ಲಿ ತುಂಬೇಕಾಗುತ್ತೆ. ನೋಡೋ, ನನ್ನ ಹೆಂಡತಿಗೆ ಏನಾದ್ರು ಮನಸ್ಸು ಕೆಡಿಸಿದ್ರೆ ಕೊಚ್ಚಾಕ್ಬಿಡ್ತೀನಿ. ನನಗಿರೋದು ಒಬ್ಬಳೆ ಮಗಳು ಅನ್ನೋದನ್ನ ಮರಿಬೇಡ. ನಿನ್ನ ಮಗಳಿಗಿಂತ ಹೆಚ್ಚಾಗಿ ಅವಳು ನನ್ನ ಹೆಂಡತಿ ಅನ್ನೋದನ್ನ ಮರಿಬೇಡ. ನಾನ್ ನಿಮ್ ಮಗಳು, ಹೌದು ಅವ್ರಿಗೆ ಹೆಂಡತಿನ ಹೌದು, ನೀವು ಅವ್ರ ಬಗ್ಗೆ ಅನುಮಾನ ಪಡ್ಬೇಡಿ. ಅವ್ರಿಗೆ ಅವಮಾನ ಆದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ರಶ್ಮಿ ಡ್ಯಾಡಿ, ಬಿ ಹ್ಯಾಪಿ, ಐ ಆಮ್ ಹ್ಯಾಪಿ, ಪ್ಲೀಸ್ ಲೀವ್ ಅಸ್ ಅಲೋನ್. ಬರ್ತೀನಿ ಡ್ಯಾಡಿ. ಸುಳಿವು ಸಿಗತ್ತೆ ಅಂತ ಸಂಚ್ ಮಾಡಿ ಹೊಂಚ್ ಹಾಕಿ ಕೊಂಚ ಕೊಂಚವಾಗಿ ಕತ್ತರಿಸಿ ಉತ್ತರಿಸಿ ಉತ್ತರ ಕೊಡೋಣ. ಜೆಕೆ, ಉತ್ತರ ಕೊಡೋದಕ್ಕೆ ಮುಂಚೆ ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿ ಗುಡ್ಡ ಕರಗಿಸಿ ಮಸ್ತಿಲಿರೋ ಆ ತೇಜನ ಬಸ್ತಿಲೆ ಭಸ್ಮ ಮಾಡಿ ರಶ್ಮಿನ ಹೊತ್ಕೊಂಬಂದ್ರೆ? ಓಕೆ, ವೆರಿ ಗುಡ್ ಐಡಿಯಾ. ಯಾಕೆ ರಶ್ಮಿ, ಏನಾಯ್ತು? ಇಲ್ಲೊಂದು ಸಣ್ಣ ದೇವಸ್ಥಾನ ಇದೆ, ನೋಡ್ಕೊಂಡು ಹೋಗೋಣ. ಓಕೆ.
ಎಲ್ಲರೂ ಶೂ ಹಾಕೊಳ್ತಾರೆ, ನಾನು ಹೋಗ್ಬಿಟ್ಟು ತಗೊಂಡ್ಬರ್ತೀನಿ. ಬ್ಯಾಡ ರಶ್ಮಿ, ನನ್ನ ಮಾತು ಕೇಳು ಪ್ಲೀಸ್. ಕಲ್ತ ಹಾಗಾಗುತ್ತೆ. ಓಕೆ, ಬಿ ಕೇರ್ಫುಲ್. ರಶ್ಮಿ, 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 ರಶ್ಮಿ. ಅಯ್ಯೋ, ಈ ಕಾರಣ ಡಾಕ್ಟರ್ನ ಎಲ್ಲಿಂದ ಕರ್ಕೊಂಡ್ಬರ್ಲಪ್ಪ? ದೇವ್ರೆ, ಹೆಂಗನ ಮಾಡಿ ನನ್ನ ರಶ್ಮಿನ ಉಳಿಸ್ಕೊಡಪ್ಪ, ಉಳಿಸ್ಕೊಡು. ಗಾಯಿತೇಕೆ ಈ ಪ್ರೇಮಕ್ಕೆ ಕಣ್ಣಿಲ್ಲಬೇಕೆ, ಎಲ್ಲೆಯ ಮೀರಿ ಹೃದಯ ಬಗೀರಿ ಕರುಮನ ಕ್ಷಣ ಕ್ಷಣ ಕಾಡುವುದೇಕೆ. ಬದುಕೆಲ್ಲ ಹೀಗಾಯಿತೇಕೆ ಈ ಪ್ರೇಮಕ್ಕೆ ಕಣ್ಣಿಲ್ಲಬೇಕೆ. ಮಾತ್ಸರ್ಯಾಳಿಸುತ್ತದೆ
ಸಂಪ್ರೀತಿ ಉಳಿಸುತ್ತಲಿ ನಂತರ ಕಳಚುತ್ತೆಯೇ ತಗೆ ದೂರಾದೆ ಬದುಕೆಲ್ಲ ಹೀಗಾಯಿತೇಕೆ ಈ ಪ್ರೇಮಕ್ಕೆ ಕಣ್ಣಿಲ್ಲವೇಕೆ ಎಲ್ಲೆಯ ಮೀರಿ ಲಯವ ಹೀರಿ ಕರ್ಮನ ಕ್ಷಣ ಕ್ಷಣ ಕಾಡುವುದೇಕೆ ಬದುಕೆಲ್ಲ ಹೀಗಾಯಿತೇಕೆ ಈ ಪ್ರೇಮಕ್ಕೆ ಕಣ್ಣಿಲ್ಲವೇ ರಶ್ಮಿ ಯಾಕೆ ಅಳ್ತಾ ಇದೀಯಾ? ಸತ್ತೋಗ್ತಿದ್ದಳನ್ನ ಬದುಕಿಸಿ ಪುನರ್ಜನ್ಮ ಕೊಟ್ರಲ್ಲ ಅದಕ್ಕೆ. ನಾನಿಷ್ಟೋ ಸರಿ ಸಾಯಸ್ಥಿತಿಲಿದ್ದಾಗ ನೀನನ್ನ ಬದುಕಿಸ್ಲಿಲ್ವಾ? ನಾನು ಬದುಕಿಸಿದ್ದು ಕೇವಲ ಆಕಸ್ಮಿಕ, ಆದ್ರೆ ನೀವು ಬದುಕಿಸಿದ್ದು ಶಾಶ್ವತ. ನಿನ್ನ ಪ್ರೀತಿ ಶಾಶ್ವತವಾಗಿ ಇಲ್ಲೇ ಹೋಗಿದ್ರೆ ನಾನು ಯಾವತ್ತೋ ಸಾವಿನ ಬಾಗಿಲನ್ನು ತಟ್ಟಿದ್ದೆ. ಸಾವಿನ ಬಾಗಿಲು? ಹೌದು ರಶ್ಮಿ, ನಾನು ಸಾವನ್ನ ಎಷ್ಟೋ ಸರಿ ನಿನ್ನ ಹತ್ರ ಸುಳಿದಾಡ ಮಾಡಿದೆ. ಪ್ರತಿ ಸಾರಿನೂ ನೀನು ನನ್ನ ಸಾವಿನಿಂದ ದೂರ ಮಾಡಿ ಬದುಕಿಸಿ ನಿನ್ನ ಹತ್ರ ಸೇರೋಗಿ ಮಾಡಿದೆ. ಬಹಳ ದಿವಸದಿಂದ ನೀವು ನನ್ನ ಹತ್ರನೇ ಇದ್ದೀರಾ? ಇಲ್ಲ ರಶ್ಮಿ, ನಿಜ ಹೇಳಬೇಕು ಅಂದ್ರೆ ಈಗ ಸ್ವಲ್ಪ ದಿವಸದಿಂದ ನಿನ್ನ ತುಂಬಾ ಹಚ್ಚಿಕೊಂಡು ಹುಚ್ಚನಾಗಿದ್ದೀನಿ. ನಿಮ್ಮ ಪ್ರೀತಿಯಿಂದ ಹುಚ್ಚಿಯಾಗಿ ಈ ಹುಚ್ಚಿನ ಹೃದಯದಲ್ಲಿದ್ದೀನಿ. ರಶ್ಮಿ, ಈ ಹುಚ್ಚಿನ ಎಲ್ಲಾ ತಪ್ಪುಗಳನ್ನ ಕ್ಷಮಿಸಿ ಹಚ್ಚ ಹಸಿರಾಗಿ ಯಾವಾಗಲೂ ಈ ಹುಚ್ಚಿನ ಹೃದಯದಲ್ಲೇ ಇರ್ತೀಯಾ? ಕಲ್ಮಶ ಇಲ್ಲದೆ ಇರೋ ಈ ಹುಚ್ಚಿನ ಹೃದಯದಲ್ಲಿ ಯಾವಾಗಲೂ ಹಚ್ಚ ಹಸಿರಾಗಿರ್ತೀನಿ. ಓಕೆ ಓಕೆ, ನಾನ್ ಬಿಡ್ತೀನಿ, ನಾನ್ ಬಿಡಿಸ್ತೀನಿ, ನೀನ್ ಒಳಗ್ ಕೂತ್ಕೋ. ಓಕೆ ಅವನು ಕೊನೆಯ ಉಸಿರಿರೋವರೆಗೂ ನನ್ನ ಮಗಳ ಸಂಬಾಯಿಂದ ಬರ್ತಾನೆ. ಈಕೆ ಇನ್ನೂ ಕನ್ಯಾಗೇ ಇದ್ದಾರೆ. ಜಯಂತ್ಗೆ ಜಾಗ ಖಾಲಿ ಮಾಡಕ್ ಹೇಳ್ಬಹುದು. ಖಾಲಿ ಯಾಕೆ? ನಮ್ ತೋಟದಲ್ಲೇ ಮಾಲಿ ಕೆಲಸ ಕೊಡೋಣ, ಇಲ್ಲ ಅಂದ್ರೆ ಕೂಲಿ ಕೆಲಸ ಕೊಡೋಣ. ನನಗ್ ಕೂಲಿ ಕೆಲಸ ಕೊಡ್ತೀಯನೆ ಪೋಲಿ ರಂಡೆ? ನನ್ ಲವರ್ನ ಪೋಲಿ ಅಂದ್ರೆ ನಿನ್ ಖೂನಿ ಮಾಡ್ಬೇಕಾಗತ್ತೆ. ಜೆ ಕೆ, ಈ ಜಯಂತ್ ಡಿಕ್ಷನರಿಯಲ್ಲಿ ಖೂನಿ ಅನ್ನೋ ಪದಕ್ಕೆ ಪಾನಿ ಕೊಡಿಸಿ ಪಾವನ ಮಾಡಿ ಪರಮಾತ್ಮನ ಪಾದ ಸೇರಿಸುವಂತ ಅರ್ಥ. ನಿನ್ನನ್ನು ಅಲ್ಲಿಗೆ ಸೇರಿಸ್ಲಾ? ಈ ಜೆ ಕೆ ಅರ್ಥಕೋಶದಲ್ಲಿ ಪಾನಿ ಕುಡಿಸೋ ಪುರುಷರ ಪುಂಗಿನ ಅಂಗಿ ಜೇಬಿನಲ್ಲಿ ಇಟ್ಕೊಂಡ ಹಾಗೆ ನಿನ್ ಮಗಳ ಜೀವ ನನ್ ಮಗನ ಪಂಜದಲ್ಲಿದೆ. ಏ ಜಯಂತ್, ನೀನ್ ಮುಂದೆ ಬಂದ್ರೆ ನಿನ್ ಮಗಳು ಮೂರಾ ಬಟ್ಟೆ ಆಗ್ತಾಳೆ. ಪಂಜದಲ್ಲಿದೆ ಅಂತ ಪಾರಿವಾಳ ತರ ಕದ್ ಕೂತ್ಕೋತೀನಿ ಅಂತ ಅನ್ಕೊಂಡ್ಯಾ? ಆಹಾ, ನೀನೆಲ್ಲೇ ಕದ್ ಕೂತ್ಕೊಂಡ್ರು ಈ ಹದ್ದು ನಿನ್ನನ್ನು ಹೊತ್ಕೊಂಡು ಹೋಗ್ದೆ ಬಿಡಲ್ಲ. ಗಾಟ್ ಇಟ್? ಮಗಳು ಮನೇಲಿಲ್ಲ ಅಂತ ಮನಸ್ಸು ಮರುಗ್ತಾ ಇದೆಯಾ ಜಯಂತ್? ಜಯಕೆ, ಈ ಜಯಂತನ ಕೋಪದ ಜ್ವಾಲೆ ಎಲ್ಲೇ ಮೀರಿದ್ರೆ ಚಪ್ಪಡಿ ಕಲ್ ಕೂಡ ಜಲ್ಲಿಕಲ್ಲಾಗಿ ಜಾಗ ಮಾಡಿಕೊಡುತ್ತೆ. ಈ ಜಯಂತನ ಮಗಳನ್ನ ಅಡ್ಡ ಇಟ್ಕೊಂಡು ದಡ್ಡನಾಗಿ ಮಡ್ಡಿ ತರ ಮಾತಾಡ್ದೆ ಕಡ್ಡಿ ಎರಡು ತುಂಡಾಗೋ ತರ ಅದೇನ್ ಬೇಕು ಕೇಳೋ. ನಿಮ್ ಅಳಿಯನ್ ಹೆಸರಿನಲ್ಲಿರುವ ಒರಿಜಿನಲ್ ಆಸ್ತಿ ಪತ್ರ 10 ಲಕ್ಷ ರೂಪಾಯಿ, ತೇಜನ್ ಸ್ನೇಹಿತ ತೇಜಸ್ವಿ ಒರಿಜಿನಲ್ ಬಾಯ್ನ ಕೊಟ್ರೆ ನಿಮ್ ಮಗಳನ್ನ ಕೊಂಚ ಕೂಡ ಕೊಂಕದೆ ಕೋಮಲವಾಗಿ ಕಮಲ ತರಹ ಕಳ್ಸಿಕೊಡ್ತೀನಿ. ಜಾಗ ನಾಳೆ ಹೇಳ್ತೀನಿ. ರಶ್ಮಿ, ರಶ್ಮಿ, ರಶ್ಮಿ,
ಮಿಸ್ಟರ್ ಜಯನ್, ಅವತ್ ನನಗೆ ಮೋಸ ಮಾಡಿ ನನ್ನ ತಲೆ ಹೊಡೆದು ನನ್ನ ರಶ್ಮಿನ ನನ್ನಿಂದ ದೂರ ಮಾಡಿದ್ರಿ. ಇವತ್ತು ಆ ಹುಡುಗಿನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ, ಕಳಿಸ್ಕೊಡಿ. ಅವಳನ್ನ ನಿನ್ನ ಜೊತೆ ಕಳಿಸ್ಕೊಡಕ್ಕೆ ಅವಳಿಲ್ಲ. ಅಂದ್ರೆ ಕಟ್ಟಿಗರು ಮಾರ್ಬಿಟ್ರ ಇಲ್ಲ ಕೋಣೆಯಲ್ಲಿ ಕೂಡ ಹಾಕಿ ಕೊಲೆ ಮಾಡ್ಬಿಟ್ರ? ಕೊಲೆ ಮಾಡೋಕ್ ಕಟ್ಕನೂ ಅಲ್ಲ, ಮಾರ್ಬಿಡಕ್ ಮೂರ್ಖನೂ ಅಲ್ಲ. ಕೆಟ್ಟ ಸಂದರ್ಭದಲ್ಲಿ ಸಿಕ್ಕಾಕೊಂಡು ಮಗಳನ್ನ ಕಳ್ಕೊಂಡು ಕೊರತಿರೋ ತಂದೆ. ಮಗಳನ್ನ ಕಳ್ಕೊಂಡ್ಮೇಲೆ ತಾನೆ ಅದು ನೋವೇನಂತ ಗೊತ್ತಾಗಿದ್ದು. ಪ್ರೀತಿ ಮಗಳನ್ನ ಕಳ್ಕೊಂಡು ನರಕಯಾತನೆ ಅನುಭವಿಸ್ತಾ ಇದ್ದೀನಿ, ಆ ನೋವು ನಿನಗೇನೋ ಗೊತ್ತು. ಈ ನೋವನ್ನ ಒದಗಿಸ್ಕೊಟ್ಟ ದೇವರಿಗೆ ಚಿರಋಣಿ. ನಾನ್ ನೋವು ಅನುಭವಿಸ್ತಾ ಇದ್ರೆ ನಿನಗೆ ಸಂತೋಷನಾ? ಹೌದು, ಸಂತೋಷದಲ್ಲಿ ಸಾಗರನೇ ಈಜದಷ್ಟು, ಆಕಾಶದಲ್ಲಿ ಹಾರದಷ್ಟು, ಗಾಳಿಲಿ ತೇಲ್ದಷ್ಟು. ದಾಮ್ಯು, ಅಷ್ಟು ಸಂತೋಷಕ್ಕೆ ಏನೋ ಕಾರಣ. ನಾಪ್ಕ ಇದೆಯಾ? 14 ವರ್ಷದ ಕೆಳಗೆ ನೀನೇ ಕೊಟ್ಟು ಸರ ಇದು. ಇದಕ್ಕೆ ನನ್ನ ಅಕ್ಕ ಸ್ವರ ತುಂಬಿ ಕೊರಳಲ್ಲಿ ಹಾಕೊಂಡಿದ್ದಕ್ಕೆ ಕೊರಳನ್ನ ಇಸ್ಕಿ ಕೆರೆಯಲ್ಲಿ ಪ್ರಾಣ ಕಳ್ಕೊಂಡು ಹಾಕಿ ಮಾಡಿ ನನ್ನನ್ನು ಅನಾಥನಾಗಿ ಮಾಡಿ ಇಷ್ಟು ವರ್ಷ ನನ್ನ ಜೀವನ ರಿಮ್ಯಾಂಡ್ ಹೋಮ್ನಲ್ಲಿ ಕಳೆಯೋ ಮಾಡ್ದಲ್ಲ, ಅದೇ ಕಾರಣ. ಹಾಗಾದ್ರೆ ನೀನು ತೇಜಸ್ವಿನ? ಹೇ, ನಿಂತ್ಕೊಳ್ಳಿ. ಈ ತೇಜಸ್ವಿನ ಅಪ್ಕೊಳ್ಳೋದಕ್ಕೂ ಯೋಗ್ಯತೆ ಬೇಕು. ಅದು ನಿಮಗೆಲ್ಲ ಚಿಕ್ಕ ಯಜಮಾನ್ರೆ. ಹೌದಪ್ಪ, ಯೋಗ್ಯತನ ಕಳ್ಕೊಂಡು ಯಾತನೆ ಅನುಭವಿಸ್ತಾ ಇದ್ದೀನಿ. ಹಾಸ್ಪಿಟ್ಲಿಂದ ನೀನು ಓಡೋದ್ಮೇಲೆ 14 ವರ್ಷಗಳು ನಿನಗೋಸ್ಕರ ಹುಡುಕ್ತಾ ಇರೋ ಜಾಗ ಇಲ್ಲ, ನೋಡದೆ ಇರೋ ಊರಿಲ್ಲ. ಸುಳ್ಳು, ನನ್ನ ಅಕ್ಕನ ಸಾವಿನ ಜೊತೆ ನನ್ನ ಸತ್ಸುದ್ದಿನ ಕೇಳಿ ಸಂತೋಷದಿಂದ ಮದುವೆ ಮಾಡಿಕೊಂಡು ಮಗಳ ಜೊತೆ ಪ್ರೀತಿಯಲ್ಲಿ ಪ್ರಪಂಚನೇ ಮಾಡ್ತಿರೋ ನೀನು ನನ್ನನ್ನು ಹುಡುಕ್ತಾ ಇದೀಯಾ? ನಿನ್ನ ಅಕ್ಕನ ಸಾವಿನ ಸುದ್ದಿ ಕೇಳಿ ಮದುವೆನೆ ಮಾಡ್ಕೊಳ್ದೆ ನನ್ನ ಜೀವನ ಪೂರ್ತಿ ಬ್ರಹ್ಮಚಾರ್ಯ ಕಳೆದು ಬಿಟ್ಟೆಪ್ಪ. ಈಗ ಆ ಜೆ ಕೆ ಸಂಚಿಗೆ ಸಿಕ್ಕಿ ಇರೋ ಒಬ್ಬ ಮಗಳು ಅವಳು ಕಳ್ಕೊಂಡು ಅನಾಥನಾಗಿ ನಿಂತಿದ್ದೀರಪ್ಪ. ಎಲ್ಲ ಅನಾಥರಿಗೂ ಒಂದೊಂದು ಕತೆ ಇದ್ದೇ ಇರುತ್ತೆ ಜಯಂತ್. ಹಾ, ಪ್ರತಿಯೊಬ್ಬ ಅನಾಥನಿಗೂ ಒಂದೊಂದು ಕತೆ ಇದೆ. ನೀನು ಒಬ್ಬ ಅನಾಥ, ನಿನಗೂ ಒಂದು ಕತೆ ಇದೆ. ಗೊತ್ತಾ? ಗೊತ್ತಾ? ಪೇಷಂಟ್ ಈಗ ತಾನೇ ಸತ್ತಿರೋದ್ರಿಂದ ಆಪರೇಟ್ ಮಾಡಿದ್ರೆ ಮಗುಳೆ ಚಾನ್ಸಸ್ ಇದೆ. ಇಫ್ ಯು ಪರ್ಮಿಟ್ ಮೀ ಪ್ಲೀಸ್. ಪ್ಲೀಸ್ ಸರ್, ಐ ವಿಲ್ ಟ್ರೈ ಮೈ ಬೆಸ್ಟ್. ಯೆಸ್ ಸರ್. ಡ್ಯಾಡಿ, ನಿಮ್ಮ ತಾಯಿ ಹಾರ್ಟ್ ಅಟ್ಯಾಕ್ ಆಗಿದೆ ಕಣು. ಡಾಕ್ಟರ್, ಜನ್ಮ ಕೊಟ್ಲು ಅವಳೆ ಕಣೋ ರಶ್ಮಿ. ಏನು ರಶ್ಮಿ? ರಶ್ಮಿ ನನ್ನ ಅಕ್ಕನ ಮಗಳ. ಸರ್, ನಿಮ್ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಹೋಗಿ ಅವಳನ್ನ ಹೊಂಚಾಕಿ ಅವಳು ಪ್ರೀತಿಲಿ ಸಿಗಾಕೊಂಡು ಇವತ್ತು ಅವಳನ್ನ ಕಳ್ಕೊಂಡು ನಿಜವಾದ ನಾನಾದೆ ಸರ್. ನೀವು ಅವಳನ್ನ ಸಾಕಿ ನಿಮ್ ಜನ್ಮ ಸಾರ್ಥಕ ಮಾಡಿಕೊಂಡು ಬ್ರಹ್ಮಚಾರಿಯಾಗಿ ಬಹುಮೇಲೆ ಹೋದ್ರಿ. ನಿಮ್ಮ ಪಾದ ಮುಟ್ಟಿ ಪಾವನಾಗೋದಕ್ಕೂ ನನಗೆ ಯೋಗ್ಯತೆ ಇಲ್ಲ. ದಯವಿಟ್ಟು ನನಗೆ ಕ್ಷಮಿಸಿ ಸರ್. ಇಲ್ಲಪ್ಪ, ಯೋಗ್ಯತೆ ಮನುಷ್ಯನಲ್ಲಪ್ಪ, ಅವನು ಮಾಡೋ ಕೆಲಸದಲ್ಲಿದೆ. ತೇಜಸ್ವಿ, ಜೇಕೆ ಅವನ ಯೋಗ್ಯತೆ ಬಿಟ್ಟು ಅಯೋಗ್ಯತೆ ಕೆಲಸ ಮಾಡಿದಾನೆ. ನಮ್ ಗಣಿತಕ್ಕೆ ತಕ್ಕ ಉತ್ತರನ ನಾವು ಅವನು ಕೊಡಬೇಕು. ಜಯಂತ್ ಯಾಕೆ ಬರಲಿಲ್ಲ? ನಿಮ್ಮಂತ ಮೋಸಗಾರಿಗೆ ಮುಖ ತೋರ್ಸಕ್ ಮನಸ್ಸಿಲ್ದೆ ಮನೇಲೇ ಇದ್ದಾರೆ. ಓಹೋ, ಮನೇಲಿ ಇದ್ಕೊಂಡು ನಿನ್ ಕಳ್ಸಿದ್ರಾ?
ನೋಡು, ನಿನಗ್ ಬೇಕಾಗಿರೋದು ಹಣ, ನಾನು ನನ್ನ ಸ್ನೇಹಿತ. ನಿನ್ ಸ್ನೇಹಿತ? ಆ ಒರಿಜಿನಲ್ ತೇಜಸ್ವಿ ಎಲ್ಲಿ? ಅಂದ್ರೆ ಇವನ್ ಡೂಪ್ಲಿಕೇಟ್ ತೇಜಸ್ವಿ, ನೀನ್ ಡೂಪ್ಲಿಕೇಟ್ ತಂದೆ, ಇವಳು ನಿನ್ನ ಪ್ರೇಯಸಿ, ಡೂಪ್ಲಿಕೇಟ್ ಗವರ್ನೆಸ್, ಜೇನ್ ತಾಸ್ತಿನ ಹೊಡೆಯೋದಕ್ಕೆ ಸಂಚು ಮಾಡಿದ ಚಕೋರಿ. ತೇಜ, ನಿನ್ ನಾಲ್ಗೆನ? ಏ ಚಕೋರಿ, ಚಕಾರ ಎತ್ತಿದ್ರೆ ಚಕ್ ಅಂತ ನಿನ್ ರುಂಡಾನ ಚಂಡಾಡ್ಬೇಕಾಗುತ್ತೆ. ರುಂಡಾನ ಚಂಡಾಡೋಕ್ ಮುಂಚೆ ನಿನ್ ಸ್ನೇಹಿತನ ಮುಂಡಾಬೇಕು. ನನಗೆ ಸ್ನೇಹಿತನ ಮುಂಡಾಬೇಕ? ಮುಂಡೇದೆ. ನೀನ್ ಮೋಸದ ಜಾಲದಲ್ಲಿ ಡೂಪ್ಲಿಕೇಟ್ ತೇಜಸ್ವಿನ ಹುಟ್ಟಾಕಿದ್ದಕ್ಕೆ ನಾನು ನಿಮ್ಮಾಗೆ ಒರಿಜಿನಲ್ ತೇಜಸ್ವಿದಾನೆ ಅಂತ ಕಲ್ಪನೆ ಸ್ನೇಹಿತನ ಹುಟ್ಟಾಕ್ದೆ. ಅಂದ್ರೆ ಒರಿಜಿನಲ್ ತೇಜಸ್ವಿ ಇಲ್ವಾ? ನೋ, ನಾನೇ ಒರಿಜಿನಲ್ ತೇಜಸ್ವಿ. ನಿಮ್ಮನ್ನ ತೇಜ ಓದೆ ಮಾಡಿ ಚಳ್ಳೆ ಹಣ್ಣು ತಿನ್ಸಿ ಮಜಾಕ್ ಕೊಡಕ್ ಬಂದಿರೋ ತೇಜ. ನೀನ್ ಮಜಾ ಕೊಡೋಕ್ ಮುಂಚೆ ಆ ಬಾಕ್ಸ್ ನಲ್ಲಿ ತಂದಿರೋ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಣ ಕೊಡಿಲಿ. ಒರಿಜಿನಲ್ ವಿಲ್ ಪ್ರಕಾರ ಒರಿಜಿನಲ್ ತೇಜಸ್ವಿಗೆ ಎಲ್ಲ ಆಸ್ತಿನೂ ಸೇರ್ಬೇಕು ಅಂತ ನಮ್ಮ ಮಾವ ವಿಲ್ ಬರೆದಿದ್ದಾರೆ. ನಾನೇ ಒರಿಜಿನಲ್ ತೇಜಸ್ವಿ ಆದ್ರಿಂದ ಇದೆಲ್ಲ ನನಗೆ ಸೇರ್ಬೇಕು ಅಲ್ವಾ? ನಿಮಗ್ ಸೇರ್ಬೇಕಾಗಿರೋ ಇನ್ನೊಂದ್ ವಸ್ತು ನನ್ನ ಹತ್ರ ಇದೆ, ಅದನ್ ಮರಿಬೇಡ, ಕೊಡು ಹಣನ. ಹಣ ಕೊಟ್ಟು ನಮ್ಮ ಅಕ್ಕನ ಮಗಳನ್ನ ನಿನ್ನ ಹತ್ರ ನಾನ್ ಖರೀದಿ ಮಾಡ್ಬೇಕಾ? ತೇಜ, ನಾನ್ ನಿಮ್ಮ ಅಕ್ಕನ ಮಗಳ? ಹೌದು ರಶ್ಮಿ, ನೀನೇ ನನ್ನ ಅಕ್ಕನ ಮಗಳು ಅಂತ ಸ್ವಲ್ಪ ಹೊತ್ತು ಮುಂಚೆ ನಿಮ್ ತಂದೆಯವರಿಂದ ಗೊತ್ತಾಯ್ತು. ಜಯಂತ್, ನೀನು ಸೇರ್ಕೊಂಡು ನಾಟಕ ಆಡ್ತಿದ್ದೀರಾ? ನಾವ್ ನಾಟಕ ಆಡ್ತಾ ಇಲ್ವೋ ಬಕ್ರ, ನೀವ್ ಮೂರ್ ಜನ ಸೇರ್ಕೊಂಡು ಆ ಹುಡುಗಿನ ಹಿಡ್ಕೊಂಡು ಹಣ ವಸೂಲಿ ಮಾಡೋ ನಾಟಕ ಆಡ್ತಾ ಇದ್ದೀರಾ? ನಿಮ್ಮ ನಾಟಕದ ಕೊನೆ ಅಂಕದ ಪರದೆನ ತೆರೆದು ಮುಕ್ತಾಯ ಹಾಡಕ್ ಬಂದಿದ್ದೀನಿ. ಏಯ್, ನೀನು ಮುಕ್ತಾಯ ಹಾಡೋಕ್ ಮುಂಚೆ ನಾವು ನಿನ್ನನ್ನು ಮುಗಿಸಿ ಚುಕ್ತಾ ಮಾಡಿ ಮುಕ್ತಿ ದಾರಿ ತೋರಿಸ್ತೀವಿ. ಮುಕ್ತಿ ಕೊಡೋರಲ್ಲ, ಭಕ್ತಿಯಿಂದ ಬಗ್ಗಿ ಮುಂದೆ ಬನ್ನಿ. ಬಗ್ಗ ಬರ್ಲಿಲ್ಲ ಅಂದ್ರೆ ಬೆನ್ನು ಮೂಳೆ ಮುರಿದು ಬಗ್ಸಿ ಭಕ್ತಿಯಿಂದ ನಿಲ್ಲೋ ಹಾಕ್ ಮಾಡ್ತೀನಿ. ಓಕೆ? ಏಯ್, ಅವನ ಬೆನ್ನು ಮೂಳೆ ಮುರಿದು ನಮ್ಮ ಮುಂದೆ ಭಕ್ತಿಯಿಂದ ನಿಲ್ಲೋ ಹಾಗೆ ಮಾಡ್ರ. ಪೂರ್ಣಚಂದ್ರ, ಆ ಸೂಟ್ ಕೇಸ್ ನ ಕಿತ್ಕೊಂಡು ಅದರಲ್ಲಿರೋ ಡಾಕ್ಯುಮೆಂಟ್ಸ್ ಹಣ ತಗೊಂಡ್ ಬಾ. ಜೆಕೆ, ಬ್ರೀಫ್ ಕೇಸ್ ಖಾಲಿ. ಖಾಲಿ ಬ್ರೀಫ್ ಕೇಸ್ ತೋರಿಸಿ ಚಳ್ಳೆ ಹಣ್ಣು ತಿನ್ಸಕ್ ಬಂದ್ಯಾ? ಚಳ್ಳೆ ಹಣ್ಣಲ್ವೋ, ನಿಮಗೆಲ್ಲ ಹುಣ್ಸೆ ಹಣ್ಣು ತಿನ್ಸಿ ಹುಡುಗಿನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ. ನಿಮ್ ಕೈಗೆ ಸಿಕ್ಕಿದ್ರೆ ತಾನೇ ಕರ್ಕೊಂಡು ಹೋಗೋದು. ಜೆಕೆ, ಈ ತೇಜನ ತಮಾಷೆ ಮಾಡ್ಕೊಂಡು ತಂಟೆಗೆ ಬಂದ್ರೆ ನಿನ್ನ ತುಂಡು ತುಂಡು ಮಾಡಿ ತೊಲೆಗೆ ನೇತಾಕಿ ಹದ್ದುಗಳು ಕದ್ದು ತಿನ್ನೋ ಹಾಗೆ ಮಾಡ್ತೀನಿ. ನಿನ್ನ ತೊಲೆಗೆ ನೇತ್ ಹಾಕಿ ಜಯಂತ್ನ ಕರೆಸಿ ನೀನ್ ಸೋತೆ ಅಂತ ಸಂಕಟ ಪಟ್ಕೊಂಡು ಕೊಡೋದನ್ನ ಕೊಡೋ ಹಾಗೆ ಮಾಡ್ತೀನಿ. ಜೆಕೆ, ಸ್ವಲ್ಪ ಜೋಕೆ ಯಾಕೆ? ಯಾಕಂದ್ರೆ ಜೈನ್ ಸೋಲನ್ನ ಅವನ್ ಜಾಯಮಾನದಲ್ಲೇ ಕಂಡವನು ಅಲ್ಲ, ಕಾಣೋದು ಇಲ್ಲ. ಜಯನ ಯಾವಾಗ್ಲೂ ಹೆಗಲ ಮೇಲೆ ಹೊತ್ಕೊಂಡು ಜಯಶೀಲ ಅಂತ ಜೈಕಾರ ಹಾಕಿಸ್ಕೊಳ್ಳೋನು. ಗಾಟ್ ಇಟ್? ಈ ಜೆಕೆ ಜಯನ ಹೊಟ್ಟೆಲ್ ಇಟ್ಕೊಂಡೇ ಹುಟ್ಟೋನು. ಇನ್ನೂ ಹೊಟ್ಟೆಲೇ ಇದೆ, ಆದ್ರೆ ಹೊರಗ್ ಬಂದಿಲ್ಲ. ಈ ಜೆಕೆನ ಜಯಿಸಕ್ಕೆ ನೀನ್ ಇನ್ನೊಂದು ಜನ್ಮ ಎತ್ತಬೇಕು. ಜೆಕೆ ಲುಕ್, ನನ್ನ ಮಗಳು ನನ್ನ ಅಳಿಯನ್ನ ಬಿಟ್ಬಿಡು. ಕಮಾನ್ ಮ್ಯಾನ್. ಇಂಪಾಸಿಬಲ್. ಜಯಂತ್ನ ಜಯಿಸಕ್ಕೆ ನೀನ್ ಇನ್ನೊಂದು ಜನ್ಮ ಎತ್ತಬೇಕು. ಆದ್ರೆ ಸದ್ಯಕ್ಕೆ ಈ ಜನ್ಮ ನಿನಗೆ ಸಾಕು. ಈ ತೇಜ ತಂಟೆಗೆ ಬಂದ್ರೆ ಸರ್ಗಿನ ತರ ತೂರ್ತೀನಿ ಅಂತ ಹೇಳಿದ್ನಲ್ಲ. ಈ ರಶ್ಮಿ ಕಿರಣ ನಿನ್ ಜಾಲದ ಮೇಲೆ ಬಿಟ್ಟರೆ ಜಾಲ ಜಾಲಾಗಿ ಹೋಗುತ್ತೆ ಅಂತ ತಿಳ್ಕೊ. ಡ್ಯಾಡಿ, ಡ್ಯಾಡಿ,
ಪದ್ಮ ನೆಮ್ಮದಿ ಸಿಕ್ತು. ಲಕ್ಷ್ಮಿ, ಇದೇ ನಾನು ನಿನಗೆ ಕೊಡ್ತಿರೋ ಕೊನೆ ಕಾಣಿಕೆ. ತೇಜಸ್ವಿ, ಇನ್ನು ಮುಂದೆ ನೀನು ಕೇಳಿದೆ, ನನ್ನ ಮಗಳ ಜೊತೆ ಅರಳಿ ಸಂತೋಷವಾಗಿದ್ರೆ ನಿಮ್ಮ ಸಂತೋಷನ ನೋಡಿ ನಾನು ನನ್ನ ಜೀವನನ ಕಳಿತೀನಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್, ಗಾಡ್ ಬ್ಲೆಸ್ ಯು.